ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿ ಇವರು ಆಯೋಜಿಸಿರುವ ಸಾಹಿತ್ಯ ಸಂಸ್ಕೃತಿ ಸಂಶೋಧನಾ ಮಾಲೆ ಒಂದು ಈ ಒಂದು ಆನ್ಲೈನ್ ವೆಬಿನಾರ್ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಿದ್ದಲಿಂಗಯ್ಯನವರ ಊರುಕೇರಿ ಕೃತಿಯ ವಿಭಿನ್ನ ಒಳನೋಟಗಳ ಉಪನ್ಯಾಸ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರುವ ಕನ್ನಡ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳಾದ ಡಾಕ್ಟರ್ ಸಚಿ ರಮೇಶ ಸರ್ ಇವರಿಗೆ ಈ ವೆಬಿನಾರ್ ಕಾರ್ಯಕ್ರಮದ ಹೃದಯ ತುಂಬಿದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿ ಕುವೆಂಪು ಕನ್ನಡ ಅಧ್ಯಯನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಬಿ ಎಂ ಪುಟ್ಟಯ್ಯ ಸರ್ ಅವರು ಕಾರ್ಯಕ್ರಮವನ್ನ ಆಯೋಜಿಸಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈ ದಿನದ ಸಂಶೋಧನಾ ಮಾಲೆಯ ಮೊದಲ ಉಪನ್ಯಾಸವನ್ನು ನೀಡಲು ಆಗಮಿಸಿರುವ ಬೆಂಗಳೂರು ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರು ಚಿಂತಕರು ಆದ ಡಾಕ್ಟರ್ ರಾಜಪ್ಪ ದಳವಾಯಿ ಸರ್ ಅವರಿಗೆ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೂ ಈ ಆನ್ಲೈನ್ ವೆಬಿನಾರ್ ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಕಾರ ನೀಡುತ್ತಾ ಇರುವಂತಹ ಶ್ರೀ ವಿಜಯೇಂದ್ರ ಎಸ್ಕೆ ಸಹಾಯಕ ನಿರ್ದೇಶಕರು ಗಣಕ ಕೇಂದ್ರ ಕನ್ನಡ ವಿವಿ ವಿಶ್ವವಿದ್ಯಾನಿಲಯ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಸಚಿವರುಗಳಿಗೂ ಪ್ರಾಧ್ಯಾಪಕ ವರ್ಗಕ್ಕೂ ಹಾಗೂ ನಾಡಿನ ಅನೇಕ ಕಡೆಗಳಿಂದ ಈ ಕಾರ್ಯಕ್ರಮವನ್ನ ವೀಕ್ಷಿಸುತ್ತಿರುವ ಎಲ್ಲ ಬಂಧುಗಳಿಗೂ ಸಂಶೋಧನಾ ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇನೆ. ಕುವೆಂಪು ಕನ್ನಡ ಅಧ್ಯಯನ ಕೇಂದ್ರ ಕುಪ್ಪಳ್ಳಿ ಕಾರ್ಯಕ್ರಮಗಳನ್ನ ಆಯೋಜಿಸುತ್ತಾ ಬಂದಿದ್ದು ತಮ್ಮೆಲ್ಲರಿಗೂ ತಿಳಿದಿದೆ. ಆ ನಿಟ್ಟಿನಲ್ಲಿ ಸಂಶೋಧಕರಿಗೆ ಒಂದು ವಿಶಿಷ್ಟ ಒಳನೋಟಗಳನ್ನು ಕೊಡುವ ಆ ಮೂಲಕ ಸಂಶೋಧನಾ ಜಗತ್ತನ್ನ ಒಂದು ಪರಿಪಕ್ವವಾಗಿ ಕಟ್ಟುವ ಆಲೋಚನೆಯಲ್ಲಿ ಮುಖ್ಯಸ್ಥರು ಈ ಸಂಶೋಧನಾ ಓದುಮಾಲೆಯ ಎನ್ನುವ ಕಾರ್ಯಕ್ರಮವನ್ನ ಆಯೋಜಿಸುತ್ತಾ ಇದರ ಮೊದಲ ಹೆಜ್ಜೆ ಆಗಿ ಡಾಕ್ಟರ್ ಸಿದ್ದಲಿಂಗಯ್ಯನವರ ಊರುಕೇರಿ ಕೃತಿಯನ್ನು ಕುರಿತು ನಾವಿವತ್ತು ಚರ್ಚೆಯನ್ನ ಮಾಡಲಿದ್ದೇವೆ. ಈ ಒಟ್ಟು ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನ ಆಡಬೇಕಾಗಿ ಅಧ್ಯಯನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಬಿ ಎಂ ಪುಟ್ಟಯ್ಯ ಸರ್ ಇವರನ್ನ ರತ್ನಾಕರ್ ಮಾತಾಡ್ಬೋದಲ್ಲ? ಹಲೋ, ಮಾತಾಡಿ ಸರ್. ಹಿರಿಯರೇ ಮತ್ತು ಸ್ನೇಹಿತರೆ, ಈ ಸಾಹಿತ್ಯ ಸಂಸ್ಕೃತಿ ಸಂಶೋಧನಾ ಓದು ಮಾಲೆ ಒಂದು ಈ ಶೀರ್ಷಿಕೆಯ ಆನ್ಲೈನ್ ವೆಬಿನಾರ್ ಅನ್ನ ಕುವೆಂಪು ಕನ್ನಡ ಅಧ್ಯಯನ ಕೇಂದ್ರ ಈ ದಿನಾಂಕದಿಂದ ಆರಂಭ ಮಾಡ್ತಾ ಇದೆ. ಈ ನಮ್ಮ ವೆಬಿನಾರ್ನ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಹಿರಿಯ ಮಿತ್ರರು ಮತ್ತು ಕನ್ನಡ ವಿಶ್ವವಿದ್ಯಾಲಯದ ಸನ್ಮಾನ್ಯ ಕುಲಪತಿಗಳು ಆಗಿರುವಂತಹ ಡಾಕ್ಟರ್ ಸಚಿ ರಮೇಶ್ ಅವರೇ, ಕನ್ನಡ ವಿಶ್ವವಿದ್ಯಾಲಯದ ಕುಲಸಚಿವರು ಮತ್ತು ನನ್ನ ಹಿರಿಯ ಗೆಳೆಯರಾಗಿರ್ತಕ್ಕಂಥ ಡಾಕ್ಟರ್ ಎ ಸುಬ್ಬಣ್ಣರಯ್ಯ ಅವರೇ, ಈ ಉಪನ್ಯಾಸವನ್ನು ನೀಡಲು ಬಂದಿರತಕ್ಕಂತಹ ನನ್ನ ಹಿರಿಯ ಸ್ನೇಹಿತರು ಮತ್ತು ನಾಡಿನ ಬಹಳ ದೊಡ್ಡ ವಿದ್ವಾಂಸರು ಚಿಂತಕರು ಆಗಿರ್ತಕ್ಕಂತಹ ಡಾಕ್ಟರ್ ಆರ್ ರಾಜಪ್ಪ ದಳವಾಯಿ ಸರ್ ಅವರೇ, ಮತ್ತು ನಮ್ಮ ಯಾವತ್ತೂ ಈ ಆನ್ಲೈನ್ ವೆಬಿನಾರ್ಗೆ ತಮ್ಮೆಲ್ಲ ಒತ್ತಡಗಳ ನಡುವೆ ಯಾವುದೇ ಕ್ಷಣದಲ್ಲಿ ನಾವು ಫೋನ್ ಮಾಡಿದ್ರು ಕೂಡ ಅತ್ಯಂತ ಪ್ರೀತಿಯಿಂದ ತಾಂತ್ರಿಕ ಸಹಕಾರವನ್ನು ನೀಡ್ತಾ ಇರತಕ್ಕಂತಹ ನಮ್ಮ ಗೆಳೆಯರು, ಸಹೋದ್ಯೋಗಿ ಅಂದರೆ ಪದ ಬಹಳ ಸವಕುಲು ಮತ್ತು ಔಪಚಾರಿಕ ಆಗ್ತದೆ, ನನಗೆ ಅತ್ಯಂತ ಆತ್ಮೀಯರಾದ ಮತ್ತು ನಮ್ಮ ಗಣಕ ಕೇಂದ್ರದಲ್ಲಿ ಸಹಾಯಕ ನಿರ್ದೇಶಕರಾಗಿರುವ ಎಸ್ ಕೆ ವಿಜಯೇಂದ್ರ ಅವರೇ, ಕನ್ನಡ ವಿಶ್ವವಿದ್ಯಾಲಯದ ಕಾರ್ಯಕಾರಿ ಸಮಿತಿಯ ಸದಸ್ಯರೇ, ಕನ್ನಡ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿಯ ಸದಸ್ಯರೇ,
ನಮ್ಮ ವಿಶ್ವವಿದ್ಯಾಲಯದ ಎಲ್ಲ ನಿಕಾಯಗಳ ಡೀನರುಗಳೇ, ನಮ್ಮ ವಿಶ್ವವಿದ್ಯಾಲಯದ ಎಲ್ಲ ವಿಭಾಗಗಳ ಮುಖ್ಯಸ್ಥರೇ ಮತ್ತು ಈ ಆನ್ಲೈನ್ ವೆಬಿನಾರ್ನಲ್ಲಿ ನೇರವಾಗಿ ಜಾಯಿನ್ ಆಗಿರತಕ್ಕಂತಹ ಎಲ್ಲ ವಿದ್ವಾಂಸ ಬಂಧುಗಳೇ, ಸಂಶೋಧಕ ಮಿತ್ರರೇ, ಮತ್ತು ಇದು ಯೂಟ್ಯೂಬ್ ಲಿಂಕ್ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಶೈಕ್ಷಣಿಕ ಕಾರಣಕ್ಕೆ, ಅಧ್ಯಯನ ಮತ್ತು ಸಂಶೋಧನೆಯ ಕಾರಣಕ್ಕೆ ಇದರ ಉಪಯೋಗವನ್ನು ಪಡೆಯಬಹುದಾದ ಅನೇಕ ವಿದ್ವಾಂಸರೇ ಮತ್ತು ಸಂಶೋಧಕರೇ, ನಮ್ಮ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಸಂಶೋಧನೆಯೇ ಮುಖ್ಯ ಮತ್ತು ಪ್ರಧಾನ ಚಟುವಟಿಕೆ ಆಗಿರೋದ್ರಿಂದ ಈ ಸಂಶೋಧನೆಗೆ ಅನುಕೂಲವಾಗುವ ಹಾಗೆ ಅಥವಾ ಸಂಶೋಧನೆಗೆ ಪೂರಕವಾಗಿರುವ ಹಾಗೆ ಕೆಲವು ವೆಬಿನಾರ್ಗಳನ್ನು ನಾವು ನಡೆಸ್ತಾ ಬಂದಿದ್ವಿ ಈ ಲಾಕ್ಡೌನ್ ಅನಂತರದಲ್ಲಿ. ಕಳೆದ 2 ವರ್ಷಗಳ ಅವಧಿಯಲ್ಲಿ ಬೇರೆ ಬೇರೆಯವರು ಬೇರೆ ಬೇರೆ ಶೀರ್ಷಿಕೆಯಲ್ಲಿ ಮಾಡಿದ್ರೂ ಕೂಡ ಅದಕ್ಕೆ ಸಾಹಿತ್ಯ ಸಂಸ್ಕೃತಿ ಸಂಶೋಧನಾ ಓದು ಮಾಲೆ ಅಂತ ಹೆಸರು ಕೊಡದಿದ್ರು ಕೂಡ ಕಳೆದ 1 ವರ್ಷದಲ್ಲಿ ನಮ್ಮ ವಿಶ್ವವಿದ್ಯಾಲಯದ ಬೇರೆ ಬೇರೆ ವಿಭಾಗಗಳು ಮಾಡಿರ್ತಕ್ಕಂಥ ವೆಬಿನಾರ್ಗಳೇನಿದವಲ್ಲ ಅವೆಲ್ಲವೂ ಕೂಡ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ನಮ್ಮ ಈ ನಮ್ಮ ಕಾಲದ ಸಂಶೋಧನೆಗೆ ಸಂಬಂಧಪಟ್ಟವೆ ಅಂತ ನಾನು ಭಾವಿಸ್ತೇನೆ. ಮತ್ತು ನಮ್ಮ ವಿಶ್ವವಿದ್ಯಾಲಯದ ಶೈಕ್ಷಣಿಕ ಚಟುವಟಿಕೆ ಆರಂಭ ಆಗಿದ್ದೇನೆ ಸಂಶೋಧನಾ ಕಮ್ಮಟದ ಮೂಲಕ. ಸಂಶೋಧನಾ ಕಮ್ಮಟ ಇತ್ತೀಚೆಗೆ UGC ಅವರು ಅದನ್ನ PhD ಕೋರ್ಸ್ ವರ್ಕ್ ಅಂತ ಹೇಳ್ಬಿಟ್ಟು ಫಾರ್ಮಲ್ ಆದ ಒಂದು ಕೋರ್ಸ್ ಅನ್ನ ಮಾಡಿದ್ದಾರೆ, ಕೋರ್ಸ್ ವರ್ಕ್ ಅನ್ನ. ಬಟ್ ನಮ್ಮ ವಿಶ್ವವಿದ್ಯಾಲಯ ಹುಟ್ಟಿದ್ದು ನಾವೆಲ್ಲರೂ ಮೊದಲ ಬ್ಯಾಚ್ಲಿ PhDಗೆ ಜಾಯಿನ್ ಆಗಿದ್ದಾಗ ನಮ್ಗೆ ಸಂಶೋಧನಾ ಕಮ್ಮಟವನ್ನು ಆರಂಭಿಸುವುದರ ಮೂಲಕನೇ ಶೈಕ್ಷಣಿಕ ಚಟುವಟಿಕೆ ಆರಂಭ ಆಯಿತು. ಅದರ ವಿಸ್ತೃತವಾದ ಮಾಹಿತಿ ಮತ್ತು ಚರ್ಚೆಗೆ ನಾನು ಹೋಗೋದಿಲ್ಲ. ಸಾಹಿತ್ಯ ಮತ್ತು ಸಂಸ್ಕೃತಿ ಸಂಶೋಧನಾ ಓದು ಅಂತ ಇಟ್ಕೊಂಡ್ರದು ಹೆಚ್ಚೆಚ್ಚು ಸಂಶೋಧನೆಗೆ ಕೇಂದ್ರೀಕೃತವಾಗಿ ನಮ್ಮ ಚರ್ಚೆಗಳು ನಮ್ಮ ಮಾತುಕತೆಗಳು ಫೋಕಸ್ ಆಗಿರಲಿ ಅನ್ನುವ ಒಂದು ಅಪೇಕ್ಷೆ ಮತ್ತು ನಿರೀಕ್ಷೆ ಈ ಮಾಲೆಯಲ್ಲಿ ಇದೆ. ಈ ಮಾಲಿಕೆಯಲ್ಲಿ ಮೊದಲನೇ ಉಪನ್ಯಾಸಕರಾಗಿ ವಿಶೇಷ ಉಪನ್ಯಾಸ ಕೊಡಲಿಕ್ಕೆ ಬಂದಂಥವರು ರಾಜಪ್ಪ ದಳವರು. ನಾಡಿನಲ್ಲಿ ಅವ್ರ ಬಗೆಗೆ ನಾವು ಪರಿಚಯ ಮಾಡಬೇಕಾಗಿಲ್ಲ. ಕನ್ನಡ MA ಮಾಡಿದಂಥವರು ಮಾತ್ರವಲ್ಲ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾರೇ ಅರ್ಜಿ ಹಾಕಿದ್ರು ಕೂಡ ಇವರು ಪರಿಚಯ ಆಗ್ಬಿಡ್ತದೆ ಸಾಹಿತ್ಯ ಕೋಶದ ಮೂಲಕ. ಅದನ್ನು ಹೊರತುಪಡಿಸಿದ್ರು ಕೂಡ ಕರ್ನಾಟಕದ ಮತ್ತು ಹೊರ ರಾಜ್ಯದಲ್ಲೂ ಕೂಡ ಯಾವ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ವಿಭಾಗಗಳಿದ್ದವೋ ಅಲ್ಲೆಲ್ಲ ಇವರ ವಿದ್ವತ್ ಪೂರಿತವಾದ ಉಪನ್ಯಾಸಗಳು ಬರವಣಿಗೆಗಳು ಮಾತುಕತೆಗಳು ಇದ್ದಾವೆ. ಮತ್ತು ನಾಡಿನಲ್ಲಿ ಬಹಳ ದೊಡ್ಡ ಸ್ನೇಹ ಬಳಗವನ್ನು ಕೂಡ ಹೊಂದಿರತಕ್ಕಂಥವ್ರು. ಅವರು ನಮ್ಮ ಕರೆಗೆ ಹೋಗೊಟ್ಟು ಇವತ್ತು ಬಂದಿರೋದು ಬಹಳ ನನಗೆ ಸಂತೋಷ ಆಗಿದೆ. ಸಾಹಿತ್ಯ ಸಂಸ್ಕೃತಿಯನ್ನ ಕೇಂದ್ರೀಕರಿಸಿ ಯಾಕೆ ಮಾಲಿಕೆಗೆ ಹೆಸರು ಕೊಡ್ಬೇಕಾಗಿ ಬಂತು ಅಂತಂದ್ರೆ, ಸಾಹಿತ್ಯ ಮತ್ತು ಸಂಸ್ಕೃತಿ ಯಾವತ್ತೂ ಚಲನಶೀಲವಾದದ್ದು, ಆದರೆ ಎಷ್ಟೋ ಸಲ ಅದನ್ನ ವಿವರಿಸಿಕೊಳ್ಳುವ ಅದನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ವ್ಯಾಖ್ಯಾನಿಸುವ ವಿಧಾನಗಳು ಮತ್ತು ಪರಿಕರಗಳು ಎಷ್ಟೋ ಸಲ ಜಡವಾಗಿರ್ತವೆ ಅಥವಾ ಅವು ಸ್ವಲ್ಪ ವರ್ತಮಾನಕ್ಕೆ ಸಲ್ಲಲಾರದವು ಅನ್ನೋ ತರ ಆಗಿರ್ತವೆ ಕೆಲವು ಸಲ. ಅದು ನನ್ನೊಳಗೂ ಕೂಡ ಇರಬಹುದು. ಹಾಗಾಗಿ ಸಾಹಿತ್ಯ ಸಂಸ್ಕೃತಿಯ ಒಂದು ಉತ್ಪಾದನೆ, ಅದರ ರಚನೆ, ಅದರ ಸಂವಹನ, ಅದರ ಸಾಮಾಜಿಕ ಸಾಂಸ್ಕೃತಿಕ ಪರಿಣಾಮಗಳು ನಿರಂತರವಾಗಿ ಚಲನಶೀಲವಾಗ್ತಿರುವಾಗ ಆ ಚಲನಶೀಲತೆಯ ಪರಿಣಾಮಗಳಿದ್ದಾವಲ್ಲ ಅವು ಸೂಕ್ಷ್ಮಾತಿ ಸೂಕ್ಷ್ಮ ರೂಪವನ್ನು ಪಡಿತಿದ್ದಾವೆ. ಮತ್ತು ಅವು ನಮ್ಮ ಮೂರ್ತ ರೂಪದಲ್ಲಿ ನಮ್ಮ ಅವಗಾಹನೆಗೆ ಸ್ಪಷ್ಟವಾಗಿ ಕಾಣೋ ರೀತಿಯಲ್ಲಿ ಇರ್ತವೆ ಅಂತ ನಾವು ಭಾವಿಸ್ಬೇಕಾಗಿಲ್ಲ. ಅವು ಅತ್ಯಂತ ಚಹರೆ ರೂಪದಲ್ಲೂ ಕೂಡ ಇರ್ತವೆ. ಈ ಕಾರಣದಿಂದ ನಮ್ಮ ಗ್ರಹಿಕೆ ಮತ್ತು ನಮ್ಮ ಅಭಿವ್ಯಕ್ತಿಗಳು ಚಲನಶೀಲವಾಗಿರಬೇಕು ಎಂಬುದು ಈ ಯೋಜನೆ ಹಿಂದಿನ ಸಾಮಾನ್ಯವಾದ ಅಪೇಕ್ಷೆ ನಮಗಿದೆ ಅಪೇಕ್ಷೆ ಆಗಿದೆ. ಇನ್ನು ನೇರವಾಗಿ ನಾವಿವತ್ತು ಚರ್ಚೆಗೆ ಇಟ್ಕೊಂಡಿರ್ತಕ್ಕಂಥ ಪಠ್ಯ ಅದರ ವಿಷಯಕ್ಕೆ ಬರೋದಾದ್ರೆ, ನಾವು ಸಿದ್ಧಲಿಂಗಯ್ಯರ ಊರು ಕೇರಿ ಎಂಬ ಶೀರ್ಷಿಕೆಯನ್ನು ಕೊಟ್ಟಿದ್ವಿ. ಅದನ್ನು ಆಹ್ವಾನ ಪತ್ರಿಕೆಯಲ್ಲಿ ನಾವೇನು ಆತ್ಮಚರಿತ್ರೆ ಅಥವಾ ಆತ್ಮಕಥೆ ಅಂತ ಕರೆದಿಲ್ಲ. ಬಟ್ ಬರೆದಂಥ ಬರಹಗಾರರು ಅದಕ್ಕೆ ಆತ್ಮಚರಿತ್ರೆ ಅಂತನೂ ಆತ್ಮಕಥೆ ಅಂತನೂ ಒಂದು ಉಪಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ. ಇದು ನಮ್ಮ ಸಾಹಿತ್ಯವನ್ನು ಪ್ರಕಾರವಾರು ವಿಂಗಡಣೆ ಮಾಡಿದ್ವಲ್ಲ, ಅದರಲ್ಲಿ ಯಾವುದಾದ್ರು ಒಂದು ಪ್ರಕಾರಕ್ಕೆ ಸೇರಲೇಬೇಕು ಅನ್ನುವ ಒಂದು ಉದ್ದೇಶ, ಒಂದು ಅಪೇಕ್ಷೆ ಅದರಲ್ಲಿ ಇದ್ದಂತಿದೆ. ಅದರ ಸಂಶೋಧನೆಗಾಗಿ ನಾವು ಒಂದು ಸಾಹಿತ್ಯ ಪಠ್ಯವನ್ನು ಓದುವಾಗ ಅಥವಾ ಒಂದು ಬರವಣಿಗೆ ನಿರೂಪಣೆ, ಅದೊಂದು ನಿರೂಪಣೆಯ ಪಠ್ಯ ಅದು, ಅದನ್ನು ಓದುವಾಗ
ಇಂಥದ್ದೇ ಪ್ರಕಾರ ಅಂತ ಮೊದಲಿಗೆ ಅಂದ್ಕೊಂಡ್ಬಿಟ್ರೆ ಅದರ ಗ್ರಹಿಕೆಯ ಚೌಕಟ್ಟು ಮತ್ತು ಅದನ್ನು ವಿಶ್ಲೇಷಿಸುವ ವ್ಯಾಖ್ಯಾನಿಸುವ ಚೌಕಟ್ಟುಗಳು ನಿರ್ಬಂಧಕ್ಕೆ ಒಳಗಾಗುವ ಸಾಧ್ಯತೆಗಳು ಇರ್ತದೆ ಅನೇಕ ಸಲ. ಹಾಗಾಗೇನೆ ನಾನು ನಿರ್ದಿಷ್ಟವಾಗಿ ಊರು ಕೆರೆಯನ್ನ ನಮ್ಮ ಆಹ್ವಾನ ಪತ್ರಿಕೆಯಲ್ಲಿ ಅದು ಆತ್ಮಚರಿತ್ರೆ ಅಥವಾ ಆತ್ಮಕಥೆ ಅಂತ ಸೂಚಿಸ್ಲಿಕ್ಕೆ ಹೋಗಿಲ್ಲ. ಇರ್ಲಿ, ಆತ್ಮಕಥೆಗಳೇ ಅಂತ ಅಂದ್ಕೊಂಡಾಗ್ಲೂ ಅಥವಾ ಆತ್ಮಚರಿತ್ರೆ ಅಂತ ಅಂದ್ಕೊಂಡಾಗ್ಲೂ ನನ್ನ ಪ್ರಕಾರ ಅದರ ಓದಿಗೆ ಎರಡು ಸಾಧ್ಯತೆಗಳು ಇರ್ತವೆ ಅಂತ ಕಾಣಿಸ್ತದೆ. ನಾನು ಅದನ್ನ ಒಂದು ಪ್ರಕಾರ ನಿಷ್ಠ ಓದು ಅಂತ ಕರಿತೀನಿ, ಮತ್ತೊಂದು ಪ್ರಕಾರ ಸಂಕರ ಓದು ಅಂತ ಕರಿತೀನಿ. ಈ ಪ್ರಕಾರ ನಿಷ್ಠ ಓದು ಅಂತಂದ್ರೆ ಏನು ಅಂತಂದ್ರೆ, ಇದು ಆತ್ಮಚರಿತ್ರೆ, ಇದು ಇದನ್ನು ಬರೆದವರ ಆತ್ಮಚರಿತ್ರೆ, ಈ ಆತ್ಮಚರಿತ್ರೆ ಒಳಗಡೆ ಅವರ ಜೀವನದ ವಿವರಗಳು, ಅವರ ಬದುಕಿನ ವಿವರಗಳು, ಅವರ ಬದುಕಿನ ಮಾಹಿತಿಗಳು ಒಂದು ಕ್ರೊನೊಲಾಜಿಕಲ್ ಆದ ಆರ್ಡರ್ ಅಲ್ಲಿ ಅಂದ್ರೆ ಚರಿತ್ರೆಗೆ ಪೂರಕವಾಗುವ ಹಾಗೆ ಜೋಡಿಸಲ್ಪಟ್ಟಿರ್ತವೆ. ಅದರಲ್ಲಿ ಸತ್ಯ ಎಷ್ಟು, ಸುಳ್ಳೆಷ್ಟು, ಜೊಳ್ಳೆಷ್ಟು, ಗಟ್ಟಿ ಎಷ್ಟು ಅಂತ ಹೇಳಿ ಓದುಗುರು, ವಿಮರ್ಶಕರು, ಸಂಶೋಧಕರು, ಮೌಲ್ಯಮಾಪಕರು ಒಂದು ಜಡ್ಜ್ಮೆಂಟ್ ಮಾಡಬೇಕು. ಮತ್ತು ಈ ಅನ್ನೋದು ಒಂದು ಸಾಮಾನ್ಯ ತಿಳುವಳಿಕೆ, ಸಾಮಾನ್ಯ ಗ್ರಹಿಕೆಯ ವಿನ್ಯಾಸ. ಮತ್ತು ಆತ್ಮಚರಿತ್ರೆಯನ್ನ ಕುರಿತು ಚರ್ಚೆ ಮಾಡುವಾಗ ಬೇರೆ ಪ್ರಕಾರಗಳ ಪ್ರಕಾರಗಳ ಓದಿನ ಮಾನದಂಡಗಳು ನಿರುಪಯುಕ್ತ, ಅವನ್ನ ಹೊರಗಿಡಬೇಕು ಎನ್ನುವಂತ ಒಂದು ಧೋರಣೆ ನಮ್ಮ ಸಂಶೋಧನೆಯ ಅಧ್ಯಯನದ ಚೌಕಟ್ಟಿನಲ್ಲಿ ಇದೆ. ಹಾಗಾಗಿ ಕಾವ್ಯವನ್ನ ಅಧ್ಯಯನ ಮಾಡಬಹುದಾದ ಮಾನದಂಡಗಳು, ಒಂದು ನಾಟಕವನ್ನು ಅಧ್ಯಯನ ಮಾಡಬಹುದಾದ ಮಾನದಂಡಗಳು, ಒಂದು ಪರ್ಫಾರ್ಮಿಂಗ್ ಆರ್ಟ್ ಅನ್ನು ಅಧ್ಯಯನ ಮಾಡಬಹುದಾದ ಮಾನದಂಡಗಳು ಆತ್ಮಚರಿತ್ರೆಯನ್ನು ಕುರಿತ ಓದು, ವಿಶ್ಲೇಷಣೆ, ವ್ಯಾಖ್ಯಾನದ ಒಳಗಡೆ ಬಾರದ ಹಾಗೆ ನಾವು ತಡೆದು ನಿಲ್ಲಿಸ್ಬಿಡ್ತೀವಿ. ಅವು ಇಲ್ಲಿಗೆ ನಿರುಪಯುಕ್ತ ಅಂತ. ಹಾಗಾಗಿ ಆತ್ಮಚರಿತ್ರೆಗಳ ಓದಿಗೆ ಒಂದು ಸಿದ್ಧ ಮಾದರಿಯ, ಸ್ಥಾಪಿತ ಮಾದರಿಯ ಓದಿನ ಚೌಕಟ್ಟು, ಗ್ರಹಿಕೆಯ ಚೌಕಟ್ಟು, ವಿಶ್ಲೇಷಣೆಯ ಚೌಕಟ್ಟು ಮತ್ತು ಮೌಲ್ಯಮಾಪನದ ಚೌಕಟ್ಟು ಇವತ್ತು ಸಿದ್ಧ ಆಗ್ಬಿಟ್ಟಿದೆ. ಈ ಸಿದ್ಧ ಮಾದರಿಯ ಚೌಕಟ್ಟನ್ನ ದಾಟಬೇಕು ಎಂಬುದು ನಮ್ಮ ಮಾಲೆಯ ಹಿಂದಿರ್ತಕ್ಕಂತ ಒಂದು ಸಾಮಾನ್ಯ ಅಪೇಕ್ಷೆ ಮತ್ತು ಸಾಮಾನ್ಯ ನಿರೀಕ್ಷೆ ಹಾಗೂ ಸಾಮಾನ್ಯ ಉದ್ದೇಶ. ಈ ಆತ್ಮಚರಿತ್ರೆಯನ್ನೇ ಪ್ರಕಾರನಿಷ್ಠ ಓದಿನಿಂದ ಸ್ವಲ್ಪ ವಿಸ್ತಾರ ಮಾಡಿದ್ರೆ ಇದನ್ನ ಪ್ರಕಾರ ಸಂಕರ ಓದು ಅಂತ ಓದ್ಲಿಕ್ಕೆ ಸಾಧ್ಯತೆ ಇದೆ. ಅಂದ್ರೆ ಆತ್ಮಚರಿತ್ರೆಯೇ, ಆದ್ರೆ ಈ ಆತ್ಮಚರಿತ್ರೆಯ ಒಳಗಡೆನೆ ಅನೇಕ ಬಿಡಿ ಬಿಡಿ ಪ್ರಸಂಗಗಳು ಇರಬಹುದು, ಸನ್ನಿವೇಶಗಳಿರ್ಬೋದು, ಸಂದರ್ಭಗಳು ಇರ್ಬೋದು, ಸಂಭಾಷಣೆಗಳಿರ್ಬೋದು, ವ್ಯಕ್ತಿ ಚಿತ್ರಗಳಿರ್ಬೋದು, ಆಮೇಲೆ ಸಮಕಾಲೀನ ಸಮಾಜದ ಬಗೆಗೆ ವಿಶ್ಲೇಷಣೆಗಳಿರ್ಬೋದು. ಹಾಗಾಗಿ ಆತ್ಮಚರಿತ್ರೆಯ ಭಾಗಗಳನ್ನು ಓದ್ತಾ ಹೋದ್ರೆ ನಮಗೆ ಪ್ರಬಂಧ ಓದ್ದಂಗೆ ಆಗಬಹುದು, ಅಥವಾ ಒಂದು ಸಾಮಾಜಿಕ ವಿಶ್ಲೇಷಣೆಯ ಲೇಖನವನ್ನು, ಬರವಣಿಗೆಯನ್ನು ಓದ್ದಂಗೆ ನಮಗೆ ಅನಿಸ್ಬೋದು. ಇಲ್ಲಿ ಹೇಳಲೇಬೇಕಂತಂದ್ರೆ ನೆನಪಿಗೆ ಬಂದದ್ದು ಎಸ್ ಎಲ್ ಭೈರಪ್ಪನವರ ಭಿತ್ತಿ ಕಾದಂಬರಿಯನ್ನು ಓದ್ತಾ ಹೋದ್ರೆ, ಭಿತ್ತಿ ನನ್ನ ಕಾದಂಬರಿ ಅಂತ ಹೇಳಿಬಿಟ್ಟೆ ಬಾಯಿ ತಪ್ಪಿ, ಭಿತ್ತಿ ಆತ್ಮಕಥೆ ಅಂತ ಅವ್ರು ಬರುತ್ತಾರೆ. ಆದ್ರೆ ಅದನ್ನ ಓದ್ತಾ ಹೋದ್ರೆ ಪುಟಗಳು ಹೋಗ್ತಾ 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 ನಮಗೆ ಅವರೇ ಬರೆದಿರಬಹುದಾದ ಮತ್ತೊಂದು ಕಾದಂಬರಿ ಅಂತಲೇ ನಮ್ಗೆ ಅನಿಸ್ತಾ ಹೋಗ್ತದೆ. ಆ ಬಗೆಯ ಒಂದು ಸೃಜನಶೀಲವಾದ ನಿರೂಪಣೆ ಆತ್ಮಚರಿತ್ರೆ ಎಂದು ಕರೆಯಲಾಗಿರುವ ಭಿತ್ತಿ ಒಳಗಡೆ ಇದೆ. ಹಾಗಾಗಿ ಆತ್ಮಚರಿತ್ರೆಯನ್ನ ಪ್ರಕಾರನಿಷ್ಠ ಓದಿನ ಸಾಧ್ಯತೆ ಒಂದು, ಅದ್ರ ಚೌಕಟ್ಟು ಒಂದು. ಆದ್ರೆ ಪ್ರಕಾರ ಸಂಕರ ಓದು ಅಂತಂದ್ರೆ ಏನಂದ್ರೆ ಹಲವು ಪ್ರಕಾರಗಳು ಒಂದು ನಿರೂಪಣೆಯಲ್ಲಿ, ಒಂದು ಟೆಕ್ಸ್ಟ್ ನಲ್ಲಿ ನಿರೂಪಣೆಗೊಂಡಿರ್ತಕ್ಕಂಥ ಭಾಷಿಕ ಅಭಿವ್ಯಕ್ತಿಯಲ್ಲಿ ಲಭ್ಯವಾಗಬಹುದಾದ ಅಥವಾ ಅದರ ಜೊತೆಯಲ್ಲಿ ಆ ದೃಷ್ಟಿಕೋನದ ಮೂಲಕ, ಆಸಕ್ತಿಯ ಮೂಲಕ ಒಡನಾಡಬಹುದಾದ ಮತ್ತೊಂದು ಸಾಧ್ಯತೆ. ಇದನ್ನ ನಾನು ಪ್ರಕಾರ ಸಂಕರ ಓದು ಅಂತ ಕರಿತೇನೆ. ಇದೊಂದು ರೀತಿ ಜಾತಿ ಸಂಕರ ಇದ್ದಂಗೆ. ನಾವು ಪ್ರಕಾರ ನಿಷ್ಠವಾಗಿ ಓದಿದ್ರೆ ಅದು ಜಾತಿಬದ್ಧ ಓದು ಆಗುತ್ತೆ ನಿರ್ದಿಷ್ಟವಾಗಿ. ಆದ್ರೆ ಪ್ರಕಾರ ಸಂಕರ ಅಂದ್ರೆ ಜಾತಿ ಸಂಕರದ ಒಂದು ದೃಷ್ಟಿಕೋನ, ಪ್ರಜಾಸತ್ತಾತ್ಮಕವಾದ ದೃಷ್ಟಿಕೋನ. ನನ್ನ ಪ್ರಕಾರ ಎಲ್ಲ ಆತ್ಮಚರಿತ್ರೆ ಒಳಗಡೆ ಬರೆದವರೊಬ್ಬರ ಆತ್ಮಚರಿತ್ರೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಆಂಶಿಕವಾಗಿ ಭಾಗಶಃ ಅನೇಕರ ಆತ್ಮಚರಿತ್ರೆಗಳು ಇರುತ್ತವೆ. ಈ ನಾಡಿನ ಆತ್ಮಚರಿತ್ರೆ ಇರುತ್ತೆ, ಈ ನಾಡಿನ ಭಾಷಿಕ ಚರಿತ್ರೆ ಇರುತ್ತೆ, ಈ ನಾಡಿನ ಸಾಂಸ್ಕೃತಿಕ ಚರಿತ್ರೆ ಇರುತ್ತೆ, ಈ ನಾಡಿನ ಸಾಹಿತ್ಯಿಕ ಪಲ್ಲಟಗಳ ಬಹಳ ದೊಡ್ಡ ವಿಶಾಲವಾಗಿರ್ತಕ್ಕಂಥ ವಿವರಗಳು, ವಿಶ್ಲೇಷಣೆಗಳು, ವ್ಯಾಖ್ಯಾನಗಳು, ಮೌಲ್ಯಮಾಪನಗಳು ಎಲ್ಲವೂ ಇರ್ತವೆ. ಹಾಗಾಗಿ
ಈ ಪ್ರಕಾರನಿಷ್ಠ ಓದನ್ನ ಸ್ವಲ್ಪ ವಿಸ್ತರಿಸಿದ್ರೆ ನಾವು ಪ್ರಕಾರ ಸಂಕರ ಓದಿಗೆ ಹೋಗ್ಬೋದು. ಅದು ಆತ್ಮಕಥೆಗಳನ್ನು ಓದುವಾಗ ಮಾತ್ರ ಅಂತ ನಾನು ಹೇಳ್ತಾ ಇಲ್ಲ. ನಾವು ಪ್ರಕಾರನಿಷ್ಠವಾಗಿ ಯಾವ್ದನ್ನು ಓದ್ತಿದ್ವೋ ಅದೆಲ್ಲದಕ್ಕೂ ನನ್ನ ಈ ಮಾತುಗಳು ಅನ್ವಯ ಆಗ್ತವಂತ ನಾನು ಭಾವಿಸಿದ್ದೀನಿ. ನಿರ್ದಿಷ್ಟವಾಗಿ ಊರ್ಕೇರಿ ಟೆಕ್ಸ್ಟ್ ಅನ್ನೇ ಕುರಿತು ಹೇಳೋದಾದ್ರೆ, ನೀನಾಸಂನವರು ಅದನ್ನ ನಾಟಕ ಮಾಡಿದ್ರು. ಅಂದ್ರೆ ಒಂದು ರಂಗಕೃತಿ ಆಗುವ ಒಂದು ಒಳ ದ್ರವ್ಯ, ನಾಟಕ ಪಠ್ಯವಾಗುವ ಒಳ ದ್ರವ್ಯ ಆ ಟೆಕ್ಸ್ಟ್ ಒಳಗಡೆ ಇದ್ದ ಕಾರಣಕ್ಕಾಗಿನೇ ಅದನ್ನ ಅತ್ಯಂತ ಸಹಜವಾಗಿ ರಂಗಕ್ಕೆ ತರಲಿಕ್ಕೆ ಸಾಧ್ಯ ಆಯ್ತು. ಇಲ್ಲ, ಅದನ್ನ ರಂಗಕ್ಕೆ ತರಕ ಸಾಧ್ಯ ಆಗ್ಲಾರ್ದ ಹಾಗೆ ಒಂದು ಒಣ ವರದಿಯಾಗಿದ್ರೆ, ನಮ್ಮ ಕಲಿತ ಪದಗಳ ಚರಿತ್ರೆಗೆ ಬದ್ಧವಾಗಿದ್ರೆ ಅದನ್ನ ರಂಗಕೃತಿಯಾಗಿ ಮಾರ್ಪಡಿಸುವಾಗ ಒಂದು ಅದ್ರ ಮೇಲೆ ಬಲಾತ್ಕಾರ ಮಾಡಬೇಕಾಗಿತ್ತು. ಬಹಳ ದೊಡ್ಡ ಬಲಾತ್ಕಾರ ನಡೆದು ಹೋಗ್ತಿತ್ತು. ನಾನು ಇದರ ಒಂದು ಎರಡು ಪ್ರಯೋಗನ ನಾನು ನೋಡಿದ್ದೀನಿ. ಅತ್ಯದ್ಭುತವಾಗಿ ಅದನ್ನ ಏನು ಪ್ರಯೋಗ ಮಾಡಿದ್ದಾರೆ. ರಾಜಪ್ಪ ದಳವಾಯಿಯವರು ಕೂಡ ವಿಶೇಷವಾಗಿ ರಂಗದ ಬಗ್ಗೆ ಆಸಕ್ತಿ ಉಳ್ಳವರು ಮತ್ತು ಪ್ರವೇಶ ಉಳ್ಳವರು. ಆಸಕ್ತಿ ಅಲ್ಲ, ಅವರಿಗೆ ಪ್ರವೇಶ ಇದೆ, ಅದರಲ್ಲಿ ವಿಶೇಷವಾದ ಪರಿಣಿತಿ ಕೂಡ ಇದೆ. ಹಾಗಾಗಿ ನಾನು ಅದನ್ನ ಮುಂದೆ ನಾನು ಹೆಚ್ಚು ಚರ್ಚೆ ಮಾಡಲ್ಲ. ಮತ್ತೊಂದು ಮುಖ್ಯವಾಗಿರ್ತಕ್ಕಂಥ ಅಂಶವನ್ನು ನಿಮಗೆ ಶೇರ್ ಮಾಡ್ಬೇಕಂದ್ರೆ, ಈ ಆತ್ಮಚರಿತ್ರೆ ರಚನೆ ಆಗೋದು ಒಂದು ಪ್ರಾಸೆಸ್ನಲ್ಲಿ, ಅದಕ್ಕೆ ನಿರಂತರವಾದ ಒಂದು ಪ್ರಾಸೆಸ್ ಇದೆ. ಅಂದ್ರೆ ಆತ್ಮಚರಿತ್ರೆ ಬರೆಯುವಂಥವ್ರು ಸಾಧಾರಣ ತಮ್ಮ ಬಾಲ್ಯದ ಅನುಭವಗಳನ್ನ ಮತ್ತು ವಯಸ್ಕ ಅನುಭವಗಳನ್ನ ಕುರಿತು ಬರೀತಾರೆ. ಹಾಗೆ ಬರೆಯುವಾಗ ನಡೆದಂತ ಘಟನೆಗಳು, ಸಂದರ್ಭಗಳು, ಸನ್ನಿವೇಶಗಳು ಏನಿರ್ತಾವಲ್ಲ, ಅವನ್ನ ಅನುಭವಿಸಿದಂತಹ ಕಾಲ ಸಂದರ್ಭ ಒಂದಿರ್ತದೆ, ಮತ್ತು ಅದನ್ನು ಬರೆಯುವಾಗಿನ ಕಾಲ ಸಂದರ್ಭ ಮತ್ತೊಂದಿರ್ತದೆ. ಇವೆರಡು ಒಂದೇ ಅಲ್ಲ. ಅವತ್ತು ಅನುಭವಿಸಿದ ಅನುಭವಗಳನ್ನು, ಕಂಡ ಚಿತ್ರಗಳನ್ನು, ಕಂಡ ಸನ್ನಿವೇಶ ಸಂದರ್ಭಗಳನ್ನು ಯಾರು ಬರೆಯಕ್ ಹೋಗಲ್ಲ, ಅವು ಪತ್ರಿಕಾ ವರದಿಗಳಾಗ್ಬಿಡ್ತವೆ. ಅಂದ್ರೆ ಆತ್ಮಚರಿತ್ರೆಯಲ್ಲಿ ಅಕ್ಷರದ ಮೂಲಕ ಅವರು ಕಟ್ಟಿಕೊಟ್ಟಂತ ಚಿತ್ರಣಗಳೆಲ್ಲವೂ ಕೂಡ ಒಂದು ಕಾಲದಲ್ಲಿ ಅವರು ಕಂಡ, ಅನುಭವಿಸಿದ, ನೋಡಿದ, ಆಲಿಸಿದ, ಕೇಳಿಸಿದ ಎಲ್ಲ ಬಿಡಿ ಪ್ರಸಂಗಗಳು. ಹಾಗಾಗಿ ಏನಾಗುತ್ತೆ, ಒಂದು ಕಾಲದ ಅನುಭವಗಳು ಬರವಣಿಗೆಯ ರೂಪವನ್ನು ತಾಳುವಾಗ ಆ ಅನುಭವಗಳಿದ್ದವು ನೆನಪುಗಳಾಗಿ ಮಾರ್ಪಟ್ಟಿರ್ತವೆ. ಇದು ಬಹಳ ಮುಖ್ಯ. ಆತ್ಮಚರಿತ್ರೆ ರೂಪುಗೊಳ್ಳುವ ಒಂದು ಪ್ರಾಸೆಸ್, ಪ್ರಕ್ರಿಯೆ ಇದು. ಅನುಭವಗಳು ಅನ್ನವೇನಾಗಿರ್ತವೆ, ನೆನಪುಗಳಾಗಿ ಮಾರ್ಪಟ್ಟಿರ್ತವೆ, ನೆನಪುಗಳ ರೂಪ ಬಂದಿರ್ತದೆ. ಆ ನೆನಪುಗಳಿಗೆ ತಿದಿ ಒತ್ತಿ ಬರಹಗಾರ, ಆತ್ಮ ಕಥನಕಾರ ಆ ನೆನಪುಗಳಿಗೆ ತಿದಿ ಒತ್ತಿ ಅವನು ಬರೆಯುವಾಗ ಮತ್ತೆ ಅನುಭವಗಳಾಗ್ತವೆ. ಇದು ಆಂತರಿಕ ಪಲ್ಲಟ. ಅಂದ್ರೆ ಅನುಭವಗಳು ನೆನಪುಗಳಾಗುವ, ನೆನಪುಗಳನ್ನ ಕುರಿತು ಬರೆಯುವಾಗ ಭಾಷಿಕ ರೂಪವನ್ನು ಪಡೆಯುವಾಗ ಅವು ಭಾಷಿಕ ಅಭಿವ್ಯಕ್ತಿಯಾಗಿಯೇ ಅನುಭವಗಳಾಗಿಯೇ ಹೊರಗಡೆ ಬರ್ತವೆ. ಹಾಗಾಗಿ ಅನುಭವಗಳು ನೆನಪುಗಳು, ನೆನಪುಗಳು ಅನುಭವಗಳು, ಈ ನಿರಂತರವಾದ ಒಂದು ಪ್ರಕ್ರಿಯೆ, ಬದಲಾಗುವ ಪ್ರಕ್ರಿಯೆ ಇದರ ರಚನೆಯ ಪ್ರಾಸೆಸ್ನಲ್ಲಿ ಇದೆ ಎಂಬುದನ್ನು ಗಮನಿಸಬೇಕು. ಈ ಆತ್ಮಕಥೆಗಳ ಬಗ್ಗೆ ಮಾತಾಡುವಾಗ ನನಗೆ ಪದೇ ಪದೇ ನೆನಪಿಗೆ ಬರೋದು ಕಡೆಂಗೋಡ್ಲು ಶಂಕರ ಭಟ್ಟರವರ ಪ್ರಸಿದ್ಧವಾದ ಕಾವ್ಯ ಮಾದರಿಯ ಚಿತೆ. ಅದರಲ್ಲಿ ಒಂದು ಎರಡು ಸಾಲುಗಳು ಬರ್ತವೆ, ಬಹಳ ಮುಖ್ಯವಾದ ಸಾಲುಗಳು. ಏನಂತಂದ್ರೆ, ಅನುಭವವು ಸವಿಯಲ್ಲ, ಅನುಭವದ ನೆನಪೇ ಸವಿಯು. ಅನುಭವವು ಸವಿಯಲ್ಲ, ಅನುಭವದ ನೆನಪೇ ಸವಿಯು. ಅದಕ್ಕದ್ದು ಮೇದೆ ಮನವು, ನಾನು ಮೊದಲು ಏನ್ ಹೇಳಿದ್ನಲ್ಲ ಅದಕ್ಕೆ ಸಂಬಂಧಪಟ್ಟದ್ದು. ಅನುಭವವು ಸವಿಯಲ್ಲ, ಅದರ ನೆನಪೇ ಸವಿಯು. ಅದಕ್ಕದ್ದು ಮೇದೆ ಮನವು, ಸರಿಯಾಗಿ ಎಲ್ಲ ಆತ್ಮಚರಿತ್ರೆಗಳಿಗೆ ಸಲ್ಲಬಹುದಾದ ಮಾತುಗಳು, ಸಾಲುಗಳು. ಅನುಭವ ಸವಿ ಅಲ್ಲ, ಆದ್ರೆ ಅದನ್ನ ನೆನಪು ಮಾಡ್ಕೊಳ್ಳೋದಿದೆಯಲ್ಲ ಅದು ಸವಿ ಅಂತ ಕಡೆಂಗೋಡ್ಲು ಶಂಕರ ಭಟ್ಟರವರು ಸೃಷ್ಟಿ ಮಾಡಿರೋ ಮಾದರಚಿತೆ ಕೆಲವು ಸಾಲುಗಳು ಹೇಳ್ತವೆ. ಇದು ಯೂನಿವರ್ಸಲ್ ಆಗಿ ಅಪ್ಲೈ ಆಗಬಹುದಾದ್ರೂ ಎಲ್ಲ ಆತ್ಮಚರಿತ್ರೆಗಳಿಗೆ. ಭಾರತೀಯ ಮತ್ತು ಕರ್ನಾಟಕದ ಸಾಮಾಜಿಕ ವಸ್ತುಸ್ಥಿತಿ ಅಥವಾ ಸಾಮಾಜಿಕ ಚಲನಶೀಲತೆ ಇದಕ್ಕೆ ಸರಿ ಹೊಂದಲಾರದು, ಇದರ ಸಾಲುಗಳಿಗೆ ಸರಿ ಹೊಂದಲಾರದು. ಯೂನಿವರ್ಸಲ್ ಆಗಿ ಅಪ್ಲೈ ಆಗ್ಬೋದು, ಆದರೆ ನಿರ್ದಿಷ್ಟವಾಗಿ ಭಾರತೀಯ ಸಮಾಜದ ವಿನ್ಯಾಸ, ಭಾರತೀಯ ಸಮಾಜದ ಸಂರಚನೆ ಒಳಗಿನ ತುಡಿತಗಳಿದವಲ್ಲ ಇದನ್ನ ಸಪೋರ್ಟ್ ಮಾಡಲಾರವು. ಹೇಗಂತ ಕೇಳಿದ್ರೆ, ಅಸ್ಪೃಶ್ಯರ ಪಾಲಿಗೆ ಈ ಸಾಲುಗಳು ಸರಿ ಹೊಂದಲಾರವು, ಮಹಿಳೆಯರ ಪಾಲಿಗೆ ಈ ಸಾಲುಗಳು ಸರಿ ಹೊಂದಲಾರವು. ಯಾಕಂದ್ರೆ ಅನುಭವವೂ ಸವಿಯಲ್ಲ, ಅನುಭವದ ನೆನಪೇ ಸವಿಯು ಅಂತ ಸಕಾರಾತ್ಮಕವಾಗಿ ಏನ್ ಬರ್ತದಲ್ಲ, ಅಸ್ಪೃಶ್ಯರ ಪಾಲಿಗೆ ಮಹಿಳೆಯರ ಪಾಲಿಗೆ ಏನಾಗುತ್ತೆ ಗೊತ್ತಾ, ಅನುಭವವು ಕಹಿ, ಅನುಭವವು ಕಹಿಯೇ, ಅದರ ನೆನಪು ಇನ್ನೂ ಕಹಿ, ಇನ್ನೂ ಕಹಿ, ಕಡು ಕಹಿ, ಕಡು ಕಹಿ ಎನ್ನುವಂತಹ ವಸ್ತುಸ್ಥಿತಿ ಮಹಿಳೆಯರಿಗೆ ಮತ್ತು ಅಸ್ಪೃಶ್ಯರಿಗೆ
ಈ ದೇಶದಲ್ಲೇ ಇದೆ. ಆಗೇನಾಗುತ್ತೆ, ಪುಟ್ಟಯ್ಯ ಸರ್ ಅವ್ರದ್ದು ಸರ್ ನೆಟ್ವರ್ಕ್ ಪ್ರಾಬ್ಲಮ್ ಆಗಿದೆ, ದಯಮಾಡಿ ಸ್ವಲ್ಪ ಅಡೆತಡೆ ಜಾಯಿನ್ ಆಗ್ತಾರೆ. ಕನೆಕ್ಟ್ ಆಗ್ತಾ ಇದಾರೆ. ಕಸು ಗುಡಿಸಿದ ಆದ್ಮೇಲೆ ದೀಪ ಅಂತ ಗೊತ್ತ, ಈ ಸಾಪೆಲ್ಲ ಇತ್ತು ಸಾಪೆ ಇಟ್ಬಿಟ್ಟ ಇದ್ರ ಮೇಲೆ ಮಡ್ಗೋ ತಲ್ದಿ ಮಗ್ಳಲ್ಲಿ ಮಡಿ. ಇವಾಗ ಇಪ್ಪತ್ತಾಡ್ಲೆ ನೂರು ಮಾಡು ಸಿದ್ದು ಸಿದ್ದು, ನೀನ್ ಹೊರಗಡೆ ಎಲ್ಲ ಗುಡಿಸೋ, ನೀವು ಸ್ನಾನ ಮಾಡೋ ಕಸ ಗುಡಿಸೋ.
ಸಿದ್ದು ಏನ್ ಟೈಮ್ ಟೇಬಲ್ ಹಾಕಿದ್ದಂಗ ಅದನ್ನವ ಸಿದ್ದು ಹೋಗಿ ಸ್ನಾನ ಮಾಡ್ಕೊಬ ಫಸ್ಟ್ ಬಿಡ ಅಲ್ಲೇ ಅಲ್ಲೇ ಬಿಡ ನನಗೆ ಸರ್ ಏನು ಸೆಟ್ಟಿಂಗ್ಸ್ ಪ್ರಾಬ್ಲಮ್ ಆಗಿದೆ ನೆಟ್ವರ್ಕ್ ಪ್ರಾಬ್ಲಮ್ ಇಂದ ಓದು ಮಾಲಿಕೆಯ ಈ ಕಾರ್ಯಕ್ರಮ ಮುಂದುವರಿತಾ ಇದೆ ಹೀಗೇನೆ ತಾವೆಲ್ಲರೂ ಹಾಗೆ ಇರಬೇಕು ಒಂದು ಸ್ವಲ್ಪ ತಾಂತ್ರಿಕ ಸಮಸ್ಯೆಯಿಂದ ಪ್ರೊಫೆಸರ್ ಲೆಫ್ಟ್ ಆಗಿದ್ದಾರೆ ಮತ್ತೆ ಜಾಯ್ನ್ ಆಗ್ತಾರೆ ನಂತರ ನಾವು ರಾಜಪ್ಪ ದಳವಾಯಿ ಸರ್ ಅವರ ವಿಶೇಷ ಉಪನ್ಯಾಸವನ್ನ ಕೇಳೋಣ ದಯಮಾಡಿ ಸಹಕರಿಸಬೇಕಾಗಿ ಎಲ್ಲರಲ್ಲೂ ವಿನಂತಿಸಿಕೊಳ್ತಾ ಇದ್ದೆ ಶುರು ಮಾಡ್ಬೋದಾ ಸರ್ ಬರ್ತೀನಿ ಜಾಯ್ನ್ ಆಗ್ತೀನಿ ರೀಜಾಯ್ನ್ ಆಗ್ತೀನಿ ಅಂದ್ರೆ ಸರ್ ಒಂದು ಸ್ವಲ್ಪ ಒಂದು ಅರ್ಧ ನಿಮಿಷ ನೋಡೋಣ ಸರ್ ಕನೆಕ್ಟ್ ಮಾಡ್ಕೊಳ್ತಿದ್ದಾರೆ ಏನೋ ಸ್ವಲ್ಪ ಸಮಸ್ಯೆ ಇದೆ ಅಂತ ಸ್ವಲ್ಪ ರತ್ನಾಕರ್ ಸರ್ ಟೆಕ್ನಿಕಲ್ ಪ್ರಾಬ್ಲಮ್ ಇದ್ರೆ ಮಾತಾಡಿ ಕೇಳ್ಬಿಡಿ ಶುರುವಾಗ್ಲಿ ಅಲ್ವಾ ಸರ್ ಸರ್ ಬರ್ತೀನಿ ಹೌದಾ ನೋಡಿ ಸಮಸ್ಯೆ ಆದ್ರೆ ಸರ್ ಸರ್ ಕಾಯ್ತಿದಾರಲ್ಲ ಕಂಟಿನ್ಯೂ ಮಾಡ್ಬಿಡಿ ಅಂತೇಳಿ ಸಾಹಿತ್ಯ ಸಂಸ್ಕೃತಿ ಸಂಶೋಧನಾ ಓದುಮಾಲೆಯ ಈ ದಿನದ ವಿಶೇಷ ಪ್ರೀತಿಯ ಕವಿ ಡಾಕ್ಟರ್ ಸಿದ್ದಲಿಂಗಯ್ಯನವರ ಊರು ಕೇರಿ ಈ ಕೃತಿಯ ವಿಭಿನ್ನ ಗ್ರಹಿಕೆಯ ಕ್ರಮಗಳನ್ನ ಅಭಿವ್ಯಕ್ತಿಸಬೇಕಾಗಿ ಅಭಿವ್ಯಕ್ತಿಯ ಕ್ರಮಗಳನ್ನ ವಿಶೇಷ ಉಪನ್ಯಾಸದ ಮೂಲಕ ತಿಳಿಸಿಕೊಡ್ಲಿಕ್ಕೆ ನಾಡಿನ ವಿದ್ವಾಂಸರು ಮತ್ತು ಅನೇಕ ಜನರಿಗೆ ಪ್ರೀತಿಯ ಮೇಷ್ಟ್ರು ಡಾಕ್ಟರ್ ರಾಜಪ್ಪ ದಳವಾಯಿ ಸರ್ ಪ್ರಾಧ್ಯಾಪಕರು ಬೆಂಗಳೂರು ವಿಶ್ವವಿದ್ಯಾನಿಲಯ ಇವರು ತಮ್ಮ ಉಪನ್ಯಾಸವನ್ನ ನೀಡಬೇಕಾಗಿ ವಿನಂತಿಸಿಕೊಳ್ತಿದ್ದೀನಿ ರಾಜಪ್ಪ ದಳವಾಯಿ ಸರ್ ಎಲ್ಲರಿಗೂ ನಮಸ್ಕಾರ ಇಂತಹ ಒಂದು ವೆಬಿನಾರ್ನ ಆಯೋಜಿಸಿದ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಮತ್ತು ಗೆಳೆಯರಾದಂಥ ಬಿ ಎಂ ಪುಟ್ಟಯ್ಯ ಅವರಿಗೆ ನಾನು ಮೊದಲು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಕೊನೆಯ ಭಾಗದಲ್ಲಿ ಇದ್ದೀನಿ ಆನೆ ಎಲ್ಲ ಹೋಗಿ ಆನೆ ಬಾಲ್ ಉಳಿದಿದೆ
ಅದು ಕಹಿ ಅನುಭವನ ಹೇಳುವಾಗ ಲಿಂಕ್ ಇತ್ತು, ಯಾವಾಗ ಅಲ್ಲ ಸಿಹಿ ಅನುಭವನ ಹೇಳುವಾಗ ಕಹಿ ಅನುಭವದ ಪ್ರಸ್ತಾಪ ಬಂದ ತಕ್ಷಣನೇ ಈ ಏನು ತಂತ್ರಜ್ಞಾನ ನಮ್ಗೆ ಕೈ ಕೊಡ್ತು. ಇರ್ಲಿ, ನಾ ಏನ್ ಹೇಳ್ತಿದ್ದೆ, ಅನುಭವ ಸವಿ ಅಲ್ಲ, ಅನುಭವದ ನೆನಪೇ ಸವಿಯು. ಇದು ಬಹುಶಃ ಭಾರತೀಯ ಸಮಾಜದ ಅಸ್ಪೃಶ್ಯರ ಪಾಲಿಗೆ, ಮಹಿಳೆಯರ ಪಾಲಿಗೆ ಅನುಭವ ಎಲ್ಲರ ಪಾಲಿಗೂ ಸವಿಯಾಗಿ ಸಿಹಿಯಾಗಿ ಇರ್ಲಿಕ್ಕಿಲ್ಲ, ಕಹಿ ಆಗಿರ್ಬಹುದು. ಆಗ ಅಸ್ಪೃಶ್ಯರ ನೆಲೆಯಿಂದ, ಮಹಿಳೆಯರ ನೆಲೆಯಿಂದ ಆತ್ಮಚರಿತ್ರೆ ಬರೆಯುವಂತವರಿಗೆ ಅನುಭವಗಳ ಆಯ್ಕೆ ಎಂಬುದು ಅನಿವಾರ್ಯ ಆಗುತ್ತೆ. ಏನನ್ನ ಬರೀಬೇಕು, ಏನನ್ನ ಬರೀಬಾರದು ಅನ್ನೋದು. ಸೊ ಹಾಗಾಗಿ ಅವನು ಈ ಆತ್ಮಕಥನಗಳನ್ನ ಅತ್ಯಂತ ಎಚ್ಚರಿಕೆಯಿಂದ ಓದ್ಬೇಕು. ಯಾಕೆ ಅಂತ ಕೇಳಿದ್ರೆ, ಈ ಕಾರಣಕ್ಕಾಗಿ ಅಂತ ನಾನು ಭಾವಿಸ್ತೇನೆ. ಅಂದ್ರೆ ಆತ್ಮಚರಿತ್ರೆ ರಚನೆ ಒಳಗಡೆನೆ ಇಷ್ಟೊಂದು ಬಗೆಯ ಸಂಕೀರ್ಣಗಳು, ಸಮಸ್ಯೆಗಳು ಇರುವಾಗ ಅದನ್ನ ಎಚ್ಚರಿಕೆಯಿಂದ ಓದ್ಬೇಕು. ಮತ್ತು ಅದನ್ನ ಒಂದು ಚರಿತ್ರೆ ಬದ್ಧ ಟೆಕ್ಸ್ಟ್ ಅಂತ ಓದ್ಲೇಬೇಕಾಗಿಲ್ಲ. ಹಠ ಮಾಡಿ ಚರಿತ್ರೆಗೆ ಬದ್ಧವಾಗಿದ್ದು, ಅವರ ಜೀವನದಲ್ಲಿ ನಿಜ ಘಟನೆಗಳೇ ನಡೆದವೆ ಅಂತ ಎಲ್ಲ ವಿವರಗಳನ್ನ ಓದ್ಬೇಕಾಗಿಲ್ಲ. ಅಂದ್ರೆ ಅದರ ಓದಿನ ಫಲಿತಗಳು ಸತ್ಯಶೋಧನಾ ಏನು ಸಮಿತಿಯ ವರದಿಯ ಫಲಿತಗಳ ಹಾಗೆ ಇರಬೇಕಾಗಿಲ್ಲ. ಯಾಕಂದ್ರೆ ಅದೊಂದು ಸೃಜನಶೀಲವಾಗಿರ್ತಕ್ಕಂಥ ಒಂದು ಭಾಷಿಕ ನಿರೂಪಣೆ ಎಂಬ ಒಂದು ಎಚ್ಚರಿಕೆಯ ಸೂಕ್ಷ್ಮ ನಮಗೆ ಇರಬೇಕಾಗುತ್ತೆ. ನಾನು ಒಂದು 10-5 ನಿಮಿಷ ಬ್ರೇಕ್ ಆಯ್ತು, ಕ್ಷಮೆ ಕೊಡ್ತೀನಿ. ಎರಡು ಸಣ್ಣ ಭಾಗಗಳನ್ನು ನಾನು ಓದ್ತೀನಿ. ಯಾಕಂದ್ರೆ ಇದು ಆರಂಭದ ನಮ್ಮ ಮಾಲೀಕ ಆಗಿರೋದ್ರ ಆತ್ಮ ಈ ಊರುಕೆರೆಯ ಎರಡು ಸಂಕ್ಷಿಪ್ತ ಭಾಗಗಳು, 2 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ ನಾನು. ಮೊದಲ ಭಾಗದಲ್ಲಿ ಇದೆ, ಅನೇಕರಿಗೆ ಪರಿಚಯ ಇದೆ. ಅವರ ಅಪ್ಪನ ಮೇಲೆ ನೊಗ ಹಾಕಿ ಉಳುಮೆ ಮಾಡ್ತಿದ್ದು. ನಾನು ನನ್ನ ಚರ್ಚೆ ಕಾರಣಕ್ಕೆ ಈ ಭಾಗ ಓದ್ತಿದ್ದೇನೆ. ಎಂದಿನಂತೆ ಹುಡುಗರೆಲ್ಲ ನಮ್ಮ ಮನೆಯ ಪಕ್ಕದ ಮೋಟು ಗೋಡೆಯ ಮೇಲೆ ನಿಂತು ಅಪ್ಪ ಅವಂದಿರನ್ನು ಕೂಗುತ್ತಿದ್ದಾಗ ನಮಗೆ ಒಂದು ನೋಟ ಕಾಣಿಸಿತು. 500 ಹೊಲದಲ್ಲಿ 2 ಮನುಷ್ಯರ ಹೆಗಲ ಮೇಲೆ ನೊಗ ಹೂಡಿ ಇನ್ನಿಬ್ಬರು ಹೊಲ ಉಳುತ್ತಿದ್ದರು. ನೊಗ ಹೊತ್ತ ಆ 2 ಮನುಷ್ಯರು ಎತ್ತುಗಳಂತೆ ಮುಂದೆ ಹೋಗುತ್ತಿದ್ದರೆ ಇನ್ನೊಬ್ಬ ಹಿಂದಿನಿಂದ ಚಾಟಿ ತಿರುಗಿಸುತ್ತಾ ಉಳುಮೆ ಮಾಡುತ್ತಿದ್ದ ದೃಶ್ಯ ಮೋಜಿನಂತೆ ಕಂಡರು. ನೊಗ ಹೊತ್ತಿದ್ದ 2 ವ್ಯಕ್ತಿಗಳಲ್ಲಿ ಒಬ್ಬ ನಮ್ಮ ಅಪ್ಪ ಎಂದು ಗೊತ್ತಾದ ಕ್ಷಣದಲ್ಲಿ ನನ್ನಲ್ಲಿ ವಿಚಿತ್ರವಾದ ಸಂಕಟ ಶುರುವಾಯಿತು. ಹುಡುಗರಿದ್ದ ಆ ಜಾಗಕ್ಕೆ ಬಂದ ಕೆಲವು ಹೆಂಗಸರು, ಪಾಪ ದ್ಯಾವಣ್ಣನಿಗೆ ಎಂಥ ಕಷ್ಟ ಬಂತು ಎಂದದ್ದು ನನ್ನ ಕಿವಿಗೆ ಬಿದ್ದು ಮನಸ್ಸಿನ ನೋವು ಕಿಮ್ಮಡಿಯಾಯಿತು. ಗದ್ದೆಯಲ್ಲಿ ಎತ್ತಾಗಿ ದುಡಿದ ನಮ್ಮ ಅಪ್ಪ ಸಂಜೆ ಮನೆಗೆ ಬಂದಾಗ ಅವ್ವ ಅವನ ಭುಜಕ್ಕೆ ಎಣ್ಣೆ ಕಾಯಿಸಿ ಹಚ್ಚುತ್ತಿದ್ದಳು. ಇದೊಂದು ಭಾಗ. ಇನ್ನೊಂದು ಭಾಗ, ವಿಚಾರವಾದಿ ಸಮಾವೇಶ ಬೆಂಗಳೂರಲ್ಲಿ ನಡೆದಿರುತ್ತದೆ. ಅದರ ಒಂದು ಸಣ್ಣ ಪ್ರಸಂಗ ಓದ್ತೀನಿ 1 ನಿಮಿಷದಲ್ಲಿ. ಅಲ್ಲಿ ಗಲಾಟೆ ಆಗ್ತದೆ. ಅವಾಗಿನೊಂದು ಭಾಗ ಹೇಗಿದೆ, ವಿಶ್ವವಿದ್ಯಾಲಯದ ಆವರಣವಾದ್ದರಿಂದ ವಿಶ್ವವಿದ್ಯಾಲಯದ ಅನುಮತಿ ಇಲ್ಲದೆ ಪೊಲೀಸರು ಗಲಾಟೆ ನಡೆದ ಜಾಗಕ್ಕೆ ಬರಕಾಗಲಿಲ್ಲ. ಅನೇಕ ವಿಚಾರವಾದಿಗಳು ಗಾಯಗೊಂಡ್ರು. ಒಂದು ಮೂಲೆಯಲ್ಲಿ ನಿಂತು ಇದನ್ನೆಲ್ಲ ನೋಡುತ್ತಿದ್ದ ನನ್ನ ಮೇಲೆ ಆಕ್ರಮಣ ಮಾಡಲು ಕೆಲವರು ನುಗ್ಗಿದರು. ಒಬ್ಬ ಹರಿತವಾದ ಚಾಕುವಿನಿಂದ ನನ್ನನ್ನು ತಿವಿಯಲು ಮುಂದಾದ. ಇನ್ನೇನು ಚಾಕು ನನಗೆ ನಾಟಬೇಕು ಎನ್ನುವಷ್ಟರಲ್ಲಿ ಅವರ ಗುಂಪಿನವನೇ ನನ್ನನ್ನು ಬಾಚಿ ತಬ್ಬಿಕೊಂಡ. ಆ ಚಾಕು ತಬ್ಬಿಕೊಂಡವನ ಅಂಗೈಯನ್ನು ಗಾಯಗೊಳಿಸಿ ರಕ್ತ ಧಾರಾಕಾರವಾಗಿ ಸುರಿಯತೊಡಗಿತು. ವಿರೋಧಿಗಳ ಗುಂಪಿನಲ್ಲಿದ್ದು ನನ್ನನ್ನು ತಬ್ಬಿಕೊಂಡವನು ನನ್ನ ಮಿತ್ರನಾಗಿದ್ದ. ನನಗೆ ಚಾಕು ಹಾಕುವುದನ್ನು ತಪ್ಪಿಸಲು ಹೋಗಿ ಅವನೇ ಚಾಕು ಹಾಕಿಸಿಕೊಳ್ಳಬೇಕಾಯಿತು. ಇದರಿಂದ ಕುಪಿತರಾದ ವಿರೋಧಿಗಳು ನನಗೆ ಹಲವು ಬಾರಿ ಚಪ್ಪಲೆಯಿಂದ ಹೊಡೆದರು. ಇದಿಷ್ಟು ಎರಡು ಸಣ್ಣ ಉಲ್ಲೇಖಗಳನ್ನ ಓದ್ತಿದ್ದೇನೆ. ಇದ್ರ ಮೂಲಕ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ಈ ಊರಿಕೇರಿಯ ಟೆಕ್ಸ್ಟ್ ಅಲ್ಲಿ ನಮಗೆ ಅತ್ಯಂತ ಆಕರ್ಷಕ ಅಂದ್ರೆ ಆಸಕ್ತಿದಾಯಕ ಕಾಣತಕ್ಕಂತ ಬಹಳ ಮುಖ್ಯ ಅಂಗ ಯಾವುದು ಅಂತ ಕೇಳಿದ್ರೆ, ಇದರ ನಿರೂಪಣೆ ಮತ್ತು ಅಭಿವ್ಯಕ್ತಿ. ಅಂತ ನಾನು ಎರಡು ಭಾಗಗಳನ್ನ ಓದ್ನಲ್ಲ, ಅದನ್ನ ನನ್ನ ಚರ್ಚೆಗೆ ಒಂದು ಸಾಂಕೇತಿಕ ಉಲ್ಲೇಖವಾಗಿ ಮಾತ್ರ ನಾನು ಓದಿದೆ. ಇಡೀ ಆತ್ಮಚರಿತ್ರೆಯ ಪುಟಗಳಲ್ಲಿ ಏನಿದೆ ಅಂತ ಕೇಳಿದ್ರೆ, ಅದರ ಅಭಿವ್ಯಕ್ತಿ ಕ್ರಮ ನಿರೂಪಣೆ ಇದೆಯಲ್ಲ, ಅಲ್ಲಿ ಒಂದು ಶಕ್ತಿಶಾಲಿಯಾದ ನಿರ್ಭಾವುಕತೆ ಇದೆ ಅನ್ನೋದು ನನಗೆ ಬಹಳ ಮುಖ್ಯ. ನಿರ್ಭಾವುಕತೆ ಇದೆ, ನಿರ್ಲಿಪ್ತತೆ ಇದೆ. ಈ ನಿರ್ಭಾವುಕತೆ ಮತ್ತು ನಿರ್ಲಿಪ್ತತೆಯೇ ಆ ಇಡೀ ನಿರೂಪಣೆಯನ್ನ ಎಲ್ಲ ವಿವರಗಳನ್ನ ಏನು ಸೃಷ್ಟಿಸಿರುವ, ಮುನ್ನಡೆಸಿರುವ ಮತ್ತು ಅಭಿವ್ಯಕ್ತಿಸಿರುವ ಶಕ್ತಿಶಾಲಿಯಾದ ಒಂದು ಸ್ಥಾಯಿ ಭಾವ ಯಾವುದು ಅಂತ ಕೇಳಿದ್ರೆ, ಇಡೀ ನಿರೂಪಣೆ ನಿರ್ಭಾವಕವಾಗಿದೆ ಮತ್ತು ನಿರ್ಲಿಪ್ತವಾಗಿದೆ. ಅಂದ್ರೆ ಬೇರೆಯವರ ಕೈಯಲ್ಲಿ ಒಡಿ ಬಡಿ ಚಚ್ಚು ಕೂಗಾಟ ಆರ್ಭಟವಾಗಬಹುದಾಗಿದ್ದ ನಿರೂಪಣೆ ತನಗೆ ತಾನೇ ನಿರ್ಲಿಪ್ತಗೊಂಡಿದೆ ಮತ್ತು ನಿರ್ಭಾವಕವಾಗಿದೆ. ಹಿಂಸೆ, ಅಪಮಾನ, ಹಸಿವು, ಅವಮಾನ ಇವುಗಳನ್ನ ಎಲ್ಲ ಅನುಭವಿಸಿರ್ತಕ್ಕಂತ ಆ ವಸ್ತುಸ್ಥಿತಿ ಇದೆಯಲ್ಲ, ಅದು ಅಭಿವ್ಯಕ್ತಿಯಲ್ಲಿ ಸಿಟ್ಟನ್ನು, ರೋಷವನ್ನು, ಪ್ರತಿಭಟನೆಯನ್ನು ಬಡಿರಿ ಬಡಿರಿ ಎನ್ನುವಂತ ಆರ್ಭಟವನ್ನು ಸೃಷ್ಟಿ ಮಾಡಬಹುದಾಗಿತ್ತು.
ಇದಾದ್ನು ಸೃಷ್ಟಿ ಮಾಡಿಲ್ಲ. ಇದು ಅತ್ಯಂತ ಸಾವಧಾನದಿಂದ ಅತ್ಯಂತ ತಾಳ್ಮೆಯಿಂದ ಹಸಿವು ಅಪಮಾನ ಹಿಂಸೆ ಇವೆಲ್ಲವನ್ನು ಜೀರ್ಣಿಸಿಕೊಂಡಿದೆ. ಇವೆಲ್ಲವನ್ನು ಜೀರ್ಣಿಸಿಕೊಂಡು ಅದಕ್ಕೆ ಅತ್ಯಂತ ತಾಳ್ಮೆ ಸಮಾಧಾನ ಮತ್ತು ಸಂಯಮವನ್ನೇ ಅದು ಉಂಡು ಬೆಳೆದಿದೆ. ಆ ನಿರೂಪಣೆ ಏನನ್ನು ಉಂಡಿದೆ ಆ ನಿರೂಪಣೆ ಅಂತ ಕೇಳಿದ್ರೆ, ನಿರೂಪಣೆ ಹಿಂದೆ ಇರ್ತಕ್ಕಂಥ ವಸ್ತು ಇದೆಯಲ್ಲ, ಆ ವಸ್ತುವಿಗೆ ಅಪಮಾನ ಇದೆ, ವಸ್ತು ಸ್ಥಿತಿಗೆ ಅದ್ರ ಮೇಲೆ ಅನ್ಯಾಯ ಆಗಿದೆ, ಹಲ್ಲೆ ಆಗಿದೆ. ಆದರೆ ಅನುಭವವು ನೆನಪಾಗಿ ಬರವಣಿಗೆ ಆಗುವಾಗ ಮಾತ್ರ ಅದೇನಾಗಿದೆ ಅಂದ್ರೆ ನಿರ್ಲಿಪ್ತವಾಗಿದೆ, ನಿರ್ಭಾವುಕವಾಗಿದೆ. ಇದನ್ನು ಓದ್ತಾ ಹೋದ್ರೆ ಅನೇಕ ಜನಪದ ಕಥೆಗಳ ಮೊಟ್ಟುಗಳು, ಜನಪದ ಕಥೆಗಳು ಕೂಡ ಅನೇಕ ಜನಪದ ಕಥೆಗಳು ನಮ್ಗೆ ನೆನಪು ಬರ್ತವೆ, ನಿರ್ಭಾವುಕವಾಗಿದ್ದಾವೆ, ನಿರ್ಭಾವುಕವಾಗಿರ್ತವೆ. ಅದೇ ತರ ನನಗೆ ಇದು ಕಾಣಿಸ್ತದೆ. ಮತ್ತು ಇದರಲ್ಲೇ ನಾನು ಹೇಳಬೇಕಾಗಿದ್ದೇನು, ಈ ಬರವಣಿಗೆ ಒಂದು ಭಾವೋದ್ಯೋಗವನ್ನ ಮತ್ತು ಭಾವೋದ್ರೇಕವನ್ನ ತನ್ನ ಅಭಿವ್ಯಕ್ತಿಯಲ್ಲೇ ತನ್ನ ನಿರೂಪಣೆಯಲ್ಲೇ ಅದು ಹೊಂದಿಲ್ಲ, ನಿರೂಪಣೆಯಲ್ಲಿ ಅದು ಹೊಂದಿಲ್ಲ. ಮತ್ತು ಯಾವುದೇ ಆ ನಿರೂಪಣೆ ಬಂದರೂ ಕೂಡ ಅದಕ್ಕೆ ಸಾಮಾಜಿಕ ವಿವರಗಳಿಗೆ ತೀರ್ಮಾನ ಕೊಟ್ಟಿಲ್ಲ. ನಾನು ಓದಿರ್ತಕ್ಕಂಥ ಎರಡು ಭಾಗಗಳಿದ್ದಾವಲ್ಲ, ಅಲ್ಲಿ ನಿರೂಪಕ ಆತ್ಮಚರಿತ್ರಕಾರ ಒಂದು ಒಂದು ನಿಲುವನ್ನ ಒಂದು ತೀರ್ಮಾನವನ್ನು ಕೊಟ್ಟಿಲ್ಲ. ನಮ್ಮ ಅಪ್ಪನಲ್ಲೇ ಆತರ ಹೆಗಲ ಮೇಲೆ ನೋಗೋರಿಸಿದ್ರಲ್ಲ, ಅವ್ರ ಶೋಷಕರು ಅವ್ರ ಕ್ರೂರಿಗಳು ಅಂತ ಒಂದು ವ್ಯಾಲ್ಯೂ ಜಡ್ಜ್ಮೆಂಟ್ ಅನ್ನು ಕೊಟ್ಟಿಲ್ಲ. ಉಳಿದ ಪ್ರಸಂಗದಲ್ಲೂ ಕೂಡ ವ್ಯಾಲ್ಯೂ ಜಡ್ಜ್ಮೆಂಟ್ ಅನ್ನು ಕೊಟ್ಟಿಲ್ಲ. ಅಂದ್ರೆ ವ್ಯಾಲ್ಯೂ ಜಡ್ಜ್ಮೆಂಟ್ ಕೊಡದಲ್ಲೇ ತೀರ್ಮಾನ ಕೊಡದಲ್ಲೇ ಅತ್ಯಂತ ನಿರ್ಲಿಪ್ತವಾಗಿ ಹೇಳ್ತಾ ಹೋಗೋದಿದೆಯಲ್ಲ, ಇದಕ್ಕೆ ಒಂದು ಅತ್ಯಂತ ಪಕ್ವವಾದ ಅನುಭವ ಬೇಕು ಮತ್ತು ಮಾಗಿದ ಅನುಭವ ಬೇಕು. ಹಾಗಾಗಿ ಇಡೀ ಇದರ ನಿರೂಪಣೆಯಲ್ಲಿ ನಾವು ಅತ್ಯಂತ ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಏನಂತಂದ್ರೆ, ಇಡೀ ಬರವಣಿಗೆಯಲ್ಲಿ ಒಂದೇ ಒಂದು ಕಡೆನೂ ಕೂಡ ನಾವು ದುರ್ಬೀನ ಹುಡುಕಿದ್ರು ಅದರಲ್ಲಿ ಭಾವ ಸೂಚಕ ಚಿಹ್ನೆಗಳು ಕಾಣಲ್ಲ, ಇದು ಬಹಳ ಮುಖ್ಯ. ಅಥವಾ ಆಶ್ಚರ್ಯ ಸೂಚಕ ಚಿಹ್ನೆಗಳು ಕಾಣಲ್ಲ. ಏನು ಎಕ್ಸ್ಲಾಮೆಟ್ರಿ ಚಿಹ್ನೆ ಅಂತ ಹೇಳ್ತೀವಲ್ಲ ಇಂಗ್ಲಿಷಲ್ಲಿ, ಆ ಭಾವಸೂಚಕಗಳು ಅಥವಾ ಆಶ್ಚರ್ಯ ಸೂಚಕ ಚಿಹ್ನೆಗಳು ಇಡೀ ಬರವಣಿಗೆಯಲ್ಲಿ ನಮಗೆ ಕಾಣಿಸಲ್ಲ ಎಂಬುದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಸಾಮಾಜಿಕ ವಸ್ತುಸ್ಥಿತಿಯನ್ನು ವಿವರಿಸುವ ಆ ನಿರ್ಲಿಪ್ತತೆ ಒಳಗಡೆ ತೀರ್ಮಾನವನ್ನು ಕಟ್ಟಿಕೊಳ್ಳಲಿಕ್ಕೆ ಕೃತಿ ಓದುಗರಿಗೆ ಬಿಡುತ್ತದೆ ಎಂಬುದು ಇದರ ಹೆಚ್ಚು ಗರ್ ಓದುಗರಿಗೇನೆ ಬಿಡುತ್ತದೆ. ಸೊ ಎರಡೇ ಮಾತಿನಲ್ಲಿ ನಾನು ಮಾತನ್ನು ಮುಗಿಸ್ತೇನೆ. ಡಿ ಆರ್ ನಾಗರಾಜ್ ಅವರು ಇದಕ್ಕೆ ಮೊದಲ ಭಾಗಕ್ಕೆ ಬೆನ್ನುಡಿಯನ್ನು ಬರುತ್ತಾರೆ. ಅದರ ಬೆನ್ನುಡಿಯಲ್ಲಿ ತಮಗೆ ಯಾವುದು ತಮಗೆ ಯಾವುದು ಸೂಕ್ತವೋ, ತಮಗೆ ಯಾವುದು ಒಪ್ಪಿಗೆಯೋ ಅದನ್ನ ಆತ್ಮಚರಿತ್ರಕಾರರು ಅದರ ಮುಖಪುಟದಲ್ಲಿ ಹಾಕೊಂಡಿದ್ದಾರೆ. ನನಗೆ ಡಿ ಆರ್ ನಾಗರಾಜ್ ಹೇಳಿದ್ರೆ ಬಡವರ ನಗುವಿನ ಶಕ್ತಿಗಿಂತಲೂ ಡಿ ಆರ್ ನಾಗರಾಜ್ ಆ ಬರವಣಿಗೆಯಲ್ಲಿ ಹೇಳಿರ್ತಕ್ಕಂಥ ಮತ್ತೆರಡು ಸಾಲಗಳು ನನಗೆ ಉಲ್ಲೇಖನೀಯ ಅಂತ ಅನಿಸಿದೆ. ಡಿ ಆರ್ ನಾಗರಾಜ್ ಏನ್ ಹೇಳ್ತಾರೆ ಅಂದ್ರೆ, ರೋಷವನ್ನು ರಮಣೀಯವಾಗಿಸುವ ಬರವಣಿಗೆ ಅಂತ ಒಂದು ಶರ ಬರುತ್ತಾರೆ. ರೋಷವನ್ನು ರಮಣೀಯವಾಗಿಸುವ ಬರವಣಿಗೆ ಸಿದ್ಲಿಂಗೇರ ಊರುಕೇರಿ ಅಂತ ನನಗನ್ನಿಸ್ತದೆ. ರೋಷವನ್ನು ರಮಣೀಯವಾಗಿಸುವ ಬರವಣಿಗೆ ಅಲ್ಲ, ರೋಷವನ್ನು ಸಾವಧಾನದಿಂದ ಕಾರುಣ್ಯವಾಗಿಸುವ ಬರವಣಿಗೆ ಅಂತ ನನಗೆ ಅನಿಸಿದೆ. ರೋಷವನ್ನು ರಮಣೀಯಗೊಳಿಸಿಲ್ಲ, ರೋಷವನ್ನ ಕಾರುಣ್ಯಗೊಳಿಸಿದ್ದಾರೆ. 70ರ ದಶಕದ ಅನಂತರದ ಕರ್ನಾಟಕದ ಸಾಹಿತ್ಯ ಸಂಸ್ಕೃತಿ ಸಾಮಾಜಿಕ ಚಿತ್ರಣದ ಬಗೆಗೆ ಚಿತ್ರಣ ಏನು ನಮ್ಗೆ ಬೇಕಂದ್ರೆ ಅಂತ ಚಿತ್ರವನ್ನು ಕಟ್ಕೊಳ್ಳಿಕ್ಕೆ ಒಂದು ರಂಗೋಲಿ ಬಿಡಿಸಿಕೊಳ್ಳಿಕ್ಕೆ ಅತ್ಯಂತ ಸೂಕ್ಷ್ಮದ ಚುಕ್ಕಿ ಹಾಕಿರ್ತಾರಲ್ಲ ಆರಂಭದಲ್ಲಿ, ಆ ರೀತಿಯ ಚುಕ್ಕಿಗಳ ರೀತಿಯಲ್ಲಿ ಇದು ಕಾಣಿಸುತ್ತೆ. ಇದಕ್ಕೆ ಆದಿ ಅಂತ್ಯ ಮೊದಲು ಎಂಬುದು ಇಲ್ಲ. ಇಲ್ಲಿ ಬರ್ತಕ್ಕಂಥ ಸಾಮಾಜಿಕ ಚಿತ್ರಣಗಳಿದವಲ್ಲ, ಅವು ಚರಿತ್ರೆಗೆ ಬದ್ಧ ಅಲ್ಲ. ಅವರ ಅಪ್ಪನ ಚಿತ್ರಣ, ಅವರ ದೊಡ್ಡಪ್ಪನ ಚಿತ್ರಣ, ಆ ಸಾಲ ಕೇಳಕ್ ಬಂದಾಗ ವಿಷ ಕುಡಿದದ್ದು, ಇವೆಲ್ಲವೂ ಆ ಸಂಗತಿಗಳನ್ನ ಸಿದ್ಲಿಂಗಯ್ಯರ ವೈಯಕ್ತಿಕ ಮಾಹಿತಿಗಳು, ವೈಯಕ್ತಿಕ ವಿವರಗಳಂತ ಓದಬೇಕಾಗಿಲ್ಲ. ಅದು ಇಡೀ ದುಡಿ ವರ್ಗದ ಅಧೋಲೋಕದ ಅಪಮಾನಿತರ ಶೋಷಿತರ ಅನುಭವದ ನಿಜ ವಾಸ್ತವಗಳು. ಹಾಗಾಗಿ ಸಾಮಾಜಿಕ ವಿವರಗಳು, ಸಾಮಾಜಿಕ ಸಂಗತಿಗಳು, ನಡೆದು ಹೋದ ಘಟನೆಗಳ ಚರಿತ್ರೆಗೆ ಇವು ಸೇರೋದಿಲ್ಲ. ಇವು ಯಾವತ್ತೂ ಇರುವಂತೂ ಮುಂದೆ ಆಗಬಹುದಂತು ಆ ಬಗೆಯ ಚಲನಶೀಲ ಒಂದು ನಿರೂಪಣೆ ಕೊಟ್ಟಿದ್ದಾರೆ. ದಯವಿಟ್ಟು ಕ್ಷಮಿಸಬೇಕು, ನನಗೆ ಇಲ್ಲಿ ನೆಟ್ವರ್ಕ್ ಕೈಕೊಟ್ಟ ಕಾರಣಕ್ಕಾಗಿ 10 ನಿಮಿಷ ಲೇಟ್ ಆಯಿತು. ನಾನು ದಯವಿಟ್ಟು ಹಿರಿಯರಾಗಿರ್ತಕ್ಕಂಥ ರಾಜಪ್ಪ ದಳವೆ ಅವರು ತಮ್ಮ ಮಾತುಗಳನ್ನು ಮಾತಾಡಬೇಕು ಅಂತ ಅವರಲ್ಲಿ ಮನವಿ ಮಾಡಿಕೊಳ್ತೀನಿ. ಧನ್ಯವಾದಗಳು ಪುಟ್ಟಯ್ಯ ಸರ್ ಅವರಿಗೆ. ಈಗ ವಿಶೇಷ ಉಪನ್ಯಾಸವನ್ನು ನೀಡಬೇಕಾಗಿ ಡಾಕ್ಟರ್ ರಾಜಪ್ಪ ದಳವಾಯಿ ಸರ್ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ.
ಅವರು ಅನ್ಮ್ಯೂಟ್ ಮಾಡ್ಕೊಂಡಿಲ್ಲ ರಾಜಪ್ಪ ದಳೇರ ಕನ್ನಡ ವಿಶ್ವವಿದ್ಯಾಲಯದ ಈ ಕಾರ್ಯಕ್ರಮಕ್ಕೆ ಮೊದಲಿಗೆ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ನನ್ನ ಹಿರಿಯ ಗೆಳೆಯರು ಮತ್ತು ಸಹೋದ್ಯೋಗಿಯೂ ಆಗಿದ್ದಂತಹ ಸಿದ್ದಲಿಂಗಯ್ಯನವರು ಬಹಳ ವಿಭಿನ್ನವಾದ ಒಬ್ಬ ಬರಹಗಾರ ಅವರನ್ನ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಂತ ನಾನು ಭಾವಿಸಿಲ್ಲ ಬಹಳ ಭಿನ್ನ ರೂಪಗಳನ್ನು ಸೃಷ್ಟಿ ಮಾಡಿದ ಮತ್ತು ನಾವು ಸಾಮಾನ್ಯವಾಗಿ ಸಾಂಪ್ರದಾಯಿಕವಾಗಿ ಓದುವ ಯಾವ ಓದಿನ ಪರಿಧಿಗೂ ಸಿಕ್ಕದೇ ಇರುವಂತಹ ಒಬ್ಬ ಬರಹಗಾರ ಯಾಕಂದ್ರೆ ಕಲ್ಪಿಸಿ ಬರೆದದ್ದಕ್ಕಿಂತ ಇರುವುದನ್ನ ಬರೆದಿರುವಂತಹ ಲೇಖಕರು ನಮ್ಮಲ್ಲಿ ಕಡಿಮೆ ಹಾಗೆ ನೋಡಿದ್ರೆ ಸಿದ್ದಲಿಂಗಯ್ಯನವರು ಕಲ್ಪನೆಗಿಂತ ಸುಡು ವಾಸ್ತವವನ್ನ ಚಿತ್ರಿಸಿದ್ದಾರೆ ಅವರ ಮೊದಲ ಕವಿತೆಯ ಒಂದು ಎರಡು ಸಾಲು ಮತ್ತು ಈಗ ನಿನ್ನೆ ಬಿಡುಗಡೆಯಾದ ಬೋಧಿ ವೃಕ್ಷದ ಕೆಳಗೆ ಅನ್ನುವಂತಹ ಪುಸ್ತಕದ ಕೊನೆಯ ಎರಡು ಕಾಲಘಟ್ಟವನ್ನ ಹೇಳುವ ಮೂಲಕ ನಾನು ಅವರನ್ನ ಅದರಲ್ಲೂ ಮುಖ್ಯವಾಗಿ ಊರು ಕೇರಿಯ ಕೆಲವು ಪ್ರಸಂಗಗಳ ಮೂಲಕ ಅರ್ಥ ಮಾಡ್ಕೊಳ್ಳಿಕ್ಕೆ ಅಥವಾ ಅರ್ಥೈಸ್ಲಿಕ್ಕೆ ತೊಡಗ್ತೇನೆ ಸಿರಿವಂತರ ಶಿರ ಉರುಳಿ ಉರುಳಲ್ಲಿ ಶಿರ ಉರುಳಲ್ಲಿ ಶುರುವಾಗಲಿ ದಂಗೆ ಹೊರಹೊಮ್ಮುತ ಅರಿದಾಡಲಿ ಸಿರಿ ನೆತ್ತರ ಗಂಗೆ ಅನ್ನುವಂತಹದ್ದು ಇದು ಅವರ ಬಹಳ ಕ್ರಾಂತಿಕಾರಕವಾದಂತಹ ಅನೇಕ ಆರಂಭದ ಕವಿತೆಗಳನ್ನ ಬೆಂಕಿಗಾಕಿ ಸುಡ್ತಾರೆ ಅವ್ರ ಮನೆಯಲ್ಲಿ ಹಾಗೆ ಸುಟ್ಟ ಒಂದು ಕಟ್ಟಿನ ಒಂದು ಎಕ್ಸಸೈಸ್ ಪುಸ್ತಕದ ಎರಡು ಸಾಲುಗಳನ್ನ ಅವ್ರು ನೆನಪು ಮಾಡಿ ಊರು ಕೇರಿ ಭಾಗ ಎರಡರಲ್ಲಿ ಬರೆದಿದ್ದಾರೆ ಇತ್ತೀಚೆಗೆ ಅವರ ಕೊನೆಯ ಕವಿತೆಯಾದ ಖಡ್ಗ ಮತ್ತು ಕೊಳಲು ಅದರ ಎರಡು ಸಾಲು ಖಡ್ಗಕ್ಕೆ ನಿದ್ದೆಯ ಮಂಪರು ಬರಲೇ ಮುರಳಿಯ ಗಾನಕ್ಕೆ ಮರುಳಾಗಿ ಅಂತ ಎಂಡ್ ಆಗುತ್ತೆ ಬಹುಶಃ ಇದು ಒಬ್ಬ ಕ್ರಾಂತಿಕಾರಕವಾದಂತಹ ಆಶಯಗಳನ್ನ ಇಟ್ಟುಕೊಂಡಿದ್ದಂತಹ ಕವಿ ಕಾಲಾನಂತರದಲ್ಲಿ ತನ್ನ ತಿಳುವಳಿಕೆ ಹೆಚ್ಚುತ್ತಾ ಹೋದ ಹಾಗೆ ಊರನ್ನ ಕುರಿತು ಕೇರಿಯ ಬದುಕನ್ನ ಚಿತ್ರಿಸ್ತಾನೆ ಊರನ್ನ ಅರ್ಥ ಮಾಡಿಕೊಂಡಂತಹ ಒಂದು ಬಗೆ ಅಂತ ನಾನು ಭಾವಿಸಿದ್ದೀನಿ ಆತ್ಮೇರೆ ಬಹಳ ಪ್ರಸಿದ್ಧವಾದಂತಹ ಮ್ಯಾಗ್ಸಿಮ್ ಗಾರ್ಕಿಯ ಲೋಯರ್ ಡೆಪ್ತ್ ಅನ್ನುವಂತಹ ಒಂದು ಪ್ರಸಿದ್ಧ ನಾಟಕ ಇದೆ ಅದು ರಂಗಭೂಮಿಯಲ್ಲಿ ತುಂಬಾ ಪ್ರಸಿದ್ಧವಾದ್ದು ನನಗೆ ಸಿದ್ದಲಿಂಗಯ್ಯನವರ ಯಾವ ಒಂದು ಪ್ರಸಂಗಗಳನ್ನ ಓದುವಾಗಲೂ ಕೂಡ ಅದು ಜನ ಸಮುದಾಯದ ಅಥವಾ ತನ್ನ ಜನರ ತನ್ನ ಬದುಕಿನ ಅವಿಭಾಜ್ಯ ಅಂಗವಾಗಿ ಇರುತ್ತೆ ಸಾಮಾನ್ಯವಾಗಿ ನಾವು ಬಹಳ ರೋಚಕವಾದ ಆತ್ಮಕಥೆಗಳನ್ನ ಓದಿದ್ದೇವೆ ನಮಗೆ ಕನ್ನಡಕ್ಕೆ ಬಂದ ಅದರಲ್ಲೂ ಮುಖ್ಯವಾಗಿ ನವಕರ್ನಾಟಕ ಪಬ್ಲಿಕೇಶನ್ ಅನುವಾದಿಸಿ ತಂದಂತಹ ಬಹಳ ರೋಚಕವಾದಂತಹ ಅಕ್ರಮ ಸಂತಾನದಂತಹ ಉಚಲ್ಯ ಗಬಾಳ ಮುಂತಾದ ಅನೇಕ ಸರಣಿ ಮರಾಠಿ ಆತ್ಮಕಥೆಗಳು ನಮ್ಮಲ್ಲಿ ಇವೆ ನಮ್ಮ ಜೊತೆಯಲ್ಲಿ ನಮ್ಮ ಓದಿನ ಜೊತೆಯಲ್ಲಿವೆ ಕನ್ನಡದವೇ ಆದಂತಹ ಗವರ್ನಮೆಂಟ್ ಬ್ರಾಹ್ಮಣ ಊರು ಕೇರಿ ಸಂಬೋಳಿ ಮನವಿಲ್ಲದವರ ಮಧ್ಯದಲ್ಲಿ ಮುಂತಾದ ಅನೇಕ ಆತ್ಮಕಥೆಗಳು ಈಗ ಇತ್ತೀಚೆಗೆ ಬಂದ ಕಾಗೆ ಮುಟ್ಟಿದ ನೀರು ಮುಂತಾದವು ಎಲ್ಲವೂ ಇವೆ ಸಿದ್ದಲಿಂಗಯ್ಯ ಚಿತ್ರಿಸಿರುವಂತಹ ಬದುಕಿದೆಯಲ್ಲ ಇದು ಬಹಳ ರೋಚಕವಾದ್ದು ಅದು ಎಷ್ಟು ಅಮಾನವೀಯವಾದ್ದು ಅಂತಂದ್ರೆ ಈಗ ನೋಡಿ ನಿಮಗೆ ಊರು ಕೇರಿಯಲ್ಲಿ ಮೊದಲೇ ಒಂದು ಮನಮಿಡಿಯುವಂತಹ ಒಂದು ಚಿತ್ರಣ ಅಲ್ಲಿಂದ ಶುರುವಾಗುತ್ತೆ ತನ್ನ ತಂದೆಯನ್ನ ಎತ್ತಿನ ರೀತಿಯಲ್ಲಿ ಬಳಸಲಾಗಿತ್ತು ಅಥವಾ ಜೀತವನ್ನ ಮಾಡಲಾಗಿತ್ತು ಜೀತಗಾರನನ್ನಾಗಿ ದುಡಿಸ್ಕೊಳ್ಳಲಾಯಿತು 70ರ ದಶಕ ಅದು ಹೇಗೆ ಚಳುವಳಿಯ ದಶಕವೋ ಹಾಗೆ ಶೋಷಣೆಯ ದಶಕ ಕೂಡ ಬಹಳ ಪ್ರಸಿದ್ಧ ದೇವರಾಜ ಅರಸು ಅವರ ಆಡಳಿತ ರಂಗದಲ್ಲಿ ಕೆ ಎಚ್ ರಂಗನಾಥ್ ಅವರ ಅಧ್ಯಯನದ ಕಾರಣಕ್ಕಾಗಿ ಅಥವಾ ಅವರ ಸಮಿತಿ ಕೊಟ್ಟ ವರದಿಯ ಪ್ರಕಾರ ಬೆಂಗಳೂರಿನ ಗ್ರಾಮಾಂತರ ಪ್ರದೇಶಗಳಲ್ಲಿ ಜೀತದ ಭೀಕರವಾದಂತಹ ಒಂದು ಅಧ್ಯಯನವನ್ನ ಮಾಡಿ ಅದನ್ನ ಸರ್ಕಾರ ನಿಷೇಧಿಸುತ್ತೆ ಜೀತ ವಿಮುಕ್ತಿ ಅನ್ನುವಂತ ಒಂದು ಕಾನೂನನ್ನೇ ತಂದು ಒಂದು ರೀತಿಯಲ್ಲಿ 70ರ ದಶಕ ಚಳುವಳಿಯ ದಶಕ ಚಳುವಳಿ ಮತ್ತು ಸಾಹಿತ್ಯ ಅದನ್ನ ಕುರಿತೆ ಬಹುಶಃ ಯಾವ ಕವಿಯ ಬಗೆಗೂ ಯಾವ ಬರಹಗಾರರ ಬಗೆಗೂ ಇಷ್ಟೊಂದು ಜನ ಪಲ್ಲವಿಸಿದ್ದನ್ನ ನಾವು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ
ಯಾಕೆಂದ್ರೆ ಸಾಹಿತ್ಯದ ದೃಷ್ಟಿಯಿಂದ ಪ್ರಸಿದ್ಧರಾದಂತಹ ಕವಿಗಳು ನಮ್ಮಲ್ಲಿ ಅನೇಕ ಜನ ಇದ್ದಾರೆ. ಆದ್ರೆ ಸಾಮಾನ್ಯ ಜನರ ಆಶೋತ್ತರಗಳನ್ನ ಮುಖ್ಯವಾಗಿ ಈಗ ಪುಟ್ಟಯ್ಯನವರಿಗಾಗಲೇ ಹೇಳಿದ ಹಾಗೆ ಹಸಿವು, ಅಪಮಾನ, ಹಿಂಸೆ ಇವುಗಳನ್ನೆಲ್ಲ ಸಹಿಸಿಕೊಂಡು ಬದುಕಿದ ಜನಗಳ ಪ್ರತಿನಿಧಿಯಾಗಿ ಸಿದ್ಧಲಿಂಗಯ್ಯನವರು ಅರಳಿದ್ದು ಅವರ ಕವನ ಅಲ್ಲ, ಅರಳಿದ್ದು ಸಿದ್ಧಲಿಂಗಯ್ಯನವರ ಆಲೋಚನಾ ಕ್ರಮ. ಆದ್ರಿಂದಲೇ ಅಂತಹ ಹೊಸ ರೂಪಕಗಳು ಕನ್ನಡ ಸಾಹಿತ್ಯಕ್ಕೆ ಬಂದವು. ಹೊಸ ಕಾವ್ಯ ಶಕ್ತಿಯನ್ನ ಕನ್ನಡ ಕಾವ್ಯಕ್ಕೆ ತಂದುಕೊಟ್ಟಂತಹ ಕೀರ್ತಿ ಸಿದ್ಧಲಿಂಗಯ್ಯನವರು. ಸಿದ್ಧಲಿಂಗಯ್ಯನವರನ್ನ ನೀವು ಗ್ರಹಿಸಬೇಕಾಗಿರುವ ರೀತಿ ಒಟ್ಟು ಕನ್ನಡ ಸಾಹಿತ್ಯ ಸಂಸ್ಕೃತಿಯ ಸಂದರ್ಭದಲ್ಲಿ ಗಮನಿಸಬೇಕು. ಅವರು ಬಹಳ ಕ್ರಾಂತಿಕಾರಕವಾದಂತಹ ಒಬ್ಬ ವ್ಯಕ್ತಿ. ಅವರು ನಾಸ್ತಿಕ ನೋಡಿ, ಬಹಳ ವಿಶೇಷ ಅಂದ್ರೆ ತುಂಬಾ ಜನ ಬರಹಗಾರರಿರ್ತಾರೆ, ಆದ್ರೆ ಶುದ್ಧ ಆಸ್ತಿಕರು. ಎಷ್ಟರ ಮಟ್ಟಿಗೆ ಅಂದ್ರೆ ಅವರು ಯಾರೋ ಸಾಯಿಬಾಬನ ಭಕ್ತರಾಗಿಯೋ ಅಥವಾ ಯಾವುದೋ ದೇವರ ಭಕ್ತರಾಗಿಯೋ, ಲೇಖಕನಾದವನಿಗೆ ಒಂದು ಕನಿಷ್ಠ ಸಾಮಾಜಿಕವಾದಂತ ಎಚ್ಚರ ಇಲ್ಲ ಅಂತಂದ್ರೆ ಅಂತವನಿಂದ ನೀವು ಬೇರೆ ಏನನ್ನು ನಿರೀಕ್ಷೆ ಮಾಡಕ್ಕಾಗಲ್ಲ. ಯಾಕೆ ಸಿದ್ಧಲಿಂಗಯ್ಯ ಇಷ್ಟೊಂದು ಪ್ರಭಾವಶಾಲಿ ಅಂತಂದ್ರೆ, ಸಿದ್ಧಲಿಂಗಯ್ಯ ಸ್ವತಃ ನಾಸ್ತಿಕರು ಅಷ್ಟೇ ಅಲ್ಲ, ಬಹಳ ದೊಡ್ಡ ವಿಚಾರವಂತ. ಆ ವಿಚಾರವಂತಿಕೆಗಾಗಿಯೇ ಅವರು ಅನೇಕ ಸಮಸ್ಯೆಗಳನ್ನ ಎದುರಿಸ್ಬೇಕಾಗುತ್ತೆ. ಕೇವಲ ಬರಹಗಾರ ಅಲ್ಲ, ಜೊತೆಗೆ ಚಳುವಳಿಗಾರ. ಈಗ ರಾತ್ರಿ ಶಾಲೆಗಳನ್ನು ನಡೆಸುವ ಮೂಲಕ ಅವರು ಬಹಳ ಚಿಕ್ಕ ವಯಸ್ಸಿಗೆನೆ ಮೇಷ್ಟ್ರ ಆಗ್ಬಿಟ್ಟಿರ್ತಾರೆ. ಮೇಷ್ಟ್ರು ಅವರ ಪಾಠ ಹೇಳ್ಕೊಡುವಂತಹ ಮೇಷ್ಟ್ರ ವಿದ್ಯಾರ್ಥಿಗಳೆಲ್ಲರೂ ಮೇಷ್ಟ್ರನ್ನ ಊಟಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಮನೆಗೆ. ಅದರಲ್ಲೂ ವಿಶೇಷವಾಗಿ ಮಾಂಸದ ಊಟಕ್ಕಂತೂ ಕೇಳಿಸ್ತಾನ. ತಾಮ್ರದ ತುಣುಕುಗಳು ಬೀಳುವಂತಹ ಒಂದು ಪ್ರದೇಶ ಅದು. ಅದರ ಶಾನ ಇರುವಂತಹದ್ದು. ಅವರು ತಮ್ಮ ಕವಿತೆಗಳನ್ನ, ಬಹುಮುಖ್ಯವಾದ ಕವಿತೆಗಳನ್ನ, ಈಗ ನಿನ್ನೆ ಬಿಡುಗಡೆ ಕೊನೆ ಬರಹ ಬರೆದಿದ್ದಾರೆ. ಮತ್ತೆ ಮತ್ತೆ ಅವರು ಸ್ಮಶಾನದಲ್ಲಿ ಕುಳಿತು ಬರೆದಂತಹ ಕವಿತೆಗಳನ್ನ ನಾನು ಓದ್ತಾ ಇದ್ದೀನಿ, ಈಗ್ಲೂ ಓದ್ತಾ ಇರ್ತೀನಿ ಅಂತ ತಮ್ಮ ಮುನ್ನುಡಿಯಲ್ಲಿ ಬರ್ಕೊಂಡಿದ್ದಾರೆ. ಊರು ಕೇರಿ ಒಂದು ಭಿನ್ನವಾದಂತಹ ಅಭಿವ್ಯಕ್ತಿಯ ಕ್ರಮ. ನಾನು ಎರಡು ಜನ ಲೇಖಕರನ್ನ ಬಹುಮುಖ್ಯವಾಗಿ ಓದಿನ ಆನಂದಕ್ಕಾಗಿ ಓದುವಾಗ, ನೀವು ಈಗ ಸಿದ್ಧಲಿಂಗಯ್ಯನವರ ಊರು ಕೇರಿ ಭಾಗಗಳನ್ನ ಓದ್ತಾ ಇದ್ರೆ ಒಂದು ಎರಡು ಮೂರು, ನೀವು ಅವನ್ನ ಆಮೇಲೆ ಎಲ್ಲವನ್ನು ಜೋಡಿಸ್ಕೋಬೇಕಾಗತ್ತೆ. ಅವೆಲ್ಲ ಕಾಲಾನಂತರದಲ್ಲಿ ಊರು ಕೇರಿ ಭಾಗ ಒಂದರಲ್ಲಿ ಎಷ್ಟೋ ಭಾಗಗಳು ಗ್ಯಾಪ್ ಆಗಿರುವಂತಹದ್ದನ್ನ ಎರಡನೇ ಭಾಗದಲ್ಲಿ ಬರುತ್ತಾರೆ, ಆಮೇಲೆ ಮತ್ತೆ ನೆನಪು ಮಾಡ್ಕೊಂಡು ಮೂರನೇ ಭಾಗದಲ್ಲಿ ಬರುತ್ತಾರೆ. ಅವು ಮೂರನ್ನು ಜೋಡಿಸ್ಕೊಂಡು ನಾವು ಹೊಸದಾದ ಒಂದು ಆತ್ಮಕಥೆಯನ್ನ ಸೃಷ್ಟಿ ಮಾಡ್ಕೋಬೇಕಾದಂತ ರೀತಿ ಇದೆ ಅದು. ಅದು ಬಹಳ ಕ್ರಮಬದ್ಧವಾಗಿ ಒಂದು ಇನ್ಸಿಡೆಂಟ್ ಆದ್ಮೇಲೆ ಒಂದು ಇನ್ಸಿಡೆಂಟ್ ಆಗಿ ಬರೆದದ್ದಲ್ಲ. ಈಗ ಓ ಶ್ರೀಧರನ್ ಬಗ್ಗೆ ಬರೆಯೋ ಕಾಲಕ್ಕೇನೆ ಇನ್ನೊಂದ್ ಕಡೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಅವ್ರ ಇನ್ಯಾವುದೋ ಡಿಚ್ಚಿ ಹೊಡೆದ ಪ್ರಸಂಗ ಬಂದ್ಬಿಡುತ್ತೆ. ಮೊದಲನೇ ಭಾಗದಲ್ಲೂ ಬರುತ್ತೆ, ಎರಡನೇ ಭಾಗದಲ್ಲಿ. ಮೊದಲನೇ ಭಾಗದಲ್ಲಿ ಡಿಚ್ಚಿ ಹೊಡೆದು ದೊಡ್ಡ ಒಬ್ಬ ಹುಡುಗನನ್ನ ಎದುರಿಸ್ತಾರೆ. ಯಾಕಂದ್ರೆ ಅವ್ರ ಟ್ರಂಕ್ನ ತೊಳ್ತಾ ಇರ್ತಾನೆ, ಅವ್ರ ಚಾಪೆ ದುಂಡಗಾಗತ್ತೆ, ಆಸಿರ ಚಾಪೆ ಮೇಲಕ್ ಬಂದು ಉಬ್ಬಿ ಬೇಡ ಕಣೋ ಬೇಡ ಅಂದ್ರೂ ಕೇಳ್ತಾ ಇರಲ್ಲ. ಸೊ ಅವನಿಗೆ ಡಿಚ್ಚಿ ಹೊಳೆದ್ಬಿಟ್ಟು ಮೂಗಿನಲ್ಲಿ ಯಾವಾಗ ರಕ್ತ ಸುರಿಯಕತ್ತೆ, ಅವನು ಭಯದಿಂದ ಇವನನ್ನ ಈತನನ್ನೇ ಬಹಳ ದೊಡ್ಡವನು ಅಂತ ತಿಳಿದು. ಅದರಲ್ಲೂ ಮುಖ್ಯವಾಗಿ ಸಾರ್ ಏನದೇ ಇರೋದಕ್ಕೆ ಮೋರಿಗೆ ಬಿದ್ದಂತಹ ಪ್ರಸಂಗಗಳು ಅವೆಲ್ಲ ಬಹಳ ಅದ್ಭುತವಾದಂತವು. ಅದೇ ಎರಡನೇ ಭಾಗದಲ್ಲಿ ಡಿಚ್ಚಿ ಹೊಡಿಯಕ್ ಹೋಗ್ಬಿಟ್ಟು ಒಬ್ಬ ಅವನು ಸ್ವಲ್ಪ ಎತ್ತರವಾಗಿರ್ತಾನೆ, ಅವನು ಇವರು ಸ್ವಲ್ಪ ಕುಳ್ಳು ವ್ಯಕ್ತಿ, ಆ ಒಡೆಯೋ ಕಾಲಕ್ಕೆ ಕರೆಕ್ಟಾಗಿ ಅವನ ಹಲ್ಲು ಉಬ್ಬಿದ ಹಲ್ಲು ಇವರ ಹಣೆಗೆ ಬಿದ್ದ್ಬಿಟ್ಟು ಅವನ ಮೂಗಿನಿಂದ ರಕ್ತ ಬರೋದಿರ್ಲಿ, ಇವ್ರ ಹಣೆಯಿಂದಲೇ ರಕ್ತ ಸುರಿಯಕ್ಕೆ ಶುರು ಆಗುತ್ತೆ. ಪಾಪ ಬಹುಮುಖ್ಯವಾಗಿ ಅವರು ಮರುದಿವಸ ಕುವೆಂಪು ಅವರನ್ನ ಭೇಟಿ ಆಗ್ಬೇಕಾಗಿರುತ್ತೆ. ಕುವೆಂಪು ಅವರನ್ನ ಭೇಟಿಯಾಗುವಂತಹ ಪ್ರಸಂಗ ಯಾಕೆ ತಪ್ಪಿತು ಅಂತ ಹೇಳ್ತಾ ಇರುವಾಗ
ಆಮೇಲೆ ಅದಕ್ಕೊಂದು ಬ್ಯಾಂಡೇಜ್ ಅನ್ನ ಸುತ್ತಾರೆ, ಅದಕ್ಕೆ ಒಂದಷ್ಟು ಇದ್ಲು ಪುಡಿ ಅದನ್ನೆಲ್ಲ ಹಾಕಿ ಕಟ್ಟಿ, ಅದು ಕಟ್ಟಿದ್ ಯಾವ ರೀತಿ ಇತ್ತು ಅಂದ್ರೆ ಮೈಸೂರು ಪೇಟವನ್ನು ಧರಿಸಿದ ಹಾಗೆ, ಕಾಯಮ್ಮ ಮೈಸೂರು ಪೇಟ ಧರಿಸಿದ ರೀತಿಯಲ್ಲಿತ್ತಂದ್ರೆ. ಸೊ ಹೇಳುವ ವಿಷಯಗಳು ಬಹಳ ಹಿಂಸೆಯ ವಿಷಯಗಳು, ಬಹಳ ನೋವಿನ ವಿಷಯಗಳು, ಆದ್ರೆ ಹೇಳುವ ರೀತಿ ಇದೆಯಲ್ಲ ಅದು ಹೆಚ್ಚು ಕಾಮಿಕ್ ಆಗಿರುತ್ತೆ, ಸ್ವಲ್ಪ ರಂಜನೀಯವಾಗಿರುತ್ತೆ. ಈಗ ಉದಾಹರಣೆಗೆ ಎರಡು ಲೇಖಕರು ನನಗೆ ಆ ರೀತಿಯಲ್ಲಿ ಬಹಳ ಮುಖ್ಯ, ಒಂದು ತೇಜಸ್ವಿ ಮತ್ತೊಂದು ಸಿದ್ಧಲಿಂಗಯ್ಯ. ತೇಜಸ್ವಿಯವರು ಕಥನವನ್ನ ರಂಜನೀಯವಾಗಿ ಹೇಳ್ತಾರೆ, ನೀವು ನಗದೇ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಸುಡು ವಾಸ್ತವವನ್ನ ಸಿದ್ಧಲಿಂಗ ಅಷ್ಟೇ ರಂಜನೀಯವಾಗಿ ಹೇಳ್ತಾರೆ, ನೀವು ನಗದೇನೆ ಓದ್ಲಿಕ್ಕೆ ಸಾಧ್ಯ ಇಲ್ಲ. ಆದಷ್ಟು ನೀವು ಓದುವಾಗ ಯಾರು ಇಲ್ದೇ ಇರೋದು ಒಳ್ಳೇದು, ಅಕಸ್ಮಾತ್ ಏನಾದ್ರೂ ನೀವು ಓದ್ತಾ ಇದ್ದು ಅದನ್ನ ಯಾರಾದ್ರೂ ಬಸ್ಸು ಮತ್ತೆ ಬಸ್ ಅಲ್ಲಿ ರೈಲಲ್ಲಿ ಓದಕ್ಕೆ ಹೋಗ್ಬೇಡಿ, ಯಾಕೆಂದ್ರೆ ನೀವು ನಗದು ಎದುರಿಗಿರೋರೆಲ್ಲ ಓ ಪಾಪ ಚೆನ್ನಾಗೇ ಇದ್ದವ್ ನೀವು, ನನಗೆ ತಲೆ ಲೂಸ್ ಆಗಿದೆ ಅಂತ ಅವರು ನಿರ್ಧರಿಸುವಂತಹ ಮಟ್ಟಕ್ಕೆ ಬರುವ ಬರಹ. ಬಹುಶಃ ಇವರಿಬ್ಬರಿಗೇನೆ ಇಂತಹ ಶಕ್ತಿ ಇರೋಂಥದ್ದು ಅಂತ ನನಗೆ ನನ್ನ ಗ್ರಹಿಕೆ. ಬಹುಶಃ ಅದನ್ನ ಒಪ್ಪಬಹುದು ಒಪ್ತೇನೂ ಇರ್ಬೋದು. ಆದ್ರೆ ಇವೆಲ್ಲ ಇದು ಈ ಒಂದು ಜರ್ನಿ ಏನಿದೆ ಸಿದ್ಧಲಿಂಗಯ್ಯ ಅವರ ಈ ಒಂದು ಜರ್ನಿ ಏನಿದೆ, ಇದು ಮುಖ್ಯವಾಗಿ ಚಳುವಳಿಯ ಒಬ್ಬ ಚಳುವಳಿಕಾರನ ಬದುಕು. ಚಳುವಳಿ ಬರೀ ಲೇಖಕನ ಬದುಕಾದ್ರೆ ಬೇರೆ ರೀತಿಯಲ್ಲಿ ಇರುತ್ತೆ, ಚಳುವಳಿಗಾರನ ಒಂದು ಬದುಕನ್ನ ಅವರು ರೂಪಿಸಿಕೊಳ್ಳುವಂಥದ್ದು ಅಥವಾ ಚಿತ್ರಿಸುವಂಥದ್ದು ಎರಡೂ ಇದೆ. ಒಂದು ತಮ್ಮ ಬದುಕನ್ನ ತಾವೇ ಕಟ್ಕೋಬೇಕು. ಅವ್ರ ಎಷ್ಟರ ಮಟ್ಟಿಗೆ ಗೋಪಾಲಸ್ವಾಮಿ ಅಯ್ಯರ್ ಹಾಸ್ಟೆಲ್ನಿಂದ ಎಂ ಜಿ ರೋಡ್ ಹಾಸ್ಟೆಲ್ಗೆ ಅವರು ಹೋಗುವುದಕ್ಕೆ ರಾತ್ರಿಯನ್ನ ಕಾಯ್ತಾರೆ, ಹಗಲೊತ್ತು ಮುರಿದಿರುವ ಟ್ರಂಕ್ ಅನ್ನ ಒಂದು ಹಳೆಯ ಚಾಪೆಯನ್ನ ಅದನ್ನು ಸುತ್ಕೊಂಡು ಹೆಂಗ ಹೋಗೋದು ಹೇಗೆ ಅಂತ ಯೋಚನೆ ಮಾಡಿದ್ರು. ಅದಕ್ಕೆ ಬೆಳಗ್ಗೆ 4 ಗಂಟೆಗೆ ಪ್ರಶಸ್ತವಾದ ಸಮಯ ಅಂತೇಳಿ ಹೋಗ್ತಾರೆ. ಅಂದ್ರೆ ತಮಗೆ ಇರುವಂತಹ ಅನಾನುಕೂಲ ಅವನ್ನ ಎಷ್ಟು ಸುಂದರಗೊಳಿಸಿಕೊಳ್ಳಿಕ್ಕೆ ಸಾಧ್ಯ. ಈಗ ಆ ಟ್ರಂಕ್ ಇಲ್ಲ, ಈಗ ಎರಡು ರೀತಿಯಲ್ಲಿದೆ. ಒಂದು ನನಗಿರುವಂತಹ ಈ ದುಸ್ಥಿತಿಯನ್ನ ಆರಾಧಿಸಿ ಅಥವಾ ಅದಕ್ಕೆ ನೆಗೆಟಿವ್ ಆಗಿರುವಂಥದ್ದು. ಆದ್ರೆ ಎಲ್ಲಿಯೂ ಕೂಡ ನೀವು ಊರು ಕೇರಿಯನ್ನಾಗಲಿ ಅಥವಾ ಇನ್ನಿತರ ಯಾವುದೇ ಬರಹಗಳನ್ನು ನೋಡಿ ಅವ್ರಿಗೆ, ಅವರಲ್ಲಿ ನನಗಾಗಿರುವಂತಹ ಕೊರತೆಗೆ ಪಶ್ಚಾತ್ತಾಪ ಅಥವಾ ದುಃಖ ಇರುವುದಕ್ಕಿಂತಲೂ ನಾನು ಇದನ್ನ ಈ ಬದುಕನ್ನ ಗೆಲ್ಲಬೇಕು ಅನ್ನುವಂತಹ ಒಂದು ನೆಲೆ ಇದೆ. ಆದ್ರಿಂದಲೇ ಈ ಹಾಸ್ಟೆಲ್ನ ಅನೇಕ ಪ್ರಸಂಗಗಳು, ಗೋಪಾಲಸ್ವಾಮಿ ಅಯ್ಯರ್ ಹಾಸ್ಟೆಲ್ನ ಪಂಚಮ ಬೋರ್ಡಿಂಗ್ ಸ್ಕೂಲ್ನ ಒಂದು ಹಾಸ್ಟೆಲ್ ಅದು, ಅದೇ ಹಾಸ್ಟೆಲ್ ಯಾಕೆ ಸಿಗುತ್ತೆ ಅವ್ರಿಗೆ ಅಂದ್ರೆ ಅವ್ರ ತಾಯಿ ಅಲ್ಲಿ ಕಸ ಗುಡಿಸ್ಲಿಕ್ಕೆ ಬರ್ತಾರೆ. ಒಬ್ಬ ಕೂಲಿ ಕಾರ್ಮಿಕನ ಮಗನಾಗಿ ತಂದೆ ತಾಯಿ ಇಬ್ಬರು ಕೂಡ ಕೂಲಿ ಕಾರ್ಮಿಕರು, ಕಸ ಗುಡಿಸುವ ಕೆಲಸಕ್ಕೆ ಅವ್ರ ತಾಯಿ ಬಂದು ಸೇರ್ಕೊಂಡ್ಮೇಲೆ ಇವರಿಗೆ ಹಾಸ್ಟೆಲ್ ನೆಲೆ ಸಿಗುತ್ತೆ. ಅವರ ಒಂದು ಚಿಕ್ಕ ಮನೆ, ಎಷ್ಟರ ಮಟ್ಟಿಗೆ ಅಂದ್ರೆ ಆ ಮನೆಯಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಅವ್ರು ಯಾವಾಗ್ಲೂ ಹೊರಗಡೆನೆ ಮಲಗ್ತಾ ಇರ್ತಾರೆ, ಯಾರೋ ಒಬ್ರು ಒಂದ್ಸರಿ ಹುಡುಕೊಂಡ್ ಬರ್ತಾರೆ. ಇವರು ಬೆಳಗಿನ ನಿದ್ರೆಯ ಸುಖದ ಬಗ್ಗೆನೆ ಅನೇಕ ರೀತಿಯಲ್ಲಿ ಬರೆದಿದ್ದಾರೆ. ಅವ್ರು ಬೇಗ ಎದ್ದಳು 7 ಗಂಟೆ ಅಲ್ಲದೆ ಯಾವ ಕಾರಣಕ್ಕೂ ಎದ್ದಳಿದ್ರು. ಆದ್ರೆ ಕೆಲವು ದಿವಸ ಬಾನಂದೂರ್ ಕೆಂಪಯ್ಯ ಅವರ ರೂಮ್ ನಲ್ಲಿ ಇರ್ತಾರೆ, ಅವರು ಪಂಪ್ ಸ್ಟವ್ ಹಚ್ಚಿ ಹಾಲು ಕಾಯಿಸ್ತಾ ಇದ್ರೆ ಆ ಕಾದಿರ ಹಾಲನ್ನು ಕುಡಿದ್ಬಿಟ್ಟು ಮತ್ ಮಲಕೊಂಡಿರ್ತಾರೆ. ಕೆಂಪಯ್ಯ ಸಿದ್ಧಲಿಂಗಯ್ಯನವ್ರು ಹಿಂಗ್ ಮಾಡಕ್ ಸಾಧ್ಯ ಇಲ್ಲ ಅಂತ ಆ ಎದುರಿನ ಕೊಠಡಿಯಲ್ಲಿದ್ದಂತ ಒಬ್ಬ ಎದುರಿನ ರೂಮಿನ ವ್ಯಕ್ತಿಯ ಮೇಲೆ ದ್ವೇಷವನ್ನ ನೀನೇ ಹಾಲು ಕುಡಿದಿದ್ಯಾ ಅಂತ. ಸೊ ಆ ಕಳ್ಳಬೇಕು ಅನ್ನುವಂತಹ ಪ್ರಸಂಗದಲ್ಲಿ ಅದನ್ನ ಬರ್ಕೊಳ್ತಾರೆ. ಅನೇಕ ಒಬ್ಬರ ವಿಷಯ ಅಲ್ಲ, ಸಿದ್ಧಲಿಂಗಯ್ಯ ಅವರ ಒಬ್ಬರ ವಿಷಯ ಇಲ್ಲಿ ಬರೋದೇ ಇಲ್ಲ. ಅವರು ಅನೇಕ ಜನರ ಬದುಕನ್ನ ಅಲ್ಲಿ ಶಂಕರಪ್ಪನಂತವ್ರು ಇರ್ಬೋದು, ಶ್ರೀಧರನ್ನಂತವ್ರು ಇರ್ಬೋದು, ಅಥವಾ ಬಹಳ ಪ್ರಸಿದ್ಧರಾದಂತಹ ಗಂಜಿಗಟ್ಟಿ ಅಂತ ಅವರೊಬ್ರು ಲಾಯರ್ ಮತ್ತು ಪೀಪಲ್ ಅನ್ನುವಂತಹ ಒಂದು ಪತ್ರಿಕೆಯನ್ನ ನಡೆಸ್ತಾ ಇದ್ದಂಥವ್ರು, ಅವರನ್ನ ನೋಡಕ್ ಬಹಳ ಬೇಗ ಬಂದ್ಬಿಡ್ತಾರೆ. ಬಹಳ ಬೇಗ ಬಂದು ಆಗುವ ಪಜಿತಿಯನ್ನ ಅವರು ಕೋಟು ಟೈ ಇದನ್ನ ಪ್ಯಾಂಟು ಶೂಸ್ ಇವೆಲ್ಲ ಹಾಕೊಳ್ಳದೆ ಯಾರಿಗೂ ಕಾಣದೇ ಇರುವಂತಹ ವ್ಯಕ್ತಿ. ಆದ್ರೆ ಇವರು ದಿಢೀರ್ನೆ ಬಂದ್ಬಿಟ್ಟಿರೋದ್ರಿಂದ ಅವ್ರಿಗೆ ಆಗುವ ಮುಜುಗರ, ಆಮೇಲೆ ಅವರು ಅಂತಹ ಬಹಳ ಟಿಪ್ ಟಾಪ್ ಡ್ರೆಸ್ ಅಲ್ಲಿ ಹೋಗಿ ಹಲ್ಲುಜ್ಕೊಳ್ಳುವಂತಹ ವಿಷಯ ಆಗ್ಲಿ ಅಥವಾ ಶೇವಿಂಗ್ ಮಾಡುವಂತಹ ವಿಷಯ ಆಗ್ಲಿ, ಅವೆಲ್ಲವೂ ಒಂದು ಒಂದು ಕ್ಯಾರಿಕೇಚರ್ನ ಒಂದು ಪಾತ್ರವನ್ನ ಸಮಗ್ರವಾಗಿ ಕಟ್ಟಿಕೊಡುವ. ಅಂದ್ರೆ ಅವರ ಎಷ್ಟು ದುಸ್ಥಿತಿಲಿದ್ರು
ಏಕಾಂಗಿಯಾಗಿದ್ರು ಅಂತ ಅನೇಕ ಪಾತ್ರಗಳನ್ನ ಅವರು ಚರ್ಚೆ ಮಾಡ್ತಾರೆ. ಹಾಗೇನೆ ಅವರು ವಸುದೇವ ಭೂಪಾಲಮ್ಮವ್ರನ್ನ ಭೇಟಿಯಾಗಕ್ಕೆ ಪ್ರಯತ್ನ ಪಟ್ಟದ್ದು ಮತ್ತು ಅವರು ಎಷ್ಟು ಭಯದಿಂದ ಇದ್ರು. ಈಗ ಆ ಆಸ್ತಿಕ ಮತ್ತು ನಾಸ್ತಿಕ ಹೋರಾಟದ ನೆಲೆ ಇದೆಯಲ್ಲ ಬಹಳ ಮುಖ್ಯವಾದದ್ದು. ಆ ವಸುದೇವ ಭೂಪಾಲಂ ದೇವರ ಸತ್ತ ಅನ್ನುವಂತ ಪುಸ್ತಕವನ್ನ ಬರೆದದ್ರಿಂದ ಅವರಿಗೆ ಆ ನಂತರದಲ್ಲಿ ಆದ ಅನಾಹುತಗಳು ಅವ್ರಿಗೆ ಅವರೇ ಸ್ವತಃ ಅವ್ರು ಎಷ್ಟು ಮಟ್ಟಿಗೆ ಅಂದ್ರೆ ಒಂದು ತಾವೇ ಯಾರಾದ್ರೂ ಬಂದು ನನ್ನನ್ನು ಎಲ್ಲಿ ಅಟ್ಯಾಕ್ ಮಾಡ್ಬಿಡ್ತಾರಂತ ಭಯದಿಂದ ಬದುಕುವಂತ ಸ್ಥಿತಿ ಮತ್ತು ನೀವು ಈಗ ಬಂದಿದ್ದೀರಿ ನೆಂದು ಬರಬಾರದು ಈ ಕಡೆಗೆ ಅಂತ ಹೇಳಿ ಕಳಿಸುವ ಸಿದ್ಧಲಿಂಗಯ್ಯನವರು ಅವತಾರಗಳಲ್ಲೂ ಆ ಪ್ರಸಂಗವನ್ನ ಬರೆದಿದ್ದಾರೆ. ಒಂದು ಹಂತದಲ್ಲಿ ಈ ಊರುಕೇರಿ ಮೊದಲನೇ ಭಾಗದಲ್ಲಿ ಸುಮಾರು 5 ಭಾಗಗಳನ್ನ ಮಾಡಿ ಅಲ್ಲಿ 93 ಪ್ರಸಂಗಗಳನ್ನ ಚರ್ಚೆ ಮಾಡ್ತಾರೆ. ಆ 93 ಪ್ರಸಂಗಗಳಲ್ಲಿ ಸಾವಿರಾರು ಬೇರೆ ಬೇರೆ ವಿಷಯಗಳು ಇವೆ. ಅದು ಒಂದು ಕಡೆಯಲ್ಲಿ ವಿದ್ಯಾರ್ಥಿ ಜೀವನ ಇದೆ, ತಾವೇ ತಮ್ಮ ಬಡತನವನ್ನ ನೀಗಿಸಿಕೊಳ್ಳಿಕ್ಕೆ ಅವರು ಶಾಲೆ ರಾತ್ರಿ ಶಾಲೆಗಳನ್ನು ನಡೆಸುವಂತಹದ್ದಿದೆ, ಮೇಷಗಳಾಗಿರುವಂತಹದ್ದಿದೆ, ತಮ್ಮ ಸಂಗಾತಿಗಳ ತಮ್ಮ ಸ್ನೇಹಿತರ ತಮ್ಮ ಜೊತೆಯಲ್ಲಿ ಆಡ್ತಾ ಇದ್ದಂತಹ ಹುಡುಗರ ಗಾಯಕರ ಮುಖ್ಯವಾಗಿ ಜನಾರ್ದನ್, ಬಸವಲಿಂಗಯ್ಯ, ಅಪ್ಪುಗೆರೆ ತಿಮ್ಮರಾಜು ಮತ್ತು ಬಾನಂದೂರು ಕೆಂಪಯ್ಯ ಮುಂತಾದ ಗಾಯಕರುಗಳ ಬಗ್ಗೆ ಅವರು ತಮ್ಮ ಪರಿಸರದ ಅನೇಕ ಜನ ತನ್ನ ಸಹಪಾಠಿ ಒಬ್ಬ ಹೇಗಿದ್ದ, ಅವನು ಹೇಗೆ ಯಾವುದಕ್ಕೆ ಆಸೆ ಪಡ್ತಿದ್ದ, ಹೇಗೆ ಓದ್ತಾ ಇದ್ದ, ಹಾಗೆ ತಾವು ಬರೆದ ಒಂದೊಂದು ಪದ್ಯವನ್ನ ಬರೆಯುವಾಗ್ಲು ಅಷ್ಟೇ ಅಲ್ಲ ಅವರು ತಮ್ಮ ಸೃಜನಶೀಲತೆಯ ಒಂದು ಬಹುಮುಖ್ಯವಾದ ವಿಷಯವನ್ನ ಬಹಳ ಗಂಭೀರವಾಗಿ ಚರ್ಚೆ ಮಾಡ್ತಾರೆ. ನನ್ನನ್ನ ಬಹಳಷ್ಟು ಜನ ಮರಾಠಿ ಸಾಹಿತ್ಯದಿಂದ ಪ್ರೇರಣೆ ಪಡೆದಿದ್ದೀನಿ, ಆಮೇಲೆ ತೆಲುಗು ದಿಗಂಬರ ಕವಿಗಳಿಂದ ಪ್ರೇರಣೆ ಪಡೆದಿದ್ದೀನಿ ಅಂತ ಹೇಳ್ತಾರೆ. ಖಂಡಿತ ಇಲ್ಲ, ನಾನು ಪ್ರೇರಣೆಯನ್ನ ಪಡೆದಿರುವಂತಹದ್ದು ವಚನ ಸಾಹಿತ್ಯದಿಂದ, ದಾಸ ಸಾಹಿತ್ಯದಿಂದ ಮತ್ತು ಕುವೆಂಪು ಅವರಿಂದ ಅಂತ ಹೇಳ್ತಾರೆ. ನನ್ನ ಬರಹ ಕನ್ನಡದ್ದೇ ಒಂದು ಬಂಡಾಯದ ಸ್ವರೂಪವೇ ಹೊರತು ನಾನು ಬೇರೆ ಯಾವುದೋ ಕವಿಗಳಿಂದ ಪ್ರೇರಣೆಯನ್ನ ಪಡೆದಿಲ್ಲ ಅಂತ ತಮ್ಮ ಸೃಜನಶೀಲತೆಯ ಬಗ್ಗೆ ಮಾತನಾಡ್ತಾರೆ. ನಿಮಗೆ ಬಹಳ ವಿಚಿತ್ರ ಅಂದ್ರೆ ಈ ರೌಡಿಗಳು ಬೆಂಗಳೂರು ನಗರ ಜೀವನದ ಅನೇಕ ಅಧ್ವಾನಗಳು, ಅದು ಜಯರಾಜ್ ಅಂತಹ ವ್ಯಕ್ತಿ ಇರಬಹುದು ಅಥವಾ ಬೆಂಕಿ ಹಚ್ಚಿಕೊಂಡು ಸಾಲುಗಾರರ ಬಾಧೆಯನ್ನು ತಾಳ್ಲಾರದೆ ಸತ್ತೋದಂತ ತಾವು ರಾತ್ರಿ ಶಾಲೆಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ನೋಡಿದ ಒಂದು ಬೆಂಕಿ ಹಚ್ಕೊಂಡು ಸತ್ತೋದಂತಹ ಒಬ್ಬ ವ್ಯಕ್ತಿ ಇರ್ಬೋದು, ಅವಮಾನ ತಾಳ್ಲಾರದೆ ಅನೇಕ ಜನ ಶ್ರಮಜೀವಿಗಳ ವಿಷಯಗಳು ಕಥೆಗಳು ಕೂಡ ಇದ್ರ ಜೊತೆಯಲ್ಲಿ ಬರ್ತವೆ. ಸೊ ಊರುಕೇರಿ ನಾವು ಮೇಲ್ನೋಟಕ್ಕೆ ಓದುವಾಗ ಇರುವಷ್ಟು ವ್ಯಂಗ್ಯ ಅಥವಾ ತೀಕ್ಷ್ಣವಾದಂತಹ ಒಂದು ನಗೆ ಅಥವಾ ಒಂದು ಮಂದಹಾಸದ ಓದು ಇದೆಯಲ್ಲ ಅಥವಾ ಪಕ್ಕಾಳಿಸಿ ನಗುವಂತಹ ನಗು ಇದೆಯಲ್ಲ ಅದರ ಆಳದಲ್ಲಿ ಅದರ ಗರ್ಭದಲ್ಲಿ ಒಂದು ಭೀಕರವಾದಂತಹ ಸಾಮಾಜಿಕ ಅಸಮಾನತೆ ಇದೆ. ಸಾಮಾಜಿಕ ಅಸ್ಪೃಶ್ಯತೆಯ ನೋವನ್ನ ಎಷ್ಟು ಬಗೆ ಬಗೆಯಾಗಿ ಅವರು ಚಿತ್ರಿಸ್ತಾರೆ ಅಂತಂದ್ರೆ ಒಂದು ಪ್ರಸಂಗವಂತೂ ಅವ್ರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿ ಸೇರಿಕೊಂಡ ಮೇಲೂ ಕೂಡ ಅವ್ರಿಗೆ ಒಂದು ಬಾಡಿಗೆ ಮನೆ ಸಿಕ್ಕೋದಿಲ್ಲ. ಆ ಬಾಡಿಗೆ ಮನೆ ಸಿಗದೆ ಇರುವಂತಹ ವಿಷಯವನ್ನ ಎಷ್ಟು ತಾಳ್ಮೆಯಿಂದ ಎಷ್ಟು ಚೆನ್ನಾಗಿ ಅದನ್ನ ಬರೆದಿದ್ದಾರೆ. ಒಬ್ಬ ಮನೆ ಕೊಡಿಸುವ ಏಜೆಂಟ್ ಮತ್ತು ಇವರ ನಡುವೆ ನಡೆಯುವಂತಹ ಒಂದು ಪ್ರಸಂಗ ಅದು. ಮನೆ ಮಾಲೀಕನಿಗೆ ಅಡ್ವಾನ್ಸ್ ಕೊಡ್ತಾರೆ, ಅಡ್ವಾನ್ಸ್ ಕೊಟ್ಟು ದುಡ್ಡು ಎಣಿಸ್ಕೊಳ್ಳುವಾಗ ಕೇಳ್ತಾನೆ ನೀವು ಯಾವ ಜಾತಿಯವರು ಅಂತ. ಆಗ ಅವರು ತಮ್ಮ ಜಾತಿಯನ್ನ ಹೇಳ್ತಾರೆ, ವಾಪಸ್ ದುಡ್ಡು ಕೊಟ್ಬಿಡ್ತಾರೆ. ಏಜೆಂಟ್ ಹೇಳ್ತಾನೆ ನೀವು ನಿಮ್ ಜಾತಿ ಹೇಳಬಾರ್ದಾಗಿತ್ತು, ಬೇರೆ ಯಾವ್ದಾರ ಜಾತಿ ಹೇಳ್ಬೇಕಿತ್ತು. ಇಲ್ಲಪ್ಪ ನಾನ್ ಜಾತಿಯ ಸುಳ್ಳನ್ನೇ ಹೇಳಿ ನಾನೇನು ಪಡಿಬೇಕಾದ ಅಗತ್ಯ ಇಲ್ಲ, ಪಾಪ ಅವನಿಗೆ ತನ್ನ ಕಮಿಷನ್ ಹೋಯ್ತಲ್ಲ ಅಂತ ಅವನಿಗೆ ಬೇಸರ. ಅದಿರ್ಲಿ, ಅದಿದ್ದಾಗ್ಯೂ ಕೂಡ ನಾನು ಆ ತರದ ವ್ಯಕ್ತಿ ಅಲ್ಲ, ನಾನು ಇನ್ನೊಂದು ಜಾತಿಯ ಹೆಸರು ಹೇಳ್ಕೊಂಡು ಬದುಕಬೇಕಾದ ಅಗತ್ಯ ಇಲ್ಲ. ಮನೆ ಬಾಡಿಗೆ ಸಿಗದೆ ಇರುವಂತಹ ಸ್ಥಿತಿ, ನಾವು ಯಾವುದನ್ನ ಅಂಬೇಡ್ಕರ್ ಅವರು ಪಾರ್ಸಿ ಹೋಟೆಲ್ನಲ್ಲಿ ಬರೋಡದಲ್ಲಿ ಇಳ್ಕೊಂಡಾಗ ಏನು ಸ್ಥಿತಿಯನ್ನ ಅನುಭವಿಸ್ತಾರೆ ಅದಕ್ಕಿಂತ ಭೀಕರವಾದ ಸ್ಥಿತಿ. ಅಲ್ಲಿಗೂ ಇಲ್ಲಿಗೂ 40-50 ವರ್ಷ ಆಗಿದೆ ಅಂದ್ರೆ ನಮ್ಮ ಜನ ಬಹಳ, ಅದಂತೂ ನನಗೆ ನಾವು ನಗ್ತಾ ನಗ್ತಾನೆ ಒಂದು ಸಾಮಾಜಿಕವಾದ ದುಸ್ಥಿತಿಯನ್ನ ಕವಿಗಳು ಹೇಗೆ ಚಿತ್ರಿಸ್ತಾರೆ ಅನ್ನೋದಕ್ಕೆ ಅದು ಅತ್ಯುತ್ತಮವಾದಂತಹ ಉದಾಹರಣೆ. ಆಗ ಅವರು ತೋರುವ ಸಂಯಮ ಏನ್ ಹೇಳ್ತಾರೆ, ಅಲ್ಲೇ ರಾಮ ಸೀತೆ ಲಕ್ಷ್ಮಣ ಆಂಜನೇಯ ಇರೋಂತ ಎಲ್ಲ ಫೋಟೋಗಳು ಇವೆ. ಈತನಿಗೆ ಯಾವ ವಿವೇಕ ಕೂಡ ಬೆಳೆದಿಲ್ಲ,
ಇವನು ಬರೇ ದುಡ್ಡನ್ನ ಸಂಪಾದಿಸ್ತಾ ಇದ್ದಾನೆ ಬಿಟ್ರೆ ವಿವೇಕ ಸ್ವಲ್ಪವೂ ಇಲ್ಲ ಅಂತೇಳಿ ಅವನ ಬಗ್ಗೆ ಒಂಥರ ಪಿಟಿ ಅನ್ಸುತ್ತೆ. ಬಹಳ ಅವ್ರಿಗೆ ಬಹಳ ಬೇಸರ ಅಂತ ಅನ್ಸುತ್ತೆ. ಅವನನ್ನ ಬದಲಾಯಿಸಕ್ಕಾಗಲ್ಲ ಅಂತ ಕೂಡ ಅವ್ರಿಗೆ ಅನ್ಸುತ್ತೆ. ಇಂತಹ ಒಂದು ದುಸ್ಥಿತಿಯನ್ನ ಅವರು ಅನುಭವಿಸಿರೋ ಅಂತದ್ದು ಬೇರೆ ಬೇರೆ ವಿಷಯಗಳು ಇವೆ. ಒಂದು ಲಂಚದ ವಿಷಯ, ಒಂದು 150 ರೂಪಾಯಿನ ಒಂದು ಚೆಕ್ ಇವರಿಗೆ ಸಿಗಬೇಕಾಗಿರುತ್ತೆ. ಅದಕ್ಕೆ ಅವನು ಕೇಸ್ ವರ್ಕರು ಇವ್ರ ಹತ್ರ ಹೇಗಾದ್ರೂ ಮಾಡಿ ಒಂದು 20 ರೂಪಾಯಿ ಆದರೂ ಹಣನ ಪೀಕ್ಬೇಕು ಅಂತ ಓಡಾಡ್ತಾ ಇರ್ತಾನೆ. ಸೆಳೆದ ಅಲ್ದಾಡಿಸ್ತಾ ಇರ್ತಾನೆ, ಇವಾಗ ಬಾ ನಾಳೆ ಬಾ ನಾಳೆ ಬಾ. ಆಮೇಲೆ ಕೊನೆಗೆ ಗೊತ್ತಾಗುತ್ತೆ ಇವರು ಬರಹಗಾರರು ಕವಿಗಳು ಅಂತ. ಕೊನೆಗೆ ಅವನು ಒಂದು ಕವಿತೆ ಕೊಟ್ಬಿಡಿ ಇದಕ್ಕೆ. ಅವಾಗ ಆಶ್ಚರ್ಯ ಆಗುತ್ತೆ, ಕವಿಯಾದ ಸಿದ್ಧಲಿಂಗ ಏನವ್ರಿಗೆ ಆಶ್ಚರ್ಯ ಆಗುತ್ತೆ, ಕವಿತೆಯನ್ನ ಬರೆದು ಕೊಟ್ಟು ನಾವು ಒಂದು ತಿಂಡಿ ತಿನ್ನಂಗಿದ್ದಿದ್ರೆ ಅಥವಾ ಒಂದ್ ಜೊತೆ ಬಟ್ಟೆ ತಗೊಳಂಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಆಲೋಚಿಸ್ತಾರೆ. ಅವನು ಯಾಕೆ ಕೇಳ್ತಾನೆ ಅಂತಂದ್ರೆ, ಅವನು ಸಂಜೆ ಕಾಲೇಜಿನಲ್ಲಿ ಓದ್ತಾ ಇರ್ತಾನೆ, ಆತ ಮ್ಯಾಗ್ಝೈನ್ನಲ್ಲಿ ತನ್ನ ಹೆಸರಿನಲ್ಲಿ ಈ ಕವಿತೆಯನ್ನ ಪ್ರಕಟಿಸ್ಕೊಂತೀನಿ ಅಂತ ಕೇಳ್ತಾ ಇರ್ತಾನೆ. ಅದಾಗಲ್ಲ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಆಗಲ್ಲ, ನಿನಗೆ ದುಡ್ಡಲ್ಲ ಕವಿತೆ ಅಲ್ಲ ಯಾವುದನ್ನು ಲಂಚವಾಗಿ ಕೊಡೋಕ್ಕೆ ನನಗೆ ಮನಸ್ಸಿಲ್ಲ, ನಾನು ಕೊಡಲ್ಲ ಅಂತ ಹೇಳ್ತಾರೆ. ಒಂದು ಕೊನೆಗೆ ಅವ್ರಿಗೆ ಏನೋ ಸಿಕ್ಕಲ್ಲ ಇವ್ರ ಕಡೆಯಿಂದ ಅಂತ ಬಹಳ ಪಶ್ಚಾತ್ತಾಪದಿಂದ ಅವನು ಇವ್ರ ಚೆಕ್ ಅನ್ನ ಕೊಡ್ತಾನೆ. ಹೊಸ ಹೊಸ ಕಾಲಮಾನದ ಬದುಕಿನ ದುಸ್ಥಿತಿಯ ಹೊಸ ರೂಪಕಗಳನ್ನ ಕವಿ ಸಿದ್ಧಲಿಂಗಯ್ಯನವರು ಚಿತ್ರಿಸಿದ್ದಾರೆ. ಅವರು ಕಾವ್ಯವನ್ನ ಎಷ್ಟು ರೂಪಕಾತ್ಮಕವಾಗಿ ಚಿತ್ರಿಸಿದಾರೋ, ಅವರು ತಮ್ಮ ನೋವನ್ನ ಗದ್ಯದಲ್ಲೂ ಕೂಡ ಅಷ್ಟೇ ಸಮರ್ಥವಾದಂತಹ ಕಾವ್ಯಮಯ ಭಾಷೆಯಲ್ಲಿ ಚರ್ಚಿಸಿದ್ದಾರೆ, ಅಂದ್ರೆ ಅಭಿವ್ಯಕ್ತಿಸಿದ್ದಾರೆ. ಅವರಿಗೆ ಗದ್ಯ ಬೇರೆ ಅಥವಾ ಪದ್ಯ ಬೇರೆ ಅಂತ ಅನ್ನಿಸಿಲ್ಲ, ಹಾಗಿಲ್ಲ. ಅವರು ವಿಮರ್ಶಾತ್ಮಕವಾದ ದೃಷ್ಟಿಕೋನದ ಬರಹಗಳನ್ನ ಬರೆಯುವಾಗಲೂ ಕೂಡ ಅವರ ಕವಿಯ ಮನಸ್ಸು ಕೆಲಸ ಮಾಡ್ತಾ ಇರುತ್ತೆ. ಆ ಕವಿಯ ಮನಸ್ಸಿನಲ್ಲಿ ತೀಕ್ಷ್ಣವಾದ ಒಂದು ವಿಮರ್ಶೆ ಇದೆ, ಈ ಸಮಾಜವನ್ನ ತೀಕ್ಷ್ಣವಾಗಿ ನೋಡುವಂತಹ ಒಂದು ಚಿಕಿತ್ಸಕ ಬುದ್ಧಿ ಇದೆ. ಅವರನ್ನ ಒಟ್ಟು ಸಮಾಜದ ವಿಮರ್ಶಕರು ಅಂತ ನಾವು ಗ್ರಹಿಸಬಹುದು. ಯಾಕೆಂದ್ರೆ ಜಾತಿ ಪದ್ಧತಿಯ ಮೇಲೆ ಅವ್ರು ಮಾಡಿರುವ ಒಂದು ಭಾಷಣ ಆಗ್ಲಿ ಅಥವಾ ಮನೆ ಬಾಡಿಗೆಗೆ ಸಿಗ್ತಾ ಇಲ್ಲ ಅನ್ನುವಂತಹ ವಿಷಯದ ಪ್ರಸಂಗವನ್ನ ಊರುಕೇರಿ ಭಾಗ ಎರಡರಲ್ಲಿ ಚರ್ಚೆ ಮಾಡೋದಾಗ್ಲಿ, ಒಟ್ಟು ಸಮಾಜದ ಸಾಮಾಜಿಕ ವಿಮರ್ಶೆಯ ಕಡೆಗೆ ಅವ್ರ ದೃಷ್ಟಿ, ಅವ್ರ ಮೇಲ್ನೋಟಕ್ಕೆ ಹಂಗೆ ಕಾಣಲ್ಲ. ಅಥವಾ ನಾವು ಹಿಂಗೆ ಈ ಪ್ರಕಾರಕ್ಕನುಗುಣವಾಗಿ ಅವರನ್ನು ಓದುವುದೇ ತಪ್ಪು ನನ್ನ ಪ್ರಕಾರ. ಅವರನ್ನ ಒಬ್ರು ವಿಮರ್ಶಕರಾಗಿಯೇ ಪ್ರಧಾನವಾಗಿ ನಾವು ಗುರುತಿಸ್ಬೇಕು. ಒಂದು ಕವಿತೆ ಈಗ ವೈಚಾರಿಕ ಆಕೃತಿ ಇಲ್ಲದೆ ಕಲಾಕೃತಿ ನಿರ್ಮಾಣ ಆಗಲ್ಲ, ಆದ್ರೆ ಸೃಜನಾತ್ಮಕವಾದಂತಹ ಕೃತಿ ಮತ್ತೊಂದು ವಿಚಾರವನ್ನ ಪ್ರಚೋದಿಸುತ್ತೆ. ಅವರಿಗಿರುವಂತಹ ಅಗಾಧವಾದಂತಹ ವೈಚಾರಿಕ ಪ್ರಜ್ಞೆ ಅಥವಾ ವೈಚಾರಿಕ ಪಾತಳಿಯೇ ಅವರನ್ನ ಇಷ್ಟೊಂದು ವೈವಿಧ್ಯಮಯವಾದಂತಹ ಕಾವ್ಯವನ್ನ ಮತ್ತು ಇತರ ಸಾಹಿತ್ಯವನ್ನ ದೇವರು ದೆವ್ವ ಈ ಜನರ ಬದುಕಿನ ಜೊತೆಯಲ್ಲಿರುವಂತಹ ಅವಿನಾಭಾವ ಸಂಬಂಧ ಹೊಂದಿರುವಂತಹ ಇತರ ವಿಷಯಗಳೆಲ್ಲವನ್ನೂ ಅವರು ಜನಸಮುದಾಯದ ಒಂದು ವಿಮರ್ಶಾತ್ಮಕವಾದಂತಹ ದೃಷ್ಟಿಕೋನದಿಂದಲೇ ನೋಡ್ತಾರೆ. ಈಗ ಅವರ ಗ್ರಾಮ ದೇವತೆಯ ಅಧ್ಯಯನಕ್ಕೂ ಅವರ ವಿಚಾರವಾದಕ್ಕೂ ಒಂದು ಸಂಬಂಧ ಇದೆ. ಅವರು ವಿಚಾರವಾದಿ ಆಗದೇ ಇದ್ದಿದ್ರೆ ಇವುಗಳನ್ನ ಈ ರೀತಿಯಲ್ಲಿ ನೋಡುವ ಒಂದು ದೃಷ್ಟಿಕೋನ ಬರ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಎಷ್ಟೋ ಸಾರಿ ಅವರು ಮೂಲತಃ ಅವರೊಬ್ಬ ವಿಚಾರವಾದಿ ಮತ್ತು ಸಮಾಜದ ಈಗ ಬಹಳ ರ್ಯಾಷನಲಿಸ್ಟ್, ಅವರು ರ್ಯಾಷನಲಿಸ್ಟ್ ಅಂತ ಅನ್ನೋದು ಮುಖ್ಯವಾಗಿ ಅವರಿಗೆ ಮಾರ್ಕ್ಸ್ವಾದದಿಂದ ಬಂದಿರೋದು. ಅವರು ಜಿ ರಾಮಕೃಷ್ಣ ಅವರ ವರ್ಕ್ಶಾಪ್ನಲ್ಲಿ ಭಟ್ ಅವರು ಅಥವಾ ಇವರಾಗ್ಲಿ ರಾಮಕೃಷ್ಣ ಅವರಾಗ್ಲಿ ಅವರು ಮಾಡಿದ ಪಾಠಗಳ ಪ್ರತಿಯೊಂದು ನೆನಪು ಮತ್ತು ಅವು ಎಷ್ಟು ಪರಿಣಾಮಕಾರಿಯಾದವು ಅನ್ನುವಂಥದ್ದು. ಅಷ್ಟೇ ಅಲ್ಲ, ಸಮಾಜವಾದಿಯಾಗಿ ಪರಿವರ್ತಿಸ್ಲಿಕ್ಕೆ ಪ್ರಯತ್ನ ಪಟ್ಟಂತಹ ತಮ್ಮ ಗೆಳೆಯರನ್ನ ಮುಖ್ಯವಾಗಿ ಶಂಕರಪ್ಪ ಮತ್ತೆ ಕಾಳೇಗೌಡ ನಾಗವಾರ ಮುಂತಾದವರೆಲ್ಲ ಮಾರ್ಕ್ಸ್ವಾದಿಯಾಗಿರುವ ನನ್ನನ್ನ ಇನ್ನು ದೇವನೂರು ಮಹಾದೇವ ಸಹಿತವಾಗಿ ನನ್ನನ್ನು ಹೇಗಾದ್ರೂ ಮಾಡಿ ಸಮಾಜವಾದಿಯಾಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು ಅನ್ನುವುದನ್ನ ತಿಳಿಯುವಷ್ಟು ಸೂಕ್ಷ್ಮತೆ ಅವ್ರಿಗಿತ್ತು. ಬಹಳ ಚಿಕ್ಕ ವಯಸ್ಸಿಗೆನೆ ಬೇರೆ ಬೇರೆ ರೀತಿಯ ಚಳುವಳಿಯ ದಲಿತ ಸಂಘರ್ಷ ಸಮಿತಿಯ ಚಟುವಟಿಕೆಗಳು ಮತ್ತು ದಲಿತರ ಮೇಲೆ ನಡೀತಾ ಇದ್ದಂತಹ ದೌರ್ಜನ್ಯ ಅವುಗಳಿಗೆ ಪ್ರತಿಕ್ರಿಯಿಸ್ತಾ ಇದ್ದಿದ್ದು, ಹಾಸ್ಟೆಲ್ಗಳಿಗೆ ಹೋಗಿ ಭಾಷಣ ಮಾಡುವಂತಹದ್ದು ಅಥವಾ ತಮ್ಮ ಮೀಸಲಾತಿಯ ವಿಷಯಗಳಿಗೆ
ತಾವು ಚರ್ಚೆ ಮಾಡುವಂತಹದ್ದು, ವಿದ್ಯಾರ್ಥಿಗಳ ಹಕ್ಕು ಬಾಧ್ಯತೆಗಳನ್ನ ಕುರಿತು ಅವ್ರು ಚರ್ಚೆ ಮಾಡ್ತಾ ಇದ್ದಿದ್ದು, ಇಂಥ ಅನೇಕ ವಿಷಯಗಳು. ಮತ್ತು ಈಗೇನು ಒಂದು ಪ್ರಭುತ್ವ ಇದೆ ಆಳುವ ವರ್ಗ, ಅದಕ್ಕೆ ಯಾವಾಗ್ಲೂ ಅವರು ಮೊದಲ ಹಂತದಲ್ಲಿ ನೆಗೆಟಿವ್ ಆಗಿ ಅಥವಾ ಅದಕ್ಕೆ ವಿರೋಧಾತ್ಮಕವಾದಂತಹ ಸ್ಥಿತಿಯಲ್ಲೇ ಪ್ರತಿಕ್ರಿಯಿಸಿದನ್ನ ನಾವು ನೋಡ್ತೀವಿ. ಅದರಲ್ಲೂ ಪ್ರಧಾನವಾಗಿ ಇವರು ಕುಳ್ಳುಕಿದ್ದುದ್ರಿಂದ ಒಂದು ಪ್ರಸಂಗದಲ್ಲಿ ಇವರು ಬಾಡಿಗೆ ಕೊಟ್ಟು ಇವರಿಗೆ ಆಗದೆ ಇದ್ದುದರಿಂದ ಇವರು ವಿಧಾನಸೌಧದ ಒಳಗೆ ಹೋಗಕ್ಕಾಗಲ್ಲ, ಅಲ್ಲಿ ಒಳಗೆ ಹೋಗಿ ದೊಡ್ಡ ಕರಪತ್ರಗಳನ್ನು ಗ್ಯಾಲರಿಯಿಂದ ಚಿಮ್ಬೇಕಾದಂತ ಒಂದು ಕೆಲಸವನ್ನ ಒಪ್ಕೊಂಡಿರ್ತಾರೆ. ಅಲ್ಲಿ ಅಕಸ್ಮಾತ್ ಇವರು ಹೋಗದೆ ಇದ್ದುದರಿಂದ ಇವರು ಪೊಲೀಸ್ ಅರೆಸ್ಟ್ ಮತ್ತೆ ಅವರು ಏಟ್ ತಿನ್ನೋದು ಇದೆಲ್ಲ ತಪ್ಪಿತು ಅಂತ ಬರ್ಕೊಳ್ತಾರೆ. ಈ ಅವರ ಆತ್ಮಕಥೆಯ ಅನೇಕ ವಿಷಯಗಳು, ಅದರಲ್ಲಿ ಡಿ ಆರ್ ನಾಗರಾಜ್ ಅವರು ಒಂದು ಪಾತ್ರವಾಗಿರುವಂತಹದ್ದು, ಡಿ ಆರ್ ನಾಗರಾಜ್ ಅವರ ನೇತೃತ್ವದಲ್ಲೇ ಅಂತ ಒಂದು ಗಲಭೆಗೆ ಹೋಗ್ಬೇಕಾಗಿದ್ದು, ಅವರ ಸಹಪಾಠಿಗಳಾದಂತಹ ಅಗ್ರಹಾರ ಕೃಷ್ಣಮೂರ್ತಿ, ಕರಿಗೌಡ ಬೀಚ್ನಹಳ್ಳಿ, ಡಿ ಆರ್ ನಾಗರಾಜ್, ಡಿ ಆರ್ ನಾಗರಾಜ್ ಮತ್ತು ಅವ್ರ ಪರಿಚಯ ಆಗಿದ್ದು ಬಹಳ ಸ್ವಾರಸ್ಯಕರವಾಗಿರ್ತದೆ. ಇವರು ಭಾಷಣದಲ್ಲಿ ಬಹಳ ಪ್ರಸಿದ್ಧರು, ಚರ್ಚಾ ಸ್ಪರ್ಧೆ ನಡೀತಾ ಇರುವಾಗ ಇವರು ಕುವೆಂಪು ಹಾಗೆ ಹೇಳಿದ್ದಾರೆ ಹೀಗೆ ಹೇಳಿದ್ದಾರೆ ಅಂತೆಲ್ಲ ಹೇಳ್ಬಿಡ್ತಾರೆ, ಕ್ಲಿಕ್ ಆಗ್ಬಿಡುತ್ತೆ, ಇವರಿಗೆ ಫಸ್ಟ್ ಪ್ಲೇಸ್ ಬರುತ್ತೆ. ಆಮೇಲೆ ಡಿ ಆರ್ ನಾಗರಾಜ್ ಬಂದು ನೀವ್ ಹೇಳಿರುವ ಯಾವ ಮಾತನ್ನು ಕುವೆಂಪು ಎಲ್ಲೂ ಬರ್ದಿಲ್ವಲ್ಲ, ಎಲ್ಲಿ ಬರ್ದಿದ್ದಾರೆ ಹೇಳಿ ಅಂತ ಕೊನೆಗೆ ಹೇಳ್ತಾರೆ. ಇಲ್ಲಪ್ಪ ಅವ್ರು ಬರ್ದಿಲ್ಲ, ನನ್ನವೇ ಕವಿತೆಗಳನ್ನು ಕುವೆಂಪು ಹೆಸರಲ್ಲಿ ಹೇಳಿ ಹೇಳ್ಬಿಟ್ಟಿದ್ದೀನಿ, ಚರ್ಚಾ ಸ್ಪರ್ಧೆ ಗೆಲ್ಬೇಕಾಗಿದ್ದ ಕಾರಣಕ್ಕಾಗಿ ಹೇಳಿದೆ ಅಂತ. ಪರಸ್ಪರ ಸ್ನೇಹಿತರಾಗಿ ಸಹಪಾಠಿಗಳಾಗಿ ಒಂದೇ ಬಗೆಯ ಆಲೋಚನೆಯನ್ನ ಮಾಡುವವರಾಗಿ ಒಂದು ಹಂತದಲ್ಲಿ ಎಲ್ಲರಿಗಿಂತಲೂ ಕಿರಿಯ ಮತ್ತು ಇವರೇ ಜೂನಿಯರು, ಇವರು ಒಂದ್ ರೀತಿಯಲ್ಲಿ ಬೆಳೀತಾ ಬೆಳೀತಾ ನೋಡ್ತಾ ನೋಡ್ತಾ. ನಿನ್ನೆ ಅಗ್ರಹಾರ ಕೃಷ್ಣಮೂರ್ತಿ ಅವರು ಒಂದ್ ಮಾತು ಹೇಳ್ತಿದ್ರು, ನಾವು ಹಾಸ್ಟೆಲ್ ನಲ್ಲಿ ಗಲಾಟೆ, ಪೆರಿಯಾರ್ ಬೆಂಗಳೂರಿಗೆ ಬಂದ ಸಂದರ್ಭದಲ್ಲಿ ಗಲಾಟೆ ಆಗಿ ಅವರನ್ನ ಹಾಸ್ಟೆಲ್ ಎಲ್ಲ ಹೋಗಿ ಕಾದ್ವಿ, ರಕ್ಷಣೆ ಕೊಟ್ವಿ. ಆದ್ರೆ ಅವ್ರು ನಾವು ನೋಡ್ ನೋಡ್ತಿದ್ದಂಕಲ್ಲ ಸಿದ್ಧಲಿಂಗಯ್ಯ ಬೆಳೆದ ಪರಿ ಇದೆಯಲ್ಲ, ಅದು ಅಮೋಘವಾದ್ದು. ಅದು 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 ಸೃಜನಾತ್ಮಕವಾದಂತಹ ಪ್ರತಿಭೆ ಅವರಲ್ಲಿ ಇದ್ದುದ್ರಿಂದ ಅದನ್ನ ಸಾಧ್ಯ. ಬದುಕನ್ನ ಚಿತ್ರಿಸುವ, ಆಮೇಲೆ ಅದನ್ನ ಸಹ್ಯಗೊಳಿಸುವ ಯಾವ ಒಂದು ಪ್ರಸಂಗ ಬಹಳ ಚೆನ್ನಾಗಿದೆ. ನಮ್ಮ ಬಸವರಾಜ ಕಲ್ಗುಡಿಯವರು ಅವರು ಸೀನಿಯರ್, ಅವ್ರ ಮನೆ ಒಂದ್ಸರಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದಾಗ ಅವ್ರು ಹೇಳ್ತಾರೆ, ಈ ಮನೇಲಿ ನಾವು ಸೀಬೆಹಣ್ಣು ನೆಲ್ಲಿಕಾಯಿ ಇಂಥವನ್ನೆಲ್ಲ ಕದ್ದಿದ್ವಲ್ಲ, ಇದೇ ಕಾಂಪೌಂಡು. ಆಗ ಅವ್ರೊಂದು ಮಾತು ಬರ್ಕಂತಾರೆ, ಯಾವ ಒಂದು ಕಾಂಪೌಂಡ್ ಅನ್ನ ಆರಿ ಸೀಬೆಹಣ್ಣು ಅಥವಾ ನೆಲ್ಲಿಕಾಯಿನ ಕಿತ್ಕೊಳ್ತಾ ಇದ್ವಿ, ಅದೇ ಮನೆಗೆ ಇವತ್ತು ಅತಿಥಿಯ ರೀತಿಯಲ್ಲಿ ನಾನು ಹೋಗ್ತಾ ಇರೋಂಥದ್ದು ವಿಶೇಷ. ಸೊ ಒಂದ್ ತೀರಾ ಅಲಕ್ಷಿತವಾದಂತಹ ಒಂದು ಮಂಚನ ಬೆಲೆ ಅಂತಹ, ಮಾಗಡಿ ಅಂತಹ ಅಥವಾ ಸಾವಂದುರ್ಗದಂತಹ ಪರಿಸರದಲ್ಲಿ ಅವರು ಕವಿಯಾಗಿ ರೂಪ ತಾಳಿದ್ದು, ಅಥವಾ ಶ್ರೀರಾಮ್ಪುರ ಅಥವಾ ಕಲಾ ಬೇರೆ ಬೇರೆ ವಾತಾವರಣದಲ್ಲಿ ಬೆಂಗಳೂರಿನ ಒಬ್ಬ ಕಾರ್ಮಿಕನಾಗಿ, ಸಾಬೂನು ಫ್ಯಾಕ್ಟ್ರಿಯ ಕಾರ್ಮಿಕನಾಗಿ ಕೂಡ ಅವರು ಅರ್ನ್ ಅಂಡ್ ಲರ್ನ್ ಸ್ಕೀಮ್ ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಬೇರೆ ಬೇರೆ ರೀತಿಯಲ್ಲಿ ತಾವು ಕಷ್ಟಪಟ್ಟು ಬದುಕನ್ನ ಕಟ್ಟಿಕೊಂಡಂತಹ ಒಂದು ವಿಷಯ ಬಹಳ ಚೆನ್ನಾಗಿದೆ. ಸ್ಮಶಾನದಲ್ಲಿ ಅವರು ಕವಿತೆಗಳನ್ನ ಬರಿತಾ ಇರ್ತಾರೆ, ಸ್ಮಶಾನವೇ ಅವರ ಬಹಳ ಒಂದು ಸ್ವರ್ಗ ಭೂಮಿಯ ರೀತಿಯಲ್ಲಿ ಕಟ್ಕೊಳ್ತಾರೆ. ಅಲ್ಲಿಯ ಸ್ಮಶಾನ ವಾಸಿಗಳೇ ಯಾರಿಲ್ದೆ ಇದ್ರು ಹರಿಶ್ಚಂದ್ರ ನನ್ನ ಜೊತೆಲಿದ್ದಾನೆ, ಶಿವ ಇಲ್ದೆ ಇದ್ರು ಪರವಾಗಿಲ್ಲ ನನಗೆ ಹರಿಶ್ಚಂದ್ರ ನನ್ನ ಜೊತೆಯಲ್ಲಿದ್ದಾನೆ ಅನ್ನುವಂತಹ ಕನ್ನಡ ಪ್ರಜ್ಞೆ ಇದೆಯಲ್ಲ, ಅದು ಊರು ಕೇರಿಯನ್ನ ಬಹಳ ಭಿನ್ನವಾಗಿ ಚಿತ್ರಿಸುವಂತಹ ಒಂದು ಪ್ರಜ್ಞೆಯಾಗಿದೆ ಅಂತ ನನಗನ್ಸುತ್ತೆ. ಊರು ಕೇರಿ ಮುಖ್ಯವಾಗಿ ಊರನ್ನ ಅಥವಾ ಊರಿನ ವಿಕಾರವನ್ನ, ಊರಿನಲ್ಲಿ ಅಸಹನೆಯ ಅನೇಕ ರೂಪಗಳನ್ನ ಅದು ಚಿತ್ರಿಸುತ್ತೆ, ಕೇರಿ ಜನದ ಬದುಕು. ಅದಕ್ಕೆ ನನಗೆ ಇದು ಒಂದು ಮ್ಯಾಕ್ಸಿಮ್ ಗಾರ್ಕಿಯ ಲೋಯರ್ ಡೆಪ್ತ್ ನಾಟಕದ ರೀತಿಯಲ್ಲಿ ಕಾಣುತ್ತೆ ಅಂತ ಮೊದಲಿಗೆ ಹೇಳಿದೆ. ಜನಜಂಗುಳಿ, ಒಂದು ಜನದ ಯಾರೂ ಕಂಡರಿಯದ ಒಂದು ಅಧೋಲೋಕ ಅಂತ ನಾವು ಕರಿತೀವಲ್ಲ, ಅಂತ ಅಧೋಲೋಕದ ಚಿತ್ರಣವನ್ನು ಅವ್ರು ಬಹಳ ಸ್ವಾರಸ್ಯಕರವಾಗಿ ನಿರೂಪಿಸುವ ರೀತಿಯಲ್ಲಿ ಅದು ವಿಶೇಷವಾಗಿರ್ಬೋದು. ಕಟು ಸತ್ಯ ಇದೆ ಅದೆಲ್ಲ ಅವ್ರು ನಿನ್ನೆ ಬಿಡುಗಡೆ ಆದ ಹಾಡು. ವಿಜಯಕುಮಾರ್ ಅನ್ನುವಂಥದ್ದು ಅವ್ರು ಒಂದ್ ಸ್ವಲ್ಪ ಅನ್ಮ್ಯೂಟ್ ಮಾಡ್ಕೊಂಡೆ ಕೇಳಿ ಸರ್, ಮ್ಯೂಟ್ ಮಾಡ್ಕೊಂಡೆ ಕೇಳಿ ಸರ್. ವಿಜಯಕುಮಾರ್ ಒಲಮಾದಿಗರ ಹಾಡು
ಹತ್ತತ್ರ 50,000 ಹೆಚ್ಚು ಪ್ರತಿಗಳು ಖರ್ಚಾಗಿರಬಹುದು ಅಂತ ಒಂದು ಅಂದಾಜನ್ನ ಅವರೇ ಹೇಳಿದ್ದಾರೆ. ನನಗೆ ಗೊತ್ತಿರೋ ಹಾಗೆ ಅಂದಾಜು 50,000 ಹೆಚ್ಚು ಪುಸ್ತಕಗಳು. ಬಹುಶಃ ಅದು ವಂಡರ್ ಅಷ್ಟು ಅಂದ್ರೆ ಎಷ್ಟು ಜನಪ್ರಿಯವಾದಂತಹ ಅಥವಾ ಜನರ ಕವಿಯಾಗಿ ಜನರ ಬರಹಗಾರಾಗಿ ಜನರ ಪ್ರತಿನಿಧಿಯಾಗಿ ಅವರು ನಮ್ಮ ಜೊತೆಯಲ್ಲಿ ಇದ್ರು ಮತ್ತೆ ಈಗಲೂ ಇದ್ದಾರೆ ಅನ್ನುವಂತಹ ವಿಷಯ ನನಗೆ ಬಹಳ ಮಹತ್ವದ್ದು ಅಂತ ಅನ್ಸುತ್ತೆ. ಊರು ಕೇರಿ ನನಗೆ ಅದು ಎಷ್ಟು ಕಾಮಿಕ್ ರೈಟಿಂಗ್ ಅಷ್ಟೇ ಆಳದಲ್ಲಿ ಬಹಳ ನೋವಿನ ಒಂದು ಕಥನ. ನೋವನ್ನ ನಾವು ಅನೇಕ ರೀತಿಯಲ್ಲಿ ಅಭಿವ್ಯಕ್ತಿಸ್ಲಿಕ್ಕೆ ಸಾಧ್ಯ ಇದೆ. ತುಂಬಾ ಸುಂದರವಾಗಿ ಹೇಳಿದ್ವಿ, ನೋವನ್ನ ತುಂಬಾ ಸುಂದರವಾಗಿ ಹೇಳಿದ್ದೀವಿ ಅಂತೀವಿ ನಾವು. ಹಾಗಾದ್ರೆ ನೋವನ್ನ ಹೇಳಿದ್ದೀವ ಸುಂದರವಾಗಿ ಹೇಳಿದ್ದೀವ ಅಂದ್ರೆ ಬಡತನ ಅಥವಾ ಕಷ್ಟ ಇದನ್ನ ಬರಹದಲ್ಲಿ ನಾವು ಓದಿ ನಾವು ಎಷ್ಟೋ ಕಡೆಯಲ್ಲಿ ನಮ್ಗೆ ಎಂತಹ ಸಂಕಟ ಆಗುತ್ತೆ ಅಂತಂದ್ರೆ ಅಂತಹ ಸಂಕಟಗಳನ್ನೆಲ್ಲ ಮೀರಿ ಸಿದ್ಧಲಿಂಗಯ್ಯ ಬೆಳೆದದ್ದಿದೆಯಲ್ಲ ಅದನ್ನ ಬಹಳ ಪ್ರಾಮಾಣಿಕವಾಗಿ ಅವರ ಒಂದು ಕಡೆ ಕೂತು ತಿಂದದ್ದನ್ನ ಉಂಡದ್ದನ್ನ ಅಥವಾ ಸ್ನೇಹಿತರ ಅಥವಾ ಮಾಂಸದ ಊಟಕ್ಕೆ ಆಸೆ ಪಟ್ಟದ್ದ ಮನುಷ್ಯನ ಬದುಕು ಹೇಗೆ ನಾನು ಹೇಗೆ ಬದುಕಿದ್ದೀನಿ ಅನ್ನುವಂತಹದ್ದನ್ನ ಅವರು ಬಹಳ ಅನೇಕ ಪ್ರಸಂಗಗಳಾಗಿ ಹೇಳ್ತಾ ಹೋಗಿದ್ದಾರೆ. ನನಗೆ ಮೂರು ಸಂಕಲನಗಳನ್ನ ರಿಯಾರ್ಗನೈಸ್ ಮಾಡಿ ಓದ್ಕೋಬೇಕಾದ ಸಾಧ್ಯತೆ ನಮಗಿದೆ, ಯಾಕೆಂದ್ರೆ ಯಾವ ಕ್ರೋನಾಲಜಿಕಲ್ ಆಗಿ ಇಲ್ಲ. ಎಷ್ಟೋ ಸರಿ ಎರಡು ಪ್ರಸಂಗಗಳ ನಡುವೆ ಬಿಟ್ಟೋಗಿರುವ ಇನ್ನೊಂದು ಪ್ರಸಂಗವನ್ನ ಅಲ್ಲಿ ಸೂಚಿಸಿರ್ತಾರೆ, ಇಲ್ಲಿ ತುಂಬುತ್ತಾರೆ. ಅನೇಕ ಪ್ರಸಂಗಗಳಿವೆ. ಒಂದು ಎರಡು ಪ್ರಸಂಗಗಳನ್ನ ನನಗೆ ಕಾಡಿದ ಮತ್ತೆ ಮತ್ತೆ ನೆನಪಿಗೆ ಬರೋ ಅಂತ ಎಲ್ಲವೂ ಇವೆ, ಯಾವೂ ಇಲ್ಲದೆ ಇಲ್ಲ. ಅವರೊಂದ್ಸರಿ ದೂರದ ಉತ್ತರ ಕರ್ನಾಟಕದ ಕಡೆಗೆ ಪ್ರವಾಸ ಮಾಡ್ಬೇಕಾಗಿರುತ್ತೆ. ಅವರು ರೈಲ್ವೆ ಟಿಕೆಟ್ ಅನ್ನು ಕೂಡ ಕಳಿಸ್ಬಿಟ್ಟಿರ್ತಾರೆ ರಿಸರ್ವೇಷನ್. ಆದ್ರೆ ಅದ್ರಲ್ಲಿ ಏನಾಗ್ಬಿಟ್ಟಿರುತ್ತೆ, ಇವ್ರ ಹೆಸರು ಡಾಕ್ಟರ್ ಸಿದ್ಲಿಂಗಯ್ಯ ಅನ್ನೋದೋಗಿ ಡಿದ್ಲಿಂಗ್ಡಿ ಅಂತ ಬಿದ್ಬಿಟ್ಟಿರುತ್ತೆ. ಆ ಡಿದ್ಲಿಂಗ್ಡಿ ಅನ್ನುವಂತಹದ್ದು ಇವ್ರ ಹೆಸರು ಅಲ್ಲ, ಆದ್ರೆ ಇವರು ಬೇರೆಯವರ ಹೆಸರಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಟಿ ಬರ್ತಾನೆ, ಡಿದ್ಲಿಂಗ್ ಡಿ ನೀವೇನಾ ಅಂತ ಕೇಳ್ತಾರೆ. ಏನೂ ಪ್ರತಿಕ್ರಿಯಿಸದ ರೀತಿಯಲ್ಲ. ಈಗಾಗ್ಲೇನೆ ಅವರು ಎದುರಿಗೆ ಇವ್ರು ಗೊತ್ತಿರೋರೊಬ್ರಿದ್ದಾರೆ, ಆತ ಹೇಗಾದ್ರೂ ಮಾಡಿ ಇವರು ಸಿದ್ಲಿಂಗಯ್ಯನವರು ಅಂತ ಅವನು ಪರಿಚಯಿಸ್ಕೋಬೇಕು, ಬಂದು ಯಾಕೆ ಸರ್ ಹಿಂಗೆ ಅಂತೆಲ್ಲ ಕೇಳಬೇಕು. ಆದ್ರೆ ಅವನಿಗೆ ಗೊತ್ತಿಲ್ಲದವನ ರೀತಿಯಲ್ಲಿ ಇವರು ಪ್ರಯಾಣ ಮಾಡ್ಬೇಕಾಗಿರುತ್ತೆ. ಈ ತರದ ಒಂದು ತಪ್ಪಾದ ಹೆಸರಿನ ಬಗೆಗೆ ಅವರು ಪಡುವ ಪಜೀತಿ ಅಥವಾ ಅವರು ಅನುಭವಿಸುವಂತಹ ಸ್ಥಿತಿ ಇದೆಯಲ್ಲ, ಅದು ಬಹಳ ವಿಚಿತ್ರವಾದ ಒಂದು ಪ್ರಸಂಗ. ಇನ್ನೊಂದ್ ಸರಿ ಅವರೊಂದು ಫಂಕ್ಷನ್ ಅಲ್ಲಿ ವೇದಿಕೆಯಲ್ಲಿ ಇರ್ತಾರೆ, ನಾಗಣ್ಣವರ ಕಾರಣದಿಂದಾಗಿ ಈ ಸಮಾರಂಭ ತುಂಬಾ ಚೆನ್ನಾಗಾಯ್ತು. ನಾಗಣ್ಣವ್ರ ಮನೆಯಲ್ಲಿ ತಿಂಡಿ ತಿನ್ನೋದ್ರಿಂದ ಈ ಕಾರ್ಯಕ್ರಮ ಮಾಡ್ಬೇಕು ಅಂತ ಆರಂಭಿಸಿದ್ವಿ. ನಾಗಣ್ಣವ್ರ ಸಹಕಾರ ಇಲ್ಲದೆ ಇದ್ರೆ ಇದಾಗ್ತಾನೆ ಇಲ್ಲ ಅಂತ ನಾಗಣ್ಣನ ಬಗ್ಗೆ ಮಾತಾಡ್ತಾ ಇರ್ತಾನ. ಎದುರಿಗೆ ಒಬ್ಬ ವಾರ್ನ್ ಮಾಡ್ತಾನೆ, ನಾಗಣ್ಣನ ಬಗ್ಗೆ ಹೆಚ್ಚು ಮಾತಾಡಂಗಿಲ್ಲ, ನಾಗಣ್ಣನ್ ಬಿಟ್ಟು ಮಾತಾಡ್ಬೇಕು. ವೇದಿಕೆಯಲ್ಲಿ ಇದ್ದವ್ರು ಪಕ್ಕದಲ್ಲಿ ಕೇಳ್ತಾರೆ, ಯಾಕೆ ನಾಗಣ್ಣ ಅನ್ನೋರು ಸಹಾಯ ಮಾಡಿದ್ರೆ ಅವ್ರ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಹೇಳಿ ಬಿಡಿ, ನೀವ್ಯಾಕೆ ತಕರಾರು ಮಾಡ್ತೀರಿ, ಅವ್ರ ಯಾಕೆ ತಕರಾರು ಮಾಡ್ತಾರೆ ಅಂತ ಕೇಳಿದ್ರೆ, ಸಾರ್ ಅವನೇ ನಾಗಣ್ಣ, ನಾಗಣ್ಣ ಅವನ ಬಗ್ಗೆನೆ ಹೇಳ್ಕೊಂತಾನೆ ಸಾರ್ ಅಂದ್ರೆ ಒಂದು ಒಂದು ಸಭ್ಯವಾದ ವಿಷಯ ಅಲ್ಲದೆ ಇರುವಂತಹದ್ದನ್ನ ಅವ್ರು ಎಷ್ಟು ಚೆನ್ನಾಗಿ ನಿರೂಪಿಸಬಲ್ರು ಅನ್ನುವಂತಹದ್ದಕ್ಕೆ ಅದೆಲ್ಲ ಅತ್ಯುತ್ತಮವಾದ ಉದಾಹರಣೆಗಳು. ಒಂದು ಪ್ರಸಂಗ, ನಾನು ಹಿಂದೆ ಕೂಡ ಇದನ್ನ ಪ್ರಸ್ತಾಪ ಮಾಡಿದ್ದೆ, ಚೌಚೌ ಮದುವೆ ಅಂತ ಒಂದು ಪ್ರಸಂಗ ಇದೆ ಎರಡನೇ ಭಾಗದಲ್ಲಿ. ಚೌಚೌ ಮದುವೆ ಏನು ಅಂತಂದ್ರೆ, ಒಂದು ಬಸ್ ಅಲ್ಲಿ ಪ್ರಯಾಣ ಮಾಡ್ತಾ ಇರ್ತಾಳು ಒಬ್ಳು ಹೆಣ್ಮ ಒಬ್ಬ ವ್ಯಕ್ತಿ. ಅವರಿಬ್ರು ಮದುವೆ ಆಗಿರುವಂತ ಜೋಡಿ ಕೇಳ್ತಾರೆ, ನೀವಿಬ್ರು ಹೆಂಗೆ ಮದುವೆ ಆದ್ರಿ ಅಂತ. ಆಗ ಅವರು ತಮ್ಮ ಕಥೆಯನ್ನ ಹೇಳ್ತಾರೆ, ನಾನು ಪ್ರಯಾಣ ಮಾಡ್ತಾ ಇದ್ದೆ ಸರ್, ಪಕ್ಕದಲ್ಲಿ ಇದ್ದ ಒಬ್ಬ ವ್ಯಕ್ತಿ ಎದ್ದೋದ, ಆಮೇಲೆ ಈ ಅಮ್ಮ ಬಸ್ ಹತ್ತಿ ಬಂದು ಕೂತ್ಕೊಳ್ತು. ಕೂತದ್ದು ಮಧ್ಯದಲ್ಲಿ ಒಂದ್ ಸೀಟ್ ಖಾಲಿ ಇತ್ತಲ್ಲ, ಅದಕ್ಕೆ ಇವ್ರು ತಂದು ಚೌ ಚೌ ಇತ್ತು. ನಾನು ಚೌ ಚೌ ನೋಡಿ ತಿಂದ್ಬಿಟ್ಟೆ. ಆ ಚೌ ಚೌ ತಿಂದದ್ದನ್ನ ಆ ಅಮ್ಮ ಬಸ್ ಸ್ಟಾಪ್ ಬರೋ ಹೊತ್ತಿಗೆ ಆ ಚೌ ಚೌ ನೋಡ್ತಾಳೆ, ಇರೋದಿಲ್ಲ, ಒಂದೇ ಸರಿ ಗಿಟಾರ್ನ ಕಿರ್ಚ್ಬಿಡ್ತಾಳೆ. ಏನಾಯ್ತೋ ಏನೋ ಅಂತ ಸುತ್ತಮುತ್ತ ಇದ್ದ ಎಲ್ಲಾ ಜನರು ಆತನಿಗೆ ಚಚ್ಚಾಕ್ಬಿಡ್ತಾರೆ.
ಭಯಂಕರವಾದ ಏಟು. ಯಾಕೆ ಹೊಡಿತೀರಿ ಹೊಡಿಬೇಡಿ ಅಂತ ಅವಳು ಅನ್ನಲ್ಲ, ಅವಳ ಪಾಡ್ಗೆ ಅವಳು ಹೋದ್ಲು ಈ ತರ ಚೆನ್ನಾದ ಏಟು ತಿಂದ. ಕೊನೆಗೆ ಮತ್ತೆ ಇವನೊಂದು ಪತ್ರ ಬರೀತಾನೆ ಪಶ್ಚಾತ್ತಾಪದಿಂದ, ಒಂದು ಪತ್ರ ನನ್ನಿಂದ ಅವನು ಅಡ್ರೆಸ್ ಅನ್ನು ತಿಳಿದು ಏನೋ ಮಾಡಿ ಪತ್ರ ಬರೀತಾನೆ. ದಯಮಾಡಿ ನಮ್ಮನ್ನ ಕ್ಷಮಿಸ್ಬಿಡಿ ಸಿಸ್ಟರ್ ಅಂತ ಶುರುವಾದದ್ದು. ಕೊನೆಗೆ ಆಕೆ ಕೂಡ ಒಂದು ಪತ್ರ ಬರೆದು, ನೀವು ಇಷ್ಟು ಒಳ್ಳೆಯವರು ಅನ್ನೋದು ನನಗೆ ಗೊತ್ತಿರಲಿಲ್ಲ ಅಂತೇಳಿ, ಹೀಗೆ ಚೌಚೌನ ಕಾರಣಕ್ಕಾಗಿ ಇಬ್ಬರು ಮದುವೆ ಆದಂತಹ ಒಂದು ಪ್ರಸಂಗವನ್ನ ವಿವಾಹ ಮಂಟಪದ ಒಂದು ಕಾರ್ಯಕ್ರಮದಲ್ಲಿ ಅವರ ಬಾಯಿಂದಲೇ ಕೇಳಬೇಕು. ಅದು ಯಾವೇ ಆಗಲಿ ನಾವು ಸೆಕೆಂಡ್ ರೀಟೋಲ್ಡ್ ಏನಾರು ಮಾಡಿದ್ವಿ ಸಿದ್ಧಲಿಂಗಯ್ಯನವರ ವಿಷಯಗಳನ್ನಾದ್ರೆ ಅವು ಅಷ್ಟು ಕ್ಯಾಚಿ ಅಲ್ಲ, ಯಾಕೆಂದ್ರೆ ಅವರು ಅದಕ್ಕೆ ಕೊಡ್ತಾ ಇದ್ದ ಪಂಚ್ ಅಥವಾ ಅವರು ಅದಕ್ಕೆ ಕೊಡ್ತಾ ಇದ್ದಂತಹ ಒಂದು ಟ್ರೀಟ್ಮೆಂಟ್, ಒಂದು ವಿಷಯವನ್ನ ನಿರೂಪಣೆ ಮಾಡುವಾಗ ಯಾವುದಕ್ಕೆ ಫೋಕಸ್ ಮಾಡಬೇಕು, ಯಾವುದನ್ನ ಯಾವಾಗ ಹೇಳಬೇಕು, ಒಂದು ಬಹಳ ಸಿಸ್ಟಮ್ಯಾಟಿಕ್ ಆದಂತಹ ನೇರೇಟರ್, ಬಹಳ ಅದ್ಭುತವಾದಂತಹ ಜನಪದ ನೇರೇಟರ್, ಎಷ್ಟು ಅದ್ಭುತವಾಗಿ ಜನಪದ ಕಥೆ ಹಾಸ್ಯ ಕಥೆಗಳನ್ನ ನಿರೂಪಣೆ ಮಾಡ್ತಾರೋ ಆ ರೀತಿಯ ಒಬ್ಬ ಒಳ್ಳೆಯ ನೇರೇಟರ್ ಕೂಡ. ಎರಡು ಎಕ್ಸ್ಟ್ರೀಮ್ ನೋಡಿ, ಒಂದು ಅವರು ಅಭೂತಪೂರ್ವವಾದ ಕ್ರಾಂತಿಕಾರಕವಾದ ಪದ್ಯಗಳನ್ನು ಬರೆದಿದ್ದಾರೆ, ಇನ್ನೊಂದ್ ಕಡೆಯಲ್ಲಿ ಬಹಳ ಕಾಮಿಕ್ ಸ್ಟೈಲ್ ಅಥವಾ ಅತಿ ನೀವು ಕಲ್ಪಿಸ್ಕೊಳಕ್ ಆಗದಿರ, ಇವ್ರು ಸೃಷ್ಟಿ ಮಾಡಿದಾರ ಸಾಧ್ಯನೇ ಇಲ್ಲ, ಸೃಷ್ಟಿ ಇವರೇ ಸೃಷ್ಟಿ ಮಾಡಿದಾರೆ ಅಂದ್ರೂ ಅದು ಬಹಳ ಸಾಮಾಜಿಕವಾದಂತಹ ಒಂದು ದುಸ್ಥಿತಿಯ ಜೀವಂತಿಕೆಯ ಕಾರಣಕ್ಕಾಗಿರುತ್ತೆ. ಅದಕ್ಕೆ ನನಗೆ ಮತ್ತೆ ಮತ್ತೆ ಅನ್ಸೋದು, ಸಿದ್ಧಲಿಂಗಯ್ಯ ಅವರು ಸಾಮಾಜಿಕ ದುಸ್ಥಿತಿ ಅಥವಾ ಸಾಮಾಜಿಕವಾದ ಈ ವಿಷಮತೆಯನ್ನ ತಾವು ಗ್ರಹಿಸುವ ಬಗೆಯಲ್ಲೇ ಅವರು ಒಂದು ರೀತಿಯ ಕಾಮಿಕ್ ಸ್ಟೈಲ್ ಅನ್ನ ಸೃಷ್ಟಿ ಮಾಡ್ಕೊಂಡ್ರು ಅಥವಾ ಹಾಸ್ಯದ ಸ್ವರೂಪವನ್ನ ಸೃಷ್ಟಿ ಮಾಡಿದ್ರು ಅಂತೇಳಿ ಅನೇಕ ಜನ ಚರ್ಚೆ ಮಾಡಿದ್ರು, ನಾನಷ್ಟೇ ಅಲ್ಲ. ಚಾರ್ಲ್ಸ್ ಚಾಪ್ಲಿನ್ ಏನು ವ್ಯಥೆ ಇದೆ ಅದು ಹೇಗೆ ಹಾಸ್ಯವಾಗಿ ಹೊರಹೊಮ್ಮಿತು ಆ ರೀತಿಯಲ್ಲಿ ಅಂತೆಲ್ಲ ಚರ್ಚೆ ಮಾಡಿದ್ದಾರೆ. ಒಂದು ರೀತಿಯಲ್ಲಿ ಸಿದ್ಧಲಿಂಗಯ್ಯನವರ ಈ ಊರು ಕೇರಿ ಅದು ನಮ್ಮ ಒಂದು ಕಾಲಮಾನದ ಕಳೆದ ಒಂದು 50 ವರ್ಷಗಳ ಬದುಕನ್ನ ಚಳುವಳಿಯನ್ನ ಮತ್ತು ಅನೇಕ ಪಾತ್ರಗಳ ಸಾವಿರಾರು ಪಾತ್ರಗಳು ಇಲ್ಲಿ ಬರ್ತವೆ. ಅವು ಹೆಸರಿರವಿರ್ಬೋದು ಇಲ್ಲದೆ ಇರವಿರ್ಬೋದು. ಈಗ ನೋಡಿ ಅವರು ಬಾಲ್ಯದಲ್ಲಿದ್ದ ಒಂದು ಪ್ರಸಂಗವನ್ನ ನಿರೂಪಣೆ ಮಾಡ್ತಾ, ಈಗ ಏನೂ ಕೆಲಸ ಇರಲ್ಲ ಮಕ್ಕಳು ಚಿಕ್ಕವರು ಅಂದಾಗ ಅವೆಲ್ಲ ಎಲ್ಲರ ಬಾಲ್ಯದಲ್ಲೂ ಬೆಂಕಿಪಟ್ಟಣದ ಬೆಂಕಿಪಟ್ಟಣಗಳನ್ನು ಸಂಗ್ರಹಿಸೋದು, ಅವುಗಳ ಮೇಲೆ ಬಣ್ಣ ಬಣ್ಣದ ಚಿತ್ರಗಳಿರ್ತವೆ ಅಥವಾ ಸಿಗರೆಟ್ ಪ್ಯಾಕ್ಗಳನ್ನ ಸಂಗ್ರಹಿಸೋದು, ಒಂದು ಪ್ಯಾಕ್ ಇನ್ನೊಂದು ಪ್ಯಾಕ್ ಬೇರೆ ಬೇರೆ ರೀತಿಯಲ್ಲಿ ಇರ್ತವೆ. ಮುಂಚೆ ಎಲ್ಲ ನಾವು ಚಿಕ್ಕವರಿದ್ದಾಗ ಅವೆಲ್ಲ ನಾವು ಆ ಥರದ ಸಂಗ್ರಹವನ್ನ ಮಾಡ್ತಾ ಇದ್ವಿ. ಹಾಗೆ ಮಾಡ್ತಾ ಇರುವಾಗ ಬೇರೆ ಏರಿಯಾಕ್ ಹೋಗಿ ಇವರು ಬೆಂಕಿ ಪುಟ್ಟನ ಸಂಗ್ರಹಿಸ್ತಾ ಇದ್ದಾನೆ ಅಂತ ಒಬ್ಬ ಇವರು ಕುತ್ತಿಗೆ ಕಂಡ್ರು ಅಂದ್ರೆ ಹೇಗೆ ಒಂದು ಏರಿಯಾ ವೈಸ್ ಒಬ್ಬ ಒಂದು ಒಂದು ಅಂತಹ ಒಂದು ಏರಿಯಾ ತನ್ನ ಆಧಿಪತ್ಯ ಅನ್ನಂತದ್ದಿರುತ್ತಲ್ಲ ಅದನ್ನ ಅನೇಕ ರೀತಿಯಲ್ಲಿ ಚಿತ್ರಿಸ್ತಾರೆ. ಬಾಲ್ಯದಲ್ಲಿರುವ ಹುಡುಗರ ರೀತಿ ಹುಡುಗರ ಜೊತೆಯಲ್ಲಿ, ಹಾಗೇನೆ ಬಾಡಿಗೆ ಬಂಟರ ರೀತಿಯಲ್ಲಿ ಬಂದು ಸಾಲ ವಸೂಲಿ ಮಾಡುವಂತವರು ಅಥವಾ ಯಾವುದೋ ಒಂದು ಮೀಟಿಂಗ್ ಇರುತ್ತೆ ಆ ಮೀಟಿಂಗ್ ಅನ್ನ ಕೆಡಿಸೋ ಅಂತದ್ದು. ದೇವನೂರು ಮಹಾದೇವ ಭವನದಲ್ಲಿ ದೇವನೂರು ಮಹಾದೇವ ಮತ್ತು ಜಯರಾಜ್ ಅವರಿಗೆ ನಡೆದಂತಹ ಒಂದು ಸಂಭಾಷಣೆ ಆಗಲಿ, ಇವೆಲ್ಲ ಬಹಳ ಭಿನ್ನವಾದಂತಹ ಅಭಿವ್ಯಕ್ತಿಯ ಕ್ರಮ. ಸಿದ್ಧಲಿಂಗಯ್ಯನವರ ಆಲೋಚನಾ ಕ್ರಮವೇ ಬಹಳ ಭಿನ್ನವಾಗಿರುತ್ತೆ. ಅದು ನಮ್ಮ ಸಮಾಜದ ಬಹಳ ವಿಕಾರದ ಅನೇಕ ದುಸ್ಥಿತಿಗಳನ್ನ ಕೂಡ ಹಿಡಿದಿಡ್ತವೆ. ಕೇವಲ ನಗದಲ್ಲ, ಅಥವಾ ಕೇವಲ ನಗುವ ಮೂಲಕ ತೇಲಿಸ್ಬಿಟ್ವಿ ಅಂತ ನಮ್ಗೆ ಅನ್ನಿಸ್ಬೋದು, ಅಥವಾ ತುಂಬಾ ಗಂಭೀರವಾದ ವಿಷಯವನ್ನ ಇವರು ನಗಿಸುವ ಮೂಲಕ ಅದನ್ನ ಬಹಳ ಡೈಲ್ಯೂಟ್ ಮಾಡ್ತಾರೆ ಅಂತ ಅನ್ನಿಸ್ಬೋದು. ಆದ್ರೆ ಹಂಗಿಲ್ಲ, ಆಳದಲ್ಲಿರುವಂತಹ ಸಾಮಾಜಿಕ ವಿಷಮತೆಯ ಕಡೆಗೆ ಚಳುವಳಿಯ ಮೂಲಕ ನಾವು ಮಾನವೀಯಗೊಳ್ಳುವ
ಅವರು ತಮ್ಮ ಬರಹವನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಅವರು ನಾನು ವೈಯಕ್ತಿಕವಾಗಿ ಬಲ್ಲವನಾಗಿರೋದ್ರಿಂದ ವ್ಯಕ್ತಿ ಗೌರವವನ್ನ ಕೊಡುವ ದೃಷ್ಟಿಯಲ್ಲಿ ಅವರು ತುಂಬಾ ಅದ್ಭುತವಾದಂತಹ ವ್ಯಕ್ತಿ. ಅವರ ಸಭ್ಯತೆ ಆಗ್ಲಿ ಅಥವಾ ಯಾವ ವ್ಯಕ್ತಿಯನ್ನು ಕೂಡ ಅವರು ಕನಿಷ್ಠವಾಗಿ ನೋಡುವಂತವರಲ್ಲ. ತುಂಬಾ ಪ್ರಜಾಸತ್ತಾತ್ಮಕವಾದಂತಹ ಆಲೋಚನೆ ಇದ್ದ ಒಬ್ಬ ಹಿರಿಯ ಗೆಳೆಯರು ನಮ್ಮೊಂದಿಗೆ ಇವತ್ತಿಲ್ಲ. ಆದ್ರೆ ಅವರನ್ನ ಈಗ ಅತಿ ಹೆಚ್ಚು ಕನ್ನಡ ನಾಡು ಓದ್ತಾ ಇದೆ, ಅದು ನನಗೆ ನನ್ನಂತಾನೆ ಬಹಳ ಖುಷಿಯಾಗುವಂತಹದ್ದು. ಅವರ ವಿಧಾನಸೌಧದಲ್ಲಿ ವಿಧಾನ ಪರಿಷತ್ನಲ್ಲಿ ಅವ್ರು ಮಾಡಿರುವಂತಹ ಭಾಷಣಗಳ ಸಾಮಾಜಿಕ ಅಧ್ಯಯನ ಆಗ್ಲಿ ಅಥವಾ ಅವರ ಊರು ಕೇರಿಯ ಸರಣಿಯಲ್ಲಿರುವಂತಹ ಸಾಮಾಜಿಕ ಅಧ್ಯಯನ ಆಗ್ಲಿ ಅಥವಾ ಅವರ ಕವಿತೆಗಳಲ್ಲಿರುವಂತಹ ಸಮಾಜದ ಬಗೆಗಿನ ಕಾಳಜಿ ಆಗ್ಲಿ, ಯಾವ ಕೂಡ ಪ್ರಶ್ನಾತೀತವಾದವು ಅಂತ ನನಗನ್ಸುತ್ತೆ. ಅವರ ನಡೆ, ಅವರ ನುಡಿಯನ್ನ ನಾವು ನಡೆಯ ಬಗೆಗೆ ಅನೇಕ ವಿಮರ್ಶಾತ್ಮಕವಾದಂತಹ ವಾಗ್ವಾದಗಳು ಇದ್ದೇ ಇರ್ತವೆ, ಇರ್ಬೇಕು ಕೂಡ. ಸುಂದರ ತಮ್ಮನ್ನ ತಾವೇ ಎಷ್ಟು ಕಾಮಿಕ್ ಆಗಿ ಅವ್ರು ನೋಡ್ಕೊಳ್ತಾರೆ, ಕುಳ್ಳನಾಗಿ ನಾನು ಕುಳ್ಳು ವ್ಯಕ್ತಿ ಇರೋದ್ರಿಂದ ನನಗೆ ಎಷ್ಟು ಅನುಕೂಲ ಆಯ್ತು, ಮತ್ತು ನಾನು ಚಿಕ್ಕವನಾಗಿದ್ದುದರಿಂದ ಎಷ್ಟು ಅನುಕೂಲಗಳಾಯ್ತು. ಒಂದು ಒಂದು ಯಾವುದನ್ನು ಈ ಕೊರತೆಯನ್ನ ಆರಾಧಿಸುವ ಬದಲು ಕೊರತೆಯನ್ನ ಪೂರ್ಣಗೊಳಿಸುವುದರ ಕಡೆಗೆ ಅವರು ಹೆಚ್ಚು ಕ್ರಿಯಾಶೀಲರಾಗಿದ್ರು. ಒಳ್ಳೊಳ್ಳೆ ಊಟವನ್ನ ಮಾಡೋದು, ಹುಡುಕಿ ಹೋಗಿ ಇಂತಿಂತಹ ಹೋಟೆಲ್ನಲ್ಲಿ, ಅದರಲ್ಲೂ ಡಾಕ್ಟರ್ ಕಾಳೇಗೌಡ ನಾಗವಾರ ಅವರು ಎಷ್ಟು ಎಕ್ಸ್ಪರ್ಟ್ ಅನ್ನುವಂತಹದ್ದನ್ನ ಯಾವ್ಯಾವ ಹೋಟೆಲ್ನ ತಮಗೆ ಪರಿಚಯಿಸಿದ್ರು, ಎಲ್ಲೆಲ್ಲಿ ಯಾವ ಆಹಾರ ಸಿಗುತ್ತೆ. ಅದರಲ್ಲೂ ಸಿದ್ಧಲಿಂಗಯ್ಯ ಟೀ ಬಗ್ಗೆ ಅವ್ರಿಗೆ ಬಹಳ ವ್ಯಾಮೋಹ. ಅವರು ಟೀ ಸ್ಮಶಾನದಲ್ಲೂ ಟೀ ಕುಡಿಯೋ ವ್ಯವಸ್ಥೆ ಮಾಡ್ಕೊಂಡಿದ್ರು. ಅದರಲ್ಲೂ ಒಂದು ಪಂಜಾಬಿ ಹೋಟೆಲ್ ಅವರು ಬಹಳ ಒಂದು ಐಷಾರಾಮಿಯ ರೀತಿಯ ಹೋಟೆಲ್ ಅದು. ಆ ಹೋಟೆಲ್ ಬಂದ ಮೇಲೆ ಈಗ ಅವ್ರು ನಮ್ಮ ರಂಗಕರ್ಮಿ ಆದಂತಹ ನಾಗೇಶ್ ಅವ್ರ ಜೊತೆಲಿ ಅವ್ರ ಮನೇನ ಹುಡುಕೊಂಡ್ಬರ್ತಾರೆ. ಅವ್ರ ಮನೆ ಒಂದು ತಗ್ಗಿನಲ್ಲಿರುತ್ತೆ, ಅದ ಹೇಗಿದೆ ಅಂತ ಬರೆಯೋದ್ರಲ್ಲೇ ಅದೇ ಎಲ್ಲಿ ಎಷ್ಟು ಪ್ರಪಾತದಲ್ಲಿತ್ತು ಅಂತ ಹೇಳ್ತಾರೆ. ಈ ನಾಗೇಶ್ ಎತ್ತರದ ದಪ್ಪನೆಯ ವ್ಯಕ್ತಿ ಈ ಸಣ್ಣ ಸೊಂಪಲಲ್ಲಿ ಬಂದದ್ದಾದ್ರು ಹೇಗೆ ಅನ್ನುವ ಮೂಲಕ, ಆಮೇಲೆ ಅವ್ರು ಬಂದದ್ದು ಚೋಮ್ಮ ಅನ್ನುವಂತ ಚೋಮನ ದುಡಿಯನ್ನು ಇಟ್ಕೊಂಡು ನಾಟಕ ಮಾಡೋದಕ್ಕೆ ಹಾಡು ಬರೆದು ಕೊಡಬೇಕು ಅಂತ. ಸಿದ್ಧಲಿಂಗಯ್ಯ ಕೇವಲ ಸಾಹಿತ್ಯದ ಜೊತೆ ಅಲ್ಲ, ಸಮುದಾಯದ ಜೊತೆಯಲ್ಲಿ ಹಾಡುಗಳನ್ನ ಬರೆಯುವ ಮೂಲಕ ರಂಗಭೂಮಿಗೆ ತಮ್ಮದೇ ಆದಂತಹ ಕೊಡುಗೆಯನ್ನ ಕೊಟ್ಟಿದ್ದಾರೆ, ಚಲನಚಿತ್ರ ರಂಗಕ್ಕೆ ತಮ್ಮದೇ ಆದ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಅವರು ದೇವನೂರು ಮಹಾದೇವ ಅವರ ಕಥೆಗಳನ್ನ ರೈಟ್ಸ್ ಕೊಡಿಸಿ ಅಂತ ಪ್ರೊಡ್ಯೂಸರ್ ಮತ್ತೆ ನಿರ್ದೇಶಕರಾದ ಶಂಕರಪ್ಪ ಅವರು ಪ್ರಯತ್ನ ಪಡ್ತಾರೆ. ಕೆ ಎಂ ಶಂಕರಪ್ಪ ಅಂತ ಇವ್ರಿಗೆ ಬಹಳ ಆಪ್ತರು, ಅವರು ಮತ್ತು ಅವ್ರ ಮನೆಯವರು. ಒಂದ್ ದಿವಸ ಬೆಳಗ್ಗೆನೆ ಇವ್ರು ಬರ್ತಾರೆ. ಯಾಕೆ ಅಂತಂದ್ರೆ ರಾತ್ರಿ ಮಾಂಸದ ಊಟ ಬಹಳಷ್ಟು ಮಾಡಿದ್ವಿ, ಸರಿಯಾದ ಅತಿಥಿಗಳು ಬರದಲ್ಲೇನೆ ಎಲ್ಲ ಉಳಿದು ಬಿಟ್ಟಿದೆ, ಬರ್ತೀನಿ ನೋಡ್ರಿ ಅದಕ್ಕೇನಂತ ಅಂತ ಹೊರಡ್ತಾರೆ. ನೀನೊಬ್ನೆ ಬಂದ್ರೆ ಆಗಲ್ಲಪ್ಪ, ತುಂಬಾ ಜನ ಬೇಕು, ಬಹಳಷ್ಟು ಊಟ ಇದೆ. ಅವ್ರು ಹೋಗೋ ಹೊತ್ತಿಗೆ ಅವ್ರು ಬಿಸಿ ಮಾಡಿ ಕಾಯ್ತಾ ಇರ್ತಾರೆ, ಬಹಳ ಗಡದ್ದಾಗ ಊಟ ಮಾಡಿ ಬಂದ. ಒಂದು ಊಟದ ಸವಿ ಇರ್ಲಿ ಅಥವಾ ಒಂದು ಟೀಯ ಸವಿ, ಇಂಥದ್ದೇ ಹೋಟ್ಲಲ್ಲಿ ಇಂಥದ್ದು ಇಷ್ಟೇ ಒಳ್ಳೆ ಕಾಕಾ ಮಲಯಾಳಿ ಕಾಕಾ ಹೋಟೆಲ್. ಒಂದು ರೀತಿಯಲ್ಲಿ ಇಡೀ ಭಾರತದ ಬೇರೆ ಬೇರೆ ನೆಲೆಗಳನ್ನು ಅವ್ರದ್ದು ಒಂದು ಪ್ರಸಂಗ ತುಂಬಾ ಚೆನ್ನಾಗಿದೆ. ರೈಲ್ವೆ ತಡೆ ಚಳುವಳಿಯನ್ನ ಮಾಡ್ತಾ ಇರ್ತಾರೆ, ಅಡ್ಡ ಮಲಗಿದ ಮೂರು ಜನರಲ್ಲಿ ಎರಡು ಜನ ಎದ್ದು ಬರ್ತಾರೆ. ಗೋವಿಂದ ರಾಜು ಅನ್ನೋರು ಕನ್ನಡ ಹೋರಾಟದ ಕಾರಣಕ್ಕಾಗಿ ಸತ್ತು ಹೋಗ್ತಾರೆ ರೈಲಿ ಸಿಕ್ಕಿ. ಹಾಗೆ ಸತ್ತು ಹೋದವರು ತಮಿಳರಾಗಿದ್ರು, ಎದ್ದು ಬಂದವರು ಕನ್ನಡದವರಾಗಿದ್ರು. ಅಂದ್ರೆ ತಾವು ಕಂಡುಕೊಂಡ ಅನೇಕ ವಿಷಯಗಳನ್ನ ಅವರು ಹೀಗೆ ಚರ್ಚೆ ಮಾಡ್ತಾ ಹೋಗ್ತಾರೆ. ಒಂದು ರೀತಿಯಲ್ಲಿ ಕನ್ನಡಕ್ಕೆ ತುಂಬಾ ಅಪರೂಪದ ಬರಹಗಳು ಇವು. ಇವುಗಳ ಮೂಲಕ ನಾವು ಈಗಾಗಲೇ ಪುಟ್ಟಯ್ಯನವರು ಆತ್ಮಕಥೆಗಳ ಮೂಲಕನೇ ಕರ್ನಾಟಕದ ಬಗೆಯನ್ನ ಕಟ್ಟಿದವರು. ಅವ್ರ ಸಂಶೋಧನೆಯ ವಿಷಯ ಅದೇನೆ, ಆದ್ರಿಂದ ಅವರು ವಿಸ್ತಾರವಾದ ಒಂದು ವಿಷಯದ ಪ್ರಸ್ತಾವನೆಯನ್ನ ಮಾಡಿದ್ದಾರೆ. ಈ ಸಿದ್ಧಲಿಂಗಯ್ಯನವರ ಮೂರು ಸಂಪುಟಗಳನ್ನ ಇಟ್ಕೊಂಡು ಅವ್ರ ಬದುಕನ್ನ ಮತ್ತೆ ಹೊಸದಾಗಿ ರೀಆರ್ಡರ್ ಮಾಡ್ಕೊಳ್ಳೋಂತ, ಅವರ ಬಾಲ್ಯದ, ಅವರ ಕಾಲೇಜು ದಿನಗಳ ಮತ್ತು ಅವರ ಬೇರೆ ಮುಂದಿನ ಬದುಕಿನ ಅನೇಕ ಪ್ರಸಂಗಗಳನ್ನ ನಾವು ಮರು ಸಂಯೋಜಿಸಿಕೊಳ್ಳುವಂತಹ ಸಾಧ್ಯತೆ ಕೂಡ ನಮ್ಮ ಮುಂದಿದೆ. ಅಥವಾ ಓದಿಕೊಳ್ಳುವಾಗಲೇನೆ ಇದು ಇಂಥ ಕಡೆ ಇತ್ತು, ಮೂರು ಸಂಪುಟಗಳಲ್ಲೂ ಎಲ್ಲೆಲ್ಲಿ ಗ್ಯಾಪ್ ಆಗಿದೆ ಅದನ್ನ ನೆನಪು ಮಾಡ್ಕೊಂಡು ಬರೆದ ಹಾಗಿದೆ.
ಆ ಕಾರಣಕ್ಕಾಗಿಯೇ ಎರಡು ಮೂರನೇ ಎರಡನೇ ಸಂಪುಟದ ಬರಹಗಳ ಬಹುತೇಕ ಅಗ್ನಿ ಪತ್ರಿಕೆ ಪ್ರಕಟ ಆಗ್ತಾ ಇರುವ ಕಾಲಕ್ಕೇನೆ ನಾವು ಒಂದ್ ರೀತಿಯಲ್ಲಿ ಮುಗಿಬಿದ್ದು ಓದ್ತಾ ಇದ್ವಿ. ಅದು ಓದೋದಕ್ಕಿಂತ ಮುಂಚೆ ಸಿದ್ಧಲಿಂಗಯ್ಯನವ್ರು ಏನ್ ಬರೆದಾರ ಓದ್ರಪ್ಪ ಅಂತ ಅನ್ನುವಂತಹ ಒಂದು ರೀಡಿಂಗು ನಮ್ಮ ವಿದ್ಯಾರ್ಥಿ ಬಳಗದಲ್ಲಿ ಇತ್ತು ಆಗ 2009-10 ಈ ಆಸ್ಪಾಸ್ನಲ್ಲಿ. ಸೊ ಇಂತಹ ಒಬ್ಬ ಗೆಳೆಯ, ಒಬ್ಬ ಕನ್ನಡದ ಪ್ರಮುಖ ಬರಹಗಾರ, ತನ್ನ ಊರು ಕೇರಿಯ ಮೂಲಕ ತನ್ನ ಕೇರಿ ಮತ್ತು ಇಡೀ ವ್ಯವಸ್ಥೆ ಹೇಗಿದೆ, ಜಾತಿ ಮೂಲವಾದಂತಹ ಈ ಸಮಾಜದ ದುಸ್ಥಿತಿಗಳು ಹೇಗಿವೆ, ಮತ್ತು ತನ್ನ ಗೆಳೆಯರು ಒಂದೇ ಜೊತೆಯಲ್ಲಿದ್ದಂತಹ ಅವರು ಇಲ್ಲದೆ ಇರೋರು ಯಾರು, ಇರೋರು ಯಾರು, ಅವರು ಎಷ್ಟು ಇಂಪಾರ್ಟೆಂಟ್, ಎಷ್ಟು ಜನರ ಕಥೆಗಳು ಇದರಲ್ಲಿ ಬರ್ತವೆ. ಎಲ್ಲದೂ ಕೂಡ ಒಂದು ರೀತಿಯಲ್ಲಿ ಕರ್ನಾಟಕವನ್ನ ಪುನಃ ನಿರ್ಮಿಸಿಕೊಳ್ಳುವಂಥ ಅಥವಾ ಕರ್ನಾಟಕದ ಬದುಕನ್ನು ಅದು ರಾಜಕಾರಣದ ದೃಷ್ಟಿಯಿಂದ, ಹೋರಾಟದ ದೃಷ್ಟಿಯಿಂದ, ಸಾಂಸ್ಕೃತಿಕ ದೃಷ್ಟಿಯಿಂದ, ಅದು ರಂಗಭೂಮಿ ಇರ್ಬೋದು, ಗಾಯನ ಇರ್ಬೋದು, ಹಾಡುಗಳಿರ್ಬೋದು, ಅವ್ರ ಹಾಡುಗಳಂತೂ ಪ್ರಾರ್ಥನಾ ಗೀತೆಗಳ ರೀತಿಯಲ್ಲಿಯೇ ಇವೆ. ಚಳುವಳಿಯ ಬಹಳ ದೊಡ್ಡ ಮುಖವಾಣಿಯಾದ ಕವಿಯ ನೆನಪನ್ನು ನಾವು ಮತ್ತೆ ಮತ್ತೆ ಮಾಡ್ಕೊಳ್ತಾ, ಮತ್ತೆ ಮತ್ತೆ ಅವರನ್ನು ಓದ್ತಾ ಹೆಚ್ಚು ಜೀವಂತಗೊಳಿಸ್ಕೋಬೇಕು. ಅವರ ಬರಹವನ್ನು ಓದುವ ಮೂಲಕ ನಾವು ಹೆಚ್ಚು ಜೀವಂತಿಕೆಯನ್ನು ಪಡಿತೀವಿ. ಆದಷ್ಟು ನೀವು ಒಂದು ರೀತಿ ಪರ್ಫಾರ್ಮೆನ್ಸ್ ಅಂತ, ನಾನೊಬ್ಬ ಪರ್ಫಾರ್ಮರ್ ಆಗಿ ನನಗೇನು ಅನಿಸುತ್ತೆ ಅಂದರೆ ಸಿದ್ಧಲಿಂಗಯ್ಯನವರ ಕಾವ್ಯನೂ ಪರ್ಫಾರ್ಮಿಂಗ್ ಆರ್ಟೇ, ಅವರ ರೈಟಿಂಗು ಕೂಡ ಅದು. ರಂಗಭೂಮಿ ಈಗಾಗಲೇ ಹೇಳಿದ್ದಾರೆ, ನೀನಾಸಮ್ನವರು ಮಾಡಿರುವಂಥ ಊರು ಕೇರಿ ಭಾಳ ಅದ್ಭುತವಾದಂತಹ ನಾಟಕ ಅದು. ಎಷ್ಟು ಚೆನ್ನಾದ ನೇರೇಷನ್ ಅನ್ನು ಮಾಡಿದ್ದಾರೆ ಅಲ್ಲಿ ಗಣೇಶ್ ಮೇಷ್ರು, ಅವರ ಅಭಿನಯ, ಅವರ ನಿರ್ದೇಶನ ತುಂಬಾ ಫ್ಯಾಂಟಾಸ್ಟಿಕ್ ಅಂತ ನನಗೆ ಅವತ್ತು ಅನಿಸಿದೆ, ಇವತ್ತು ಅನಿಸಿದೆ. ಸೊ ಮತ್ತೆ ಏನಾದ್ರು ಪ್ರಶ್ನೆಗಳು ಚರ್ಚೆ ಇದ್ರೆ ಮುಂದುವರಿಸ್ಬೋದು. ಸದ್ಯಕ್ಕೆ ಇಲ್ಲಿಗೆ ನನ್ನ ಮಾತನ್ನ ನಿಲ್ಲಿಸ್ತೀನಿ. ಇಂಥ ಒಂದು ಅವಕಾಶಕ್ಕಾಗಿ ಗೆಳೆಯರಾದ ಪುಟ್ಟಯ್ಯ ಮತ್ತು ಕನ್ನಡ ವಿಶ್ವವಿದ್ಯಾಲಯಕ್ಕೆ ನಾನು ಧನ್ಯವಾದಗಳನ್ನ ಹೇಳಿ ಚರ್ಚೆ ಮಾಡಬಹುದು ಅಂತ ಅನಿಸುತ್ತೆ. ಹಿರಿಯರಾದ ಪ್ರೊಫೆಸರ್ ರಾಜಪ್ಪ ದಳವಾಯ ಸರ್ ಅವರಿಗೆ ಈ ವೆಬಿನಾರ್ನ ಮೂಲಕ ಅತ್ಯಂತ ಪ್ರೀತಿಪೂರ್ವಕ ಧನ್ಯವಾದಗಳನ್ನ ನಾನು ತಿಳಿಸ್ತಿದ್ದೀನಿ. ಸರ್, ಅವರು ಸಿದ್ಧಲಿಂಗಯ್ಯ ಜೊತೆಲೇನೆ ಇದ್ದಂಥವರು, ಔಪಚಾರಿಕವಾಗಿ ಸಹೋದ್ಯೋಗಿ ಆಗಿದ್ರು ಕೂಡ ಆ ಔಪಚಾರಿಕತೆಯ ಆಚೆಗೆ ಅಂದ್ರೆ ಕನ್ನಡ ಅಧ್ಯಯನ ಸಂಸ್ಥೆ ಬೆಂಗಳೂರು ವಿಶ್ವವಿದ್ಯಾಲಯ ಜ್ಞಾನ ಭಾರತಿಯ ಆಚೆಗೂ ಕೂಡ ಇವರ ಜೊತೆಯಲ್ಲಿ ಒಡನಾಟ ಇಟ್ಕೊಂಡಂಥವ್ರು ಮತ್ತು ಅವರೆಲ್ಲ ಕೃತಿಗಳನ್ನ ಓದಿದಂಥವ್ರು. ಅತ್ಯಂತ ವಿಶಾಲವಾದ ಚೌಕಟ್ಟಿನಲ್ಲಿ ಊರು ಕೇರಿಯ ಬಗೆಗೆ ವಿಸ್ತೃತವಾದ ಮತ್ತು ಒಂದು ಪರಿಣಾಮಕಾರಿಯಾದ ಉಪನ್ಯಾಸವನ್ನು ನಮಗೆ ಕೊಟ್ಟಿದ್ದಾರೆ. ಒಂದು 5-10 ನಿಮಿಷ ನಾವು ಚರ್ಚೆ ಮಾಡ್ಬೋದು. ಆದರೆ ನಂದು ಒಂದು ವಿಶೇಷ ಕೋರಿಕೆ ಏನಂತಂದ್ರೆ, ಆ ಕೃತಿಯನ್ನು ಓದಿದಂಥವ್ರು ಆ ಕೃತಿಯ ವಿವರಗಳ ಮೂಲಕ ಪ್ರಶ್ನೆಗಳಿದ್ರೆ ಕೇಳಿದ್ರೆ ಅನುಕೂಲ. ಮತ್ತು ರಾಜಪ್ಪ ದಳವಾಯ ಸರ್ ಈಗೇನು ಮಾತಾಡಿದ್ರಲ್ಲ, ಆ ಚೌಕಟ್ಟಿನ ಒಳಗಡೆ ಪ್ರಶ್ನೆಗಳು ಬಂದರೂ ಚರ್ಚೆ ಮಾಡ್ಬೋದು, ಅಥವಾ ನಾನು ಪ್ರಾಸ್ತಾವಿಕವಾಗಿ ಮಾತಾಡಿದಂತಹ ತಾತ್ವಿಕ ಸ್ವರೂಪದ ಬಗ್ಗೆ ಆದರೂ ಚರ್ಚೆ ಮಾಡ್ಬೋದು. ಆದ್ರೆ ಆಚೆಗೆ ಯಾರೊಬ್ಬರು ಸಿದ್ಧಲಿಂಗರ ಬಗ್ಗೆ ಹಿಂಗೆ ಹೇಳಿದ್ರು ಸರಿಯೋ ತಪ್ಪೋ, ಸಿದ್ಧಲಿಂಗರ ಆತ್ಮಕರಿತ ಕಥೆ ಬಗ್ಗೆ, ಆತ್ಮ ಸಾಹಿತ್ಯ ಬಗ್ಗೆ ಇನ್ನೊಬ್ರು ಯಾರೋ ಹಿಂಗೆ ಬರ್ತಾರೆ ಅದ್ರ ಬಗ್ಗೆ ಏನು, ಇಂಥ ಪ್ರಶ್ನೆಗಳು ಬಂದ್ರೆ ಅದನ್ನು ನಾವು ಸದ್ಯಕ್ಕೆ ಈ ವೇದಿಕೆಯ ಚರ್ಚೆಯಿಂದ ಹೊರಗಡೆ ಇಡ್ತೀವಿ ದಯವಿಟ್ಟು. ಹಾಗಾಗಿ ಅಂತ ಈ ಚೌಕಟ್ಟಿನೊಳಗಡೆ ಏನಾದರೂ ಪ್ರಶ್ನೆಗಳು ಚರ್ಚೆಗಳಿದ್ರೆ ಆ ಚರ್ಚೆಯಲ್ಲಿ ಭಾಗವಹಿಸಬೇಕು ಅಂತ ನಾನು ಕೋರಿಕೊಳ್ಳುತ್ತಿದ್ದೀನಿ. ಸೊ ಪ್ರಶ್ನೆಗಳು ಬಹುಶಃ ಬರಲಾರನ ಗೊತ್ತಿಲ್ಲ. ರಾಜಪ್ಪ ದಳವಾಯ ಅವರು ಮಾತಾಡಿರ್ತಕ್ಕಂಥ ಮಾತುಗಳನ್ನು ತಿರುಳು ರೂಪಕ್ಕೆ ನಾವು ಪರಿವರ್ತನೆ ಮಾಡೋದಾದರೆ
ಇಡೀ ನಮ್ಮ ಸಾಮಾಜಿಕ ಸನ್ನಿವೇಶದಲ್ಲಿ ಮತ್ತು ನಮ್ಮ ಸಾಹಿತ್ಯಿಕ ಸಂದರ್ಭದಲ್ಲಿ ಯಾವ ಅನುಭವಗಳನ್ನ ಮತ್ತು ಯಾವ ನೆನಪುಗಳನ್ನ ಅಥವಾ ಯಾವ ಸಾಮಾಜಿಕ ವಸ್ತುಸ್ಥಿತಿಯನ್ನ ಹಂಚಿಕೆ ತಳ್ಳಲಾಗಿತ್ತೋ ಅಥವಾ ಅಸ್ಪೃಶ್ಯತೆ ಎಂಬ ಒಂದು ಬ್ಲ್ಯಾಕ್ ಮಾರ್ಕಲ್ಲಿ ಇಡಲಾಗಿತ್ತೋ ಅವೆಲ್ಲವನ್ನು ಕೂಡ ಅಕ್ಷರ ರೂಪಕ್ಕೆ ತರೋದ್ರ ಮೂಲಕ ಇದು ಇವರ ಆತ್ಮಚರಿತ್ರೆಗಳು ರೂಪುಗೊಂಡಿದ್ದಾವೆ. ಅಂದರೆ ಸಾಮಾಜಿಕ ಮಾನದಂಡದಲ್ಲಿ ಮತ್ತು ಒಂದು ಏನು ಗೃಹೀತ ಸಾಹಿತ್ಯಿಕ ತೀರ್ಮಾನದ ಮೂಲಕ ಅಧೀನತೆಯಿಂದ ಬಳಲಬಹುದಾಗಿದ್ದ, ಅಸಹಾಯಕತೆಯಿಂದ ನಲುಗಿ ಹೋಗಬಹುದಾಗಿದ್ದ, ಗುಲಾಮಗಿರಿಯಿಂದ ತನಗೆ ತನ್ನ ಕೀಳರಿಮೆಯಿಂದ ನಲುಗಿ ಹೋಗಬಹುದಾಗಿದ್ದ, ಅಪಮಾನದಿಂದ ಸೊರಗಿ ಹೋಗಬಹುದಾಗಿದ್ದ ಎಲ್ಲ ಅನುಭವಗಳು ಇಲ್ಲಿ ಆತ್ಮಚರಿತ್ರೆಯಲ್ಲಿ ಇದರ ಕೇಂದ್ರಕ್ಕೆ ಬರ್ತವೆ ಮತ್ತು ಅವೆಲ್ಲವೂ ಅತ್ಯಂತ ಶಕ್ತಿಶಾಲಿಯಾಗಿ ಅನಾವರಣಗೊಳ್ಳುತ್ತವೆ. ಅವರು ಚಾಪೆ ಪ್ರಸಂಗ ಹೇಳಿದ್ರಲ್ಲ ಅದು ಅತ್ಯಂತ ಅದ್ಭುತವಾದದ್ದು. ಅವರು ಹಾಸ್ಟೆಲ್ ಸೀಟ್ ಸಿಕ್ಕಿದಾಗ ಒಂದು ಹಳೆಯ ಮುರಿದು ಹೋಗಿರ್ತಕ್ಕಂಥ ಟ್ರಂಕು ಮತ್ತೆ ಒಂದು ಹಳೆಯ ಚಾಪೆನ ತಗೊಂಡು ಹೋಗ್ಬೇಕಾಗುತ್ತೆ. ಶ್ರೀರಾಮ್ಪುರದಿಂದ MG ರೋಡ್ ಇಲ್ಲ ಹಾಸ್ಟೆಲ್ ಇರ್ತದೆ, ಹಗಲು ಹೊತ್ತಿನಲ್ಲಿ ಹೋದ್ರೆ ಅಪಮಾನ ಆಗುತ್ತೆ, ಯಾರಾದರೂ ಪರಿಚಿತರು ಸಿಗ್ಬೋದು ಅಂತ ಹೇಳಿ ಬೆಳಗಿನ ಜಾವ 3 ಗಂಟೆಗೆನೆ ಹೊರಟು ಅಷ್ಟು ದೂರ ನಡ್ಕೊಂಡು ಹೋಗ್ತಾರೆ. ಇದು ಅಂತಹ ಅವು ಸಿದ್ಧಲಿಂಗವರಿಗೆ ಮಾತ್ರವಲ್ಲ, ಅಂತಹ ವರ್ಗದವರಿಗೆ ಸೌಲಭ್ಯದಿಂದ ವಂಚಿತರಾದಂಥವರಿಗೆ ಆ ಬಗೆಯ ಸಮಸ್ಯೆ ಎದುರಾದಾಗ ಆದರೆ ಅದನ್ನು ದಾಟುವ ಅದನ್ನು ಗೆಲ್ಲುವ ಸಾಧ್ಯತೆ ಯಾವುದು ಎಂಬುದನ್ನು ಅದು ಸೂಚಿಸ್ತಾ ಇದೆ. ಹಾಗಾಗಿ ನಾನು ಆರಂಭದಲ್ಲಿ ಹೇಳಿದ್ದು ಇದು ಕೇವಲ ನಡೆದು ಹೋದ ಘಟನೆಯೊಂದರ ವರದಿ ಅಲ್ಲ, ದಾಟಬಹುದಾದ ಗೆಲ್ಲಬಹುದಾದ ಸಾಧ್ಯತೆ. ಮತ್ತೊಂದು ಪ್ರಸಂಗದಲ್ಲಿ ಬರ್ಕೊಳ್ತಾರೆ ಅವರು ಏನೋ ದೊಡ್ಡ ಪ್ರತಿಭಟನೆ ಮಾಡ್ತಾ ಇರ್ತಾರೆ, ಪೊಲೀಸರು ಎಲ್ಲರಿಗೂ ಲಾಠಿಚಾರ್ಜ್ ಮಾಡಕ್ ಬರ್ತಾರೆ, ಅಲ್ಲಿ ಇದ್ದದ್ದರಲ್ಲೂ ಓಡ್ಬಿಡ್ತಾರೆ. ಇವರು ಅಷ್ಟು ದೃಢವಾದ ದೇಹಕಾಯ ಉಳ್ಳವರಲ್ಲ, ಒಂದು ಹೋಟೆಲ್ ಒಳಗಡೆ ಓಡ್ಬಿಡ್ತಾರೆ, ಅಲ್ಲಿಗೂ ಪೊಲೀಸರು ದಾಳಿ ಮಾಡಕ್ ಬರ್ತಾರೆ. ಅಂದ್ರೆ ಪೊಲೀಸರು ಇಲ್ಲಿ ಬರ್ತಾರೆ ಅನ್ನೋದು ಗೊತ್ತಾಗಿ ಪೊಲೀಸರು ಹೋಟೆಲ್ ಎಂಟ್ರಿ ಆಗೋಕ್ಕಿಂತ ಮೊದಲೇನೆ ಇವ್ರೇನ್ ಮಾಡ್ತಾರೆ, ಶರ್ಟ್ ಬಿಚ್ಚಿಟ್ಬಿಟ್ಟು ಬರೀ ಬನಿನಲ್ಲಿ ಆ ಹೋಟ್ಲಿನ ಟೇಬಲ್ ಅನ್ನ ವರ್ಷಕ್ಕೆ ಶುರು ಮಾಡ್ತಾರೆ. ಶರ್ಟ್ ಪ್ಯಾಂಟ್ ಎರಡು ಟೇಬಲ್ ವರ್ಷ ಆ ಟೇಬಲ್ ವರ್ಸ್ಲಿಕ್ಕೆ ಶುರು ಮಾಡಿದ ತಕ್ಷಣನೇ ಅವ್ರಿಂದ ಓಡ್ಬಂದಲ್ಲಿ ಎಲ್ಲೋದ ಅಂತ ಅವ್ರು ನೋಡ್ತಾರೆ. ಇವರು ಶರ್ಟ್ ಪ್ಯಾಂಟ್ ಅನ್ನ ಕಳಿಸ್ಬಿಟ್ಟು ಈ ಪಟ್ಟೆ ಪಟ್ಟೆ ಚಡ್ಡಿ ಬರೋದು ಉದ್ದ ಚಡ್ಡಿ ಅಂತ ಚಡ್ಡಿಲಿ ಇರ್ತಾರೆ ಬನ್ನಿ ಮೇಲೆ ಇರ್ತಾರೆ. ಇವನು ನೋಡ್ಬಿಟ್ಟು ಇವನು ಹೋಟ್ಲ್ ಕೆಲಸಗಾರ ಅಂತ ಹೇಳ್ಬಿಟ್ಟು ಇವನ್ನೇ ಕೇಳ್ತಾರೆ ಅವ್ನು ಎಲ್ಲೋದು ಓಡ್ ಬಂದಲ್ಲ ಎಲ್ಲೋದ ಅಂತ. ಗೊತ್ತಿಲ್ಲ ಸ್ವಾಮಿ ಗೊತ್ತಿಲ್ಲ ಸ್ವಾಮಿ ಅಂತ ಹೇಳ್ಬಿಟ್ಟು ಇವರ ಸ್ಟೈಲ್ ಇದೆಯಲ್ಲ ಆ ತರ ಅಪಾರ ಆಗ್ತಾರೆ. ಅಂದ್ರೆ ಇಂತಿಂತ ಈ ಕ್ಲೂಗಳಿದಾವಲ್ಲ ಇವು ಈ ಆತ್ಮಚರಿತ್ರೆಯ ಅಭಿವ್ಯಕ್ತಿಯನ್ನ ಹಿಡಿದು ನಡೆಸಿರ್ತಕ್ಕಂತ ಅಸಾಮಾನ್ಯವಾದ ಶಕ್ತಿಶಾಲಿಯಾದ ನಿರೂಪಣೆ. ಅದಕ್ಕೆ ನಾನು ಹೇಳಿದ್ದು ಇದನ್ನ ನಿರೂಪಣೆಯನ್ನ ಹಿಡಿದು ಇದನ್ನು ಓದ್ಬೇಕು. ಅನುಭವಗಳು ಎಷ್ಟು ಸಹಜ ಎಷ್ಟು ಅಧಿಕೃತ ಈ ಆಯಾಮದ ಚರ್ಚೆ ಬೇಕೇ ಬೇಕು, ಅದು ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಈ ನಿರೂಪಣೆಯಲ್ಲಿ ಸಾಧಿಸಿರೋದು ಇದೆಯಲ್ಲ ಅದು ಬಹಳ ದೊಡ್ಡದು. ಇಂಥ ಪ್ರಸಂಗಗಳನ್ನ ನಾವು ಅತ್ಯಂತ ಕಾನ್ಸಿಯಸ್ ಆಗಿ ಓದಿದ್ರೆ ಈಗ ನೋಡಿ, ಈಗ MG ರೋಡ್ ಹಾಸ್ಟೆಲ್ಗೆ ಹೋಗ್ತಾರಲ್ಲ, ಹೌದು, ಅಲ್ಲಿ ಒಂದ್ ಸಾಲ್ ಬರುತ್ತೆ ಏನಂದ್ರೆ, ಕಬ್ಬನ್ ಪಾರ್ಕ್ ದಾಟುವಾಗ ಬೆಳದಿಂಗಳು ಮರಗಿಡಗಳ ಮೇಲೆ ಬಿದ್ದು ದೃಶ್ಯ ಮನೋಹರವಾಗಿತ್ತು ಅಂತ. ನಾನೇನ್ ಹೇಳಕೊಟ್ಟೆ ಅಂತಂದ್ರೆ, ಇವು ಒಂದ್ ರೀತಿ ಪಂಚತಂತ್ರದ ಕಥೆಗಳ ತರ ಕಾಣ್ತವೆ. ಆಧುನಿಕ ಪಂಚತಂತ್ರದ ಕಥೆಗಳು, ಪಂಚತಂತ್ರದ ಕಥೆಗಳು ಕೂಡ ಹಿಂದೆ ನಡೆದು ಹೋದ ಗತದ ಅನುಭವಗಳನ್ನ ನಾವು ಹೇಳಲ್ಲ, ವರ್ತಮಾನ ಮತ್ತು ಭವಿಷ್ಯತ್ತನ್ನ. ಯಾಕಂದ್ರೆ ಅತ್ಯಂತ ನಾವು ಊಹೆ ಮಾಡಲಾರ್ದಂತ ಇಕ್ಕಟ್ಟುಗಳು ಬಿಕ್ಕಟ್ಟುಗಳು ಬಂದಾಗ ಅದನ್ನ ದಾಟುವ ಅದನ್ನು ಗೆಲ್ಲುವ ತಾತ್ಕಾಲಿಕವಾದ ಸಾಧ್ಯತೆಗಳು ಮತ್ತು ವಿಧಾನಗಳು ಯಾವುದು ಅನ್ನೋ ರೀತಿಯಲ್ಲಿ ನಿರೂಪಣೆ ಇದೆ. ಇದ್ರ ಮೂಲಕ ಒಂದು ಹೊಸ ಬಗ್ಗೆ ಆಲೋಚನೆ ಮತ್ತು ಇದು ಒಂದು ರೀತಿ ಬಿಡಿ 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 ಬಿಡಿಯಾದ ಪರ್ಯಾಯಗಳ ಆಲೋಚನೆ ಎಂಬುದನ್ನು ನಾವು ಆಲೋಚನೆ ಮಾಡಬೇಕು. ದೊಡ್ಡ ಸಿದ್ಧಾಂತದ ಮೂಲಕ ದೊಡ್ಡ ಕ್ರಾಂತಿ ಮಾಡಿ ಇಡೀ ಸಮಾಜವನ್ನೇ ಪಲಾಟ ಮಾಡ್ತೀವಿ ಅನ್ನೋ ಸಾಧ್ಯತೆ ಅದು ಇರ್ಬೋದೇನು ಅದು ದೊಡ್ಡ ಪರಂಪರೆಗೆ. ಆದ್ರೆ ಇದರಲ್ಲಿ ಕಾಣೋದು ಸಣ್ಣ ಸಣ್ಣ ಪ್ರಸಂಗಗಳನ್ನ ಗೆಲ್ಲುವ ಮತ್ತು ದಾಟುವ ಸಾಧ್ಯತೆಗಳ ಜೊತೆಗೇನೆ ಇದು ಪರ್ಯಾಯ ಮಾರ್ಗ ಆಗ್ಬೋದಾ ಎನ್ನುವಂತಹ ಒಂದು ಸೂಕ್ಷ್ಮ ಹುಡುಕಾಟ ಕೂಡ ಇದೆ. ದಳವ್ಯಾಸರು ಹೇಳಿದಾಗೆ ಅನೇಕ ಪಾತ್ರಗಳು ಬರ್ತಾವಲ್ಲ ಇಡೀ ಆತ್ಮಕಥನದಲ್ಲಿ. ನಾನು ಆರಂಭದ ಮಾತಿನಲ್ಲಿ ಹೇಳಿದಾಗೆ ಎಲ್ಲೆಲ್ಲೂ ಕೂಡ ಆಶ್ಚರ್ಯ ಸೂಚಕ ಅಥವಾ ಭಾವಸೂಚಕ ಚಿಹ್ನೆಗಳು ಹೇಗೆ ಇಲ್ಲವೋ ಅದೇ ರೀತಿಯಲ್ಲಿ ಯಾರೊಬ್ಬರ ಮೇಲೂ ಕೂಡ ನೆಗೆಟಿವ್ ಒಪಿನಿಯನ್ ಇಡೀ ಬರವಣಿಗೆಯಲ್ಲಿ ಕಾಣಲ್ಲ, ಸಾಧ್ಯನೇ ಇಲ್ಲ. ಅಂದ್ರೆ ತನ್ನವರನ್ನ ಅತ್ಯಂತ ಕ್ರೂರವಾಗಿ ತಿಳಿದಂತ ಸೊಸೈಟಿನಲ್ಲಿ
ತನ್ನವರನ್ನ ತಮ್ಮವರನ್ನ ಅತ್ಯಂತ ಅಸಹ್ಯವಾಗಿ ನಡೆಸಿಕೊಂಡಂತ ಈ ಸೊಸೈಟಿಯಲ್ಲಿ ಮರಳಿ ಅದನ್ನೇ ಪ್ರೀತಿಸೋದಿದೆಯಲ್ಲ, ಮರಳಿ ಅದನ್ನೇ ಸಕಾರಾತ್ಮಕವಾಗಿ ನಂಬೋದಿದೆಯಲ್ಲ, ಇದಕ್ಕೆ ಬಹಳ ದೊಡ್ಡ ಎಂಟೆ ಬೇಕು, ಬಹಳ ದೊಡ್ಡ ಬಹಳ ಎಂಟೆ ಬೇಕು. ಇದು ಇದು ಸಾಮಾನ್ಯದಲ್ಲ. ಈ ಆಯಾಮವನ್ನು ಹಿಡಿದ್ರೆ ಇದೊಂದು ನಾನಾಗಲೇ ಕಾರುಣ್ಯ ಅಂತ ಹೇಳಿದ್ನಲ್ಲ, ಹೃದಯದ ನೋಟದಲ್ಲಿ ಇದು ಅತ್ಯಂತ ಸಾಹಸವಾದ ವೀರ ಗಾಥೆ ಅಂತ ನನಗನ್ಸುತ್ತೆ. ಯಾಕಂದ್ರೆ ಇಲ್ಲಿ ಅಪಮಾನ ಆಯ್ತು, ಇಲ್ಲಿ ಅನ್ಯಾಯ ಆಯ್ತು, ಹಂಗಾಯ್ತು ಹಿಂಗಾಯ್ತು ಅಂತ ಎಲ್ಲೆಲ್ಲೂ ಬಿಸಿ ಬಿಸಿಯಾಗಿ ಹಸಿ ಹಸಿಯಾಗಿ ಬರ್ಕೊಳ್ಳೋದಲ್ಲೇ ನಿರ್ಲಿಪ್ತವಾಗಿ ಹೇಳ್ತಾ ಹೋಗೋದಿದೆಯಲ್ಲ, ಇದು ಅತ್ಯಂತ ಸಾಹಸದ ದೊಡ್ಡ ಸಾಹಸದ ಸಾಧನೆಯ ಅಭಿವ್ಯಕ್ತಿ ರೀತಿಯಲ್ಲಿ ನಮಗೆ ಕಾಣಿಸುತ್ತೆ. ಹಾಗಾಗಿ ಸಿದ್ಲಿಂಗರ್ ಬಗ್ಗೆ ಹೊರಗಡೆ ತೀರ್ಮಾನ ತಗೊಂಡ್ಬಂದ್ಬಿಟ್ಟು ನಾವು ಈ ಕೃತಿಯನ್ನು ಓದೋಕ್ಕಾಗಲ್ಲ. ಈ ಕೃತಿಯನ್ನು ಓದಿದ ಮೇಲೆ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಬಿಡಿ ಬಿಡಿ ವಿವರಗಳು ನಮಗೆ ಏನನ್ನು ಕೊಡ್ತವೆ ಅಂತಾನೆ ನಾವು ಓದ್ತಾ ಹೋಗ್ಬೋದು. ಈಗ ಕುಸುಮಬಾಲ ಬಂಧಗಳು ಅದಕ್ಕೆ ನಿರ್ದಿಷ್ಟವಾದ ಆದಿ ಅಂತ್ಯಗಳಿಲ್ಲ ಅಂತ ಏನು ಹೇಳೋದಿಲ್ಲ, ನಿಜ. ಊರಿಕೇರಿಗೂ ಕೂಡ ಆದಿ ಮಧ್ಯ ಅಂತ್ಯಗಳಿಲ್ಲ, ಎಲ್ಲಾದರೂ ಬಿಡಿ ಬಿಡಿಯಾಗಿ ಓದ್ಬೋದು. ನಮ್ಮ ಭಾರತ ಸಂವಿಧಾನ ಭಾರತ ದೇಶವನ್ನ ರಾಜ್ಯಗಳ ಒಕ್ಕೂಟ ಅಂತ ಕರೀತದೆ. ಪ್ರತಿಯೊಂದಕ್ಕೂ ಪ್ರತಿಯೊಂದು ರಾಜ್ಯಕ್ಕೂ ಸ್ವಾತಂತ್ರ್ಯ ಇದೆ, ಅವೆಲ್ಲವೂ ಕೂಡ ಒಕ್ಕೂಟ. ಇಲ್ಲೂ ಕೂಡ ಅಷ್ಟೇ, ಬಿಡಿ ಬಿಡಿ ಘಟನೆಗಳು, ಬಿಡಿ ಬಿಡಿ ಸನ್ನಿವೇಶಗಳು, ಬಿಡಿ ಬಿಡಿ ಸ್ವತಂತ್ರವಾಗಿದ್ದಾವೆ, ಅವೆಲ್ಲವನ್ನು ಜೋಡಿಸೋ ಜೋಡಿಸಿದ ಮೂಲಕ ಒಂದು ಆತ್ಮಕತೆ ಕ್ರಿಯೇಟ್ ಆಗಿದೆ. ಮತ್ತೆ ಯಾರಾದರೂ ಒಂದು ಚರ್ಚೆ ಮಾಡ್ಬೋದು 5 ನಿಮಿಷ ಅಷ್ಟು, ಆಮೇಲೆ ನಮ್ಮ ವೀಸರ್ ನಮ್ಮ ಉದ್ದೇಶ ಮಾತಾಡ. ರತ್ನಾಕರ್ ಏನೋ ಚರ್ಚೆ ಇಲ್ಲ ನನಗಿದ್ರೆ ನಮ್ಮ ವೀಸರಿಗೆ ಮಾತಾಡ್ಲಿಕ್ಕೆ ಹೇಳಿ, ಅಥವಾ ರಾಜಪ್ಪದಳ್ಳಿ ಅವ್ರು ಮತ್ತೆ ಯಾರು ಮಾತಾಡ್ತಾರ ಉಳಿದ ವಿಷಯಗಳು? ಒಂದ್ 2-3 ನಿಮಿಷ ಒಂದ್ ಪಾಯಿಂಟ್ ಶೇರ್ ಮಾಡ್ಬೋದಾ ಸರ್? ಮಾಡಿ ಮಾಡಿ ಮಾಡಿ. ನಾನು ನೀವು ಯಾವ್ದನ್ನ ಕಾರುಣ್ಯ ಅಂತ ಮೊದಲು ಚರ್ಚೆ ಮಾಡಿದ್ರಿ, ಅದರ ಒಂದು ವಿಷಯವಾಗಿ ಕಡೆಯದಾಗಿ ನಾನು ಹೇಳಬಹುದಾದ್ದು, ಎಷ್ಟರ ಮಟ್ಟಿಗೆ ಸಿದ್ಲಿಂಗಯ್ಯನವರು ಆ ಜಾತಿ ವಿಷಯವಾಗಿ ಆತ ಕೇಳ್ತಾನಲ್ಲ, ಮನೆ ಕೊಡೋದಿಲ್ಲ ಅಂತ ದುಡ್ಡು ವಾಪಸ್ ಕೊಡ್ತಾನಲ್ಲ, ಆಗ ಒಂದ್ ಪ್ರಸಂಗ ಬರುತ್ತೆ ಏನಂದ್ರೆ, ಎದ್ದು ಹೊರಡುವಾಗ ನನಗೆ ಅರಿವಿಲ್ಲದಂತೆ ಅಭ್ಯಾಸ ಬಲದಿಂದ ಅವನಿಗೆ ನಮಸ್ಕರಿಸಿದೆ. ಆ ನಮಸ್ಕಾರ ಆತನ ಮುಖದಲ್ಲಿ ಎದ್ದು ಕಾಣುತ್ತಿದ್ದ ಸೌಮ್ಯತೆಗೆ ಮನುಷ್ಯ ಸಹಜವಾಗಿ ನಾನು ತೋರಿದ ಪ್ರತಿಕ್ರಿಯೆ ಇರಬೇಕು. ಅದನ್ನ ನೋಡಿದ ಮೇಲೆ ಏಜೆಂಟ್ ಹೇಳ್ತಾನೆ, ಸರ್ ನೀವು ದಲಿತರಾಗಿ ಹುಟ್ಟಬಾರದಿತ್ತು ಎನ್ನುವಂತೆ ಅವನೇ, ನೀವು ದಲಿತನಾಗಿ ಹುಟ್ಟಬಾರದಿತ್ತು ಎನ್ನುವಂತೆ ಮಾಲೀಕ ಕನಿಕರದಿಂದ ಮುಚ್ಚಿಡಲಾರದ ಪ್ರೀತಿಯಿಂದ ನನ್ನನ್ನು ಒಮ್ಮೆ ನೋಡಿದ. ನಾನು ಮತ್ತೊಮ್ಮೆ ಅವನಿಗೆ ನಮಸ್ಕರಿಸಿ ನಮ್ಮ ಕೇರಿಯ ಕಡೆ ಹೆಜ್ಜೆ ಹಾಕಿದೆ. ದಲಿತರ ಕೇರಿಯಿಂದ ಎಲ್ಲ ಜಾತಿಯ ಜನ ವಾಸಿಸುವ ಊರಿಗೆ ಹೋಗುವ ನನ್ನ ಪ್ರಯತ್ನ ವಿಫಲವಾಯಿತು. ನೀವು ನಿಮ್ಮ ಜಾತಿಯನ್ನು ಹೇಳಬಾರದಿತ್ತು ಅಂತ ಅವನು ಕೇಳ್ತಾನೆ. ಸುಳ್ಳು ಹೇಳಿ ಮನೆ ಪಡೆಯುವುದು ನನಗೆ ಇಷ್ಟವಿಲ್ಲವೆಂದು ಅವನಿಗೆ ಹೇಳಿದೆ. ಇದು ಇಂಥ ಬೇಕಾದಷ್ಟು ಎಲ್ಲ ಇದ್ದು ಅವನ ಬಗ್ಗೆ ತೋರುವ ಒಂದು ಕರುಣೆ ಇದೆಯಲ್ಲ, ಕರುಣೆಯ ರೀತಿಲೇ ಅದು. ಯಾಕೆಂದ್ರೆ ಇವನು ರಾಮ ಲಕ್ಷ್ಮಣ ಸೀತೆ ಚಿತ್ರಪಟ, ಒಂದು ಮೂಲೆಯಲ್ಲಿ ಗಾಂಧೀಜಿ ಫೋಟೋ, ಅವನ ಸಾಕಷ್ಟು ವಯಸ್ಸಾಗಿದೆ. ಏನ್ ಹೇಳ್ತಾರಲ್ಲಿ, ಸೌಮ್ಯ ಸ್ವಭಾವದ ಸಾತ್ವಿಕನಂತಿದ್ದ ಮಾಲೀಕ ನನಗೆ ಕೆಟ್ಟವನಾಗಿ ಕಾಣಲಿಲ್ಲ, ಅವನ ನಂಬಿಕೆಯ ಬಗ್ಗೆ ನನಗೆ ಒಂದು ಕ್ಷಣ ಬೇಸರವಾಯಿತು. ಆಗಲೇ ಇಳಿ ವಯಸ್ಸಿನಲ್ಲಿದ್ದಂತಹ ಆತ ತನ್ನ ನಂಬಿಕೆಗಳನ್ನ ಬದಲಾಯಿಸಿಕೊಳ್ಳಲಾರ ಎನ್ನಿಸಿತು. ಅವತ್ತೇನ್ ಅಂದ್ಕೊಂಡಿದ್ದಾರೆ, ಇವತ್ತು ಅದಕ್ಕಿಂತ ಭೀಕರವಾದ ಸ್ಥಿತಿ ನಮ್ಮ ನಡುವೆ ಇದೆ. ಕಾಲ ಸುಧಾರಿಸಬೇಕಾಗಿತ್ತು, ಆದ್ರೆ ಜಾತಿಯ ವಿಷಯದಲ್ಲಿ ಸುಧಾರಿಸುವ ಬದಲು ಮತ್ತಷ್ಟು ಜಾತಿಯ ಹಿಡಿತಗಳು ಜಾಸ್ತಿ ಆಗ್ತಾ ಇರುವಂತ ಒಂದು ದುರಂತವನ್ನ ಈ ಕತೆ ನನಗೆ ಒಂದು ಮೆಟಫರ್ ಆಗಿ ಕಾಣುತ್ತೆ. ಅಷ್ಟೇ ಅಲ್ಲ, ಅವರ ಮೊದಲನೆಯ ಭಾಷಣದಲ್ಲೇ ಜಾತಿ ಪದ್ಧತಿಯನ್ನ ಕುರಿತು ಬಹಳ ಮೊಟ್ಟ ಮೊದಲ ಭಾಷಣದಲ್ಲೇ ಸುದೀರ್ಘವಾದ ಚರ್ಚೆಯನ್ನ ಮಾಡ್ತಾರೆ. ಮತ್ತು ಜಾತಿ ವಿನಾಶದ ಆಲೋಚನೆ ಇರುವಂತಹ ಸಿದ್ದಲಿಂಗಯ್ಯನವರು ತಾವೇ ಅಂತರ್ಜಾತಿಯ ವಿವಾಹಗಳನ್ನ ಪ್ರೋತ್ಸಾಹಿಸಿದವರು, ಆ ರೀತಿಯ ಮದುವೆಗಳನ್ನ ಮಾಡಿದವರು, ಭಾಗವಹಿಸಿದವರು.
ಸ್ವತಃ ಅವರು ಕೂಡ ಆ ರೀತಿಯಲ್ಲೇ ಬದುಕಿದವರು, ಬರೀ ಹೇಳಿದವರಲ್ಲ ಹೇಳಿದಂತೆ ಬದುಕಿದವರು, ನಂಬಿದಂತೆ ಬದುಕಿ ಕೂಡ ತೋರಿಸಿರೋರು. ಆದ್ರಿಂದ ತುಂಬಾ ದೊಡ್ಡ ಆದರ್ಶವಾದಿ ಲೇಖಕ ಅವರು, ಹೇಳೋದೊಂದು ಮಾಡೋದೊಂದು ಆ ರೀತಿಯಲ್ಲಿ ಬದುಕಿದವರಲ್ಲ. ಸೊ ಅದಕ್ಕೆ ಅನೇಕ ಪ್ರಸಂಗಗಳು ನಮ್ಮ ಎದುರಿಗಿವೆ. ಆದ್ರೆ ಒಂದು ಕಾರುಣ್ಯದಿಂದ ನೋಡೋದು ಅಂತ ನೀವ್ ಹೇಳಿದ್ರಲ್ಲ, ಅದಕ್ಕೆ ಮತ್ತೆ ಮತ್ತೆ ನನಗೆ ನೆನಪಾಗೋದು ಆ ಪ್ರಸಂಗ. ನೀವು ರಾಜಪದಳ ಶೇರ್ ಮಾಡಿದ್ರಲ್ಲಿ ಒಂದು ಪದ ಬಳಸಿದ್ರಿ, ಅಂದ್ರೆ ಸಿದ್ಲಿಂಗರ್ ಬರ್ಕೊಂಡ್ರದ್ದು ನನಗೆ ಬಹಳ ದೊಡ್ಡ ಚರ್ಚೆಗೆ ಗ್ರಾಸನ್ನು ಒದಗಿಸುವಂತದ್ದು. ಬಟ್ ನಾನು ಹೆಚ್ಚು ಟೈಮ್ ತಗೊಳ್ಳಲ್ಲ, 2 ನಿಮಿಷದಲ್ಲಿ ಮುಗಿಸ್ತೀನಿ. ಅಭ್ಯಾಸ ಬಲದಿಂದ ಕೈ ಮುಗಿದೆ ಅಂತ ಸಿದ್ಲಿಂಗರ್ ಬರೆದಿರ್ತಕ್ಕಂಥ ಆ ವಾಕ್ಯವನ್ನು ಉಲ್ಲೇಖ ಮಾಡಿದ್ರಿ. ಇದು ಎಷ್ಟು ಮುಖ್ಯವಾಗಿರ್ತಕ್ಕಂಥ ಒಂದು ನುಡಿಗಟ್ಟು ಅಂತ ಕೇಳಿದ್ರೆ, ಬಹುಶಃ ಜಗತ್ತಿನ ಸಾಹಿತ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಅಭಿವ್ಯಕ್ತಿಯನ್ನು ಪ್ರಯೋಗ ಮಾಡಿದನು ಜಗತ್ತಿನ ದೊಡ್ಡ ಕಲಾಕಾರ ಆಗಿರತಕ್ಕಂಥ ಲಿಯೋ ಟಾಲ್ಸ್ಟಾಯ್. ಅಭ್ಯಾಸ ಬಲ ಅಂದ್ರೆ ದಮನಿತ ಜನತೆ, ಅಪಮಾನಿತ ಜನತೆ ಯಜಮಾನಿಕೆ ಮಾಡುವವರಿಗೆ ಗೌರವ ಕೊಡಬೇಕು ಅನ್ನೋದು ಏನಿದೆಯಲ್ಲ, ಅದು ಸೋಷಿಯಲ್ ರೂಲ್. ಅದು ಕೆಳಜಾತಿಗಳು ಮೇಲ್ಜಾತಿಗಳಿಗೆ, ಮಹಿಳೆಯರು ಗಂಡಸರಿಗೆ, ಹೆಂಡತಿಯರು ಗಂಡನಿಗೆ ಗೌರವ ಕೊಡಬೇಕು ಅನ್ನೋದು ಒಂದು ಯಜಮಾನಿಕೆಯ ರೂಲ್. ನಮಸ್ಕಾರ ಹೊಡಿತಾರೆ. ಆಮೇಲೆ ನಾವು ಈ ಆಫೀಸ್ ಕಚೇರಿಗಳಿಗೆ ಹೋದಾಗ, ವಿಶ್ವವಿದ್ಯಾಲಯಕ್ಕೆ ಹೋದಾಗ ಗೇಟಲ್ಲಿ ಇರ್ತಕ್ಕಂಥ ವಾಚ್ಮ್ಯಾನ್ಗಳು ಕೂಡ ಡಬ್ ಅಂತ ನಮಸ್ಕಾರ ಹೊಡಿತಿರ್ತಾರೆ. ಅದು ಅವ್ರಿಗೆ ಅಭ್ಯಾಸವಲ್ಲ. ನಾವೇನ್ ಭಾವಿಸ್ತೀವಿ, ನಿಜವಾದ ಪ್ರಾಮಾಣಿಕ ಕಾಳಜಿಯಿಂದ ಗೌರವದಿಂದಲೇ ಗೌರವ ಕೊಡ್ತಾರಂತ ನಾವು ಸ್ವೀಕರಿಸರು ಭಾವಿಸ್ತೀವಿ. ನಿಜವಾಗ್ಲೂ ಹಂಗಿರಲ್ಲ. ಅಂದ್ರೆ ಗುಲಾಮಗಿರಿ ಅನ್ನೋದು ಸಪ್ರೆಸ್ನೆಸ್ ಅನ್ನೋದು ಏನ್ ಮಾಡಿರ್ತದಂದ್ರೆ, ಅವರಿಂದ ಬಲಾತ್ಕಾರವಾಗಿ ಗೌರವ ಪಡಿಬೇಕು ಅನ್ನುವ ರೀತಿಯಲ್ಲಿ ಅವರನ್ನ ಅಭ್ಯಾಸ ಬಲಕ್ಕೆ ಒಳಗೆ ಮಾಡಿರುತ್ತೆ. ಈ ಅಭ್ಯಾಸ ಬಲ ಅನ್ನೋ ಪದವನ್ನ ಪದೇ ಪದೇ ತನ್ನ ಫಿಕ್ಷನ್ ಬಳಸೋಣಂತಂದ್ರೆ ನನ್ನ ಸೀಮಿತ ರೀಡಿಂಗ್ ನಲ್ಲಿ ಕಾಲಿಸ್ತಾರೆ. ಅಂದ್ರೆ ಸಮಾಜವಾದಿ ದೃಷ್ಟಿಕೋನ, ಸಮಾಜವಾದಿ ಲೇಖಕ ಮತ್ತು ಸಮಾಜವಾದಿ ಕಲಾಕಾರ ಈ ಅಭ್ಯಾಸ ಬಲ ಎಂಬಂತ ಪದವನ್ನ ಬಳಸ್ತಾನೆ. ಅದರಿಂದ ಪ್ರಭಾವ ಪಡೆದರೆ ಅಂತ ನಾನು ಅಷ್ಟು ನೇರವಾಗಿ ಯಾಂತ್ರಿಕ ಸರಳೀಕರಿಸಲಾರೆ. ಸಿದ್ಲಿಂಗೇ ಅವರ ಈ ಸೃಜನಶೀಲತೆ ಬಹಳ ದೊಡ್ಡ ಕಾಂಟ್ರಿಬ್ಯೂಷನ್ ಏನಂತಂದ್ರೆ, ಅದರೊಳಗಡೆ ಒಂದು ಸಮಾಜವಾದಿಯಾದ ಕಲೆ ಸಾಹಿತ್ಯದ ಆಟಿಟ್ಯೂಡ್ ಇದೆ ಅನ್ನೋದನ್ನು ಗುರುತಿಸಬಹುದು. ಉಮಾಶಂಕರ ಏನು ಪ್ರತಿಕ್ರಿಯೆ ಮಾಡ್ತಾರಂತೆ ಮಾಡಬಹುದು. ಸರ್ ನಮಸ್ತೆ. ಈಗ ಅದೇ ರಾಜ ತಳವಾಯಿ ಸರ್ ಲಾಸ್ಟ್ ಗೆ ಅದನ್ನ ಹೇಳಿದ್ರು, ಇಡೀ ಆತ್ಮಕಥೆಯನ್ನ ಓದಿದ್ರೆ ಅದರೊಳಗಡೆ ಒಂದು ಅದ್ರ ತುಂಬಾ ಆಶಯಾತ್ಮಕವಾಗಿ ಅದು ಜಾತಿರಹಿತ ಸಮಾಜವನ್ನು ಮತ್ತು ವರ್ಗದ ರಹಿತ ಸಮಾಜವನ್ನ ಬಯಸ್ತಾ ಇದೆ ಅಂತ ಅನ್ಸುತ್ತೆ. ಜೊತೆಗೆ ಯಾರು ಈ ಜಾತಿರಹಿತ ವರ್ಗರಹಿತ ಸಮಾಜವನ್ನ ಬಯಸ್ತಾರೋ ಅಂತವ್ರಿಗೆ ಹೆಚ್ಚು ಸ್ಪೇಸ್ ಕೊಟ್ಟಿದೆ ಆತ್ಮಕಥೆಯೊಳಗಡೆ ಅಂತ ಅನ್ಸುತ್ತೆ ಸರ್. ಹಂಗಾಗಿ ಅವರ ವ್ಯಕ್ತಿ ಚಿತ್ರಗಳ ರೂಪದಲ್ಲಿ ಅವರನ್ನ ಹೆಚ್ಚು ಬರ್ತಾ ಹೋಗ್ತಾರೆ, ಅವ್ರ ಬಗ್ಗೆ ಹೆಚ್ಚು ಬರಿತಾ ಹೋಗ್ತಾರೆ. ಅದೊಂದು ನನ್ ಕಂಡು ಬಂತು. ಎರಡನೇದು, ಇಡೀ ಆತ್ಮಚರಿತ್ರೆ ಒಳಗಡೆ ಯಾರ ಬಗ್ಗೆ ಆದ್ರೆ ಹೆಚ್ಚು ನೆಗೆಟಿವ್ ಹೇಳ್ಬೇಕಂದ್ರೆ, ಯಾರೋ ಹಿಂಗ್ ಮಾಡ್ತಿದ್ರು ಅಂತ ಹೇಳ್ಬೇಕಂದ್ರೆ ಅಲ್ಲಿ ವ್ಯಕ್ತಿಯ ಹೆಸರನ್ನ ಸೂಚಿಸುವುದಿಲ್ಲ, ಹಿಂಗ್ ಒಬ್ರಿದ್ರು ಅವ್ರು ಹಿಂಗ್ ಹೇಳ್ತಿದ್ರು ಅಂತಾನೆ ಶುರುವಾಗುತ್ತೆ. ಆದಷ್ಟು ಒಳ್ಳೆಯದನ್ನೇ ಹುಡುಕುವ, ಒಳ್ಳೆಯದನ್ನೇ ಹೇಳುವ, ಮತ್ತೆ ಒಳ್ಳೆಯದನ್ನೇ ಎಲ್ಲರ ಮನಸ್ಸಿನಲ್ಲಿ ಅಚ್ಚೊತ್ತುವ ಕೆಲಸವನ್ನ ಇಡೀ ಆತ್ಮಕತೆ ಮಾಡಿದೆ ಅಂತ ಅನ್ಸುತ್ತೆ ಸರ್. ಇದೊಂದು ಪಾಯಿಂಟ್ ಸೇರಿಸ್ಬೇಕು ಅನ್ಸುತ್ತೆ ಸರ್. ಖಂಡಿತ ಸೇರಿಸುವ. ಪುಟ್ಟಯ್ಯ ಅವರೇ, ಒಂದು ಅಡಿಷನ್ ಅಂದ್ರೆ, ಈಗ ಒಂದು ಯೂನಿವರ್ಸಿಟಿಯಲ್ಲಿ ಅವ್ರು ರಿಸರ್ಚ್ ಸ್ಕಾಲರ್ ಆಗಿರ್ತಾರೆ, ಆಗ ಒಬ್ಬ ಚೆಕ್ ಅನ್ನ ಕೊಡುವ ವ್ಯಕ್ತಿ ಅಂದ್ರೆ ಹಣ ಶಾಂಕ್ಷನ್ ಮಾಡುವವನ್ ಒಂದ್ ಕಡೆ ಜೇಬ್ನೊಳ ಕೈ ತೆಗಿ ಅಂತ ಹೇಳ್ತಾನೆ. ಇವರು ಒಂದ್ ಕೈಯಲ್ಲಿ ಇಟ್ಕೊಂಡು ಒಂದ್ ಕೈಯಲ್ಲಿ ಮಾತಾಡ್ತಿರ್ತಾರಲ್ಲ, ಎಡಗೈಲಿ ಇದ್ದು ಬಲಗೈನೂ ಇಟ್ಕೊಂತಾರೆ. ಆಗ ಅವನಿಗೆ ಕೋಪ ಜಾಸ್ತಿ ಆಗುತ್ತೆ. ಅಂದ್ರೆ ನೀವೇನ್ ಹೇಳಿದ್ರಿ, ಮೇಲ್ಜಾತಿಯವರ ಆಟಿಟ್ಯೂಡ್ನ ಕೆಳಜಾತಿಯವರಿಂದ ಅವ್ರು ಬಯಸುವ ಬಗೆ ಹೇಗೆ ಅಂತಂದ್ರೆ, ಜೇಬ್ನಳ್ ಕೈ ತೆಗಿ ಅನ್ನುವಂತಹದ್ದು ಒಂದು ಅಧಿಕಾರದ ದರ್ಪ. ಆದ್ರೆ ಇನ್ನೊಂದ್ ಜೇಬಿಗೂ ಕೈ ಇಟ್ಕೊಂತಾರೆ ಇವರು, ಅವನಿಗೆ ಸಿಟ್ಟು ಜಾಸ್ತಿ ಆಗುತ್ತೆ, ಯಾಕೆ ಇಟ್ಕೋಬಾರ್ದು ಅಂತ ಕೇಳ್ತಾರ. ಅದಕ್ಕೂ ನಿನಗೂ ಏನ್ ಸಂಬಂಧ, ಸಾಮಾನ್ಯಗೆ ಜೋರ್ ಮಾಡುವ ಮತ್ತೊಂದು ಬಗೆ ನೋಡಿ ಅದು. ಸೊ ಆ ಪ್ರಸಂಗ ಚೆನ್ನಾಗಿದೆ, ಅದು ನೆನಪಾಯ್ತು. ಇಷ್ಟೊತ್ತು ರಾಜಪ್ಪ ದಳವಾಯಿ ಸರ್ ಅವರು, ಡಾಕ್ಟರ್ ಸಿದ್ದಲಿಂಗಯ್ಯನವರ ಊರುಕೇರಿ 3 ಸಂಪುಟಗಳ ಓದುವ ಕ್ರಮ ಮತ್ತು ಗ್ರಹಿಕೆಯ ವಿಧಾನವನ್ನ ಸವಿಸ್ತಾರವಾಗಿ ನಮ್ಮ ಜೊತೆಗೆ ಚರ್ಚೆ ಮಾಡಿದ್ದಾರೆ. ಜೊತೆಗೆ
ಪುಟ್ಟಯ್ಯ ಸರ್ ಕೂಡ ಅದಕ್ಕೆ ತಮ್ಮದೇ ಆದಂತಹ ಜೋಡಣೆಯನ್ನ ಕೂಡ ಮಾಡಿ ಒಂದು ಚರ್ಚೆಗೆ ಒಂದು ತಾತ್ವಿಕ ಆಯಾಮವನ್ನ ಒದಗಿಸಿದ್ದಾರೆ. ಈ ಒಂದು ಸಾಹಿತ್ಯ ಸಂಸ್ಕೃತಿ ಸಂಶೋಧನಾ ಓದುಮಾಲೆಯ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರುವ ಕನ್ನಡ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳಾದ ಡಾಕ್ಟರ್ ಸಚಿ ರಮೇಶ್ ಸರ್ ಇವರು ಈ ಕಾರ್ಯಕ್ರಮದ ಕುರಿತು ತಮ್ಮ ಅಧ್ಯಕ್ಷೀಯ ನುಡಿಗಳನ್ನ ಆಡಬೇಕಾಗಿ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೀನಿ ಸರ್. ಅಂಬಿಕಾ ಅವರಿಗೆ ಒಂದ್ ಸ್ವಲ್ಪ ಮ್ಯೂಟ್ ಮಾಡ್ಕೊಂಡೆ ಕಳಿಸಿ ಪ್ಲೀಸ್. ಅಂಬಿಕಾ ಅಂಬಿಕಾ ನಮಸ್ತೆ. ಪುಟ್ಟಯ್ಯನವ್ರೆ ಹಲೋ ನಮಸ್ತೆ 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 ಚೆನ್ನಾಗಿದೆ ಕೇಳಿಸ್ತಾ ಇದೆಯಾ? ನಾನು ನಾನು ನನ್ನ ಕಚೇರಿಯಲ್ಲಿ ಕೂತ್ಕೊಂಡು ರಾಜಪದಳವರ ಪೂರ್ಣ ಮಾತನ್ನ ಕೇಳಿಸ್ಕೊಂಡಿದ್ದೀನಿ, ಎಲ್ಲರ ಕೆಲಸ ಮಾಡ್ತಾ ಇದ್ದೆ. ಆದ್ರೆ ಇದೊಂದು ಸಾಂಪ್ರದಾಯಿಕವಾಗಿ ಒಂದು ಅಧ್ಯಕ್ಷತೆಯ ಮಾತನ್ನ ಆಡ್ತೀನಿ ನಾನು. ಅದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಸಮಯ ಕೂಡ ಆಗಿದೆ. ಪ್ರೊಫೆಸರ್ ಸಿದ್ದಲಿಂಗಯ್ಯ ಅವರ ನೆನಪಿನ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದಲ್ಲಿ ಅವರ ಊರುಕೇರಿ ಏನವ್ರೆ ಊರುಕೇರಿ ಅವರ ಆತ್ಮಕಥನ ಇದುವರೆಗೂ ಸುದೀರ್ಘವಾಗಿ ದಳವಾಯಿ ರಾಜಪ್ಪ ದಳವಾಯಿ ನಮ್ಮ ಸ್ನೇಹಿತರು ತುಂಬಾ ಅದ್ಭುತವಾಗಿ ಮಾತನಾಡಿದ್ರು. ರಾಜಪ್ಪ ದಳವಾಯಿ ಅವರೇ ಮತ್ತು ಪುಟ್ಟಯ್ಯನವರೇ ಮತ್ತು ಎಲ್ಲ ನನ್ನ ಕೇಳುಗರೆ, ನಾನು ಈ ಹಿಂದೆ ಈಗಾಗಲೇ ನಾನು ಪುಟ್ಟಯ್ಯನವರು ಈ ತರದ ಒಂದು ನೆನಪಿನ ಕಾರ್ಯಕ್ರಮ ಆರಂಭದಲ್ಲಿ ಮೊದಲಿಗೆ ಮಾಡಿದ್ದವರು ನಾವೇನೆ. ಆ ಸಂದರ್ಭದಲ್ಲಿ ನಾವು ಬಹಳಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ವಿ. ಇವತ್ತು ರಾಜಪ್ಪ ದಳವಾಯಿಯವರು ಅವರ ಆತ್ಮಕಥನ ವಿಚಾರಗಳನ್ನ ಅದರೊಳಗೆ ಬಂದಿರತಕ್ಕಂಥ ವಿಚಾರಗಳನ್ನೆಲ್ಲ ಮಾತಾಡಿದ್ರು. ಮೂರು ನನಗೆ ಗೊತ್ತಿರೋ ಹಾಗೆ ಮೂರು ಸಂಚಿಕೆಗಳು ಬಂದಿದ್ದವು ಪುಟ್ಟಯ್ಯನವರೇ. ಮೂರು ಸಂಚಿಕೆ ಬಂದಿದೆ. ಇನ್ನು ಆತ್ಮಕಥನವನ್ನು ಬರೆಯೋದಕ್ಕೆ ಅವರು ಎಲ್ಲ ಟಿಪ್ಪಣಿಗಳನ್ನು ಮಾಡ್ಕೊಂಡಿದ್ರು ಅನ್ನೋದನ್ನ ಅವರು ಅವರ ಸಂದರ್ಶನದಲ್ಲಿ ಅವರು ಮುಂದೆ ಮೊನ್ನೆ. ಆದ್ರೆ ಇನ್ನು ಎರಡು ಮೂರು ಬರೆಯಬಹುದಾದಂತ ವಿಷಯಗಳು ಅವರಲ್ಲಿ ಇತ್ತು. ಅವರು ಯಾವ್ದೇ ಒಂದು ವಿಚಾರನ ಮಾತಾಡ್ತಿರುವಾಗ ಸಾಮಾನ್ಯ ವಿಷಯಗಳನ್ನು ಕೂಡ ಹೇಗೆ ಚರಿತ್ರೆಗಳನ್ನು ಅಂತಕ್ಕಂಥ ವಿಷಯ ಅಮೃತ ಅವರೇ ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್ ಅವರೇ ಪ್ಲೀಸ್. ಅಮೃತ ಪ್ಲೀಸ್ ಹೋಗಿ ಅಲ್ಲೇ ಅವ್ರ ಅವ್ರ ಎಲ್ ಬರ್ತಿದೆ ವಾಯ್ಸ್ ಆ ಹೆಸರಿನ ಮುಂದೆ ನೀವು ಮ್ಯೂಟ್ ಮಾಡ್ಬೋದು ಸರ್ ಅವ್ರ ವಾಯ್ಸ್ ಅನ್ನ. ಸರ್ ವಿಶ್ ಸರ್ದು ಮ್ಯೂಟ್ ಆಯ್ತು ಅಂತ ಕಾಣ್ತಾ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಈಗ ಈಗ ಆಯ್ತು. ಮಾತಾಡಿ. ಬಹಳ ಒಳ್ಳೆಯ ಸಂಗತಿಯ ಬಗ್ಗೆ ಚರ್ಚೆ ಮಾಡಿದ್ದೀವಿ ನಾವು. ಹೌದು, ಮುಂದಿನ ದಿನಗಳಲ್ಲಿ ಕುವೆಂಪು ಅಧ್ಯಯನ ಕೇಂದ್ರ ಈ ವಿಚಾರಗಳನ್ನ ಚರ್ಚೆ ಮಾಡಲಿ. ಹಾಗೆ ಸಿದ್ದಲಿಂಗಯ್ಯನವರ ಆತ್ಮಕಥನದ ಬಹಳ ರೋಚಕವಾಗಿರ್ತಕ್ಕಂಥ ಸಂಗತಿಗಳಿವೆ. ನಾನು ನಿಜ ಹೇಳಬೇಕು ಅಂತಂದ್ರೆ ನಾನು ಕಂಡಂತೆ ಒಬ್ಬ ಮನುಷ್ಯ ಎತ್ತಾಗಿ ಗಾಡಿಯನ್ನ ಎಳ್ಕೊಂಡು ಹೋಗ್ತಾ ಇರುವಂತದ್ದು ಸಿಟಿಯ ಸಂದರ್ಭದಲ್ಲಿ ಈ ವಸ್ತುಗಳನ್ನ ಗಾಡಿಯ ಬಂಡಿಯಲ್ಲಿ ತುಂಬಿಕೊಂಡು ಎಳ್ಕೊಂಡು ಹೋಗೋದನ್ನ ನಾನು ಗಮನಿಸಿದ್ದೆ. ಆದ್ರೆ ಈ ಗದ್ದೆಯಲ್ಲಿ ಉಳುಮೆ ಮಾಡ್ತಕ್ಕಂಥ ಸಂದರ್ಭ ಅನ್ನ ನಾನು ನಿಜವಾಗ್ಲನ್ನ ಅದನ್ನ ಒಂದು ಕಲ್ಪನೆ ಮಾಡ್ಕೊಳ್ಳೋಕು ಅಸಾಧ್ಯವಾದಂತಹ ಸಂಗತಿ. ಇಬ್ರು ಎತ್ತುಗಳ ಹಾಗೆ ನೊಗವನ್ನ ಕಟ್ಕೊಂಡು
ಬೇಸಾವೆಯನ್ನ ಇದು ಏನು ನಗವನ್ನ ಕಟ್ಕೊಂಡು ನೇಗಿಲನ್ನ ಎಳಿತಕ್ಕಂಥದ್ದು. ಹಿಂದೆ ಒಬ್ಬ ಚಾಟಿಯನ್ನು ಇಟ್ಕೊಂಡು ಎತ್ತುಗಳಿಗೆ ಹೊಡೆದ ಹಾಗೆ ಹೊಡೆಯುವಂಥದ್ದು, ಈ ತರದ ಒಂದು ಅಮಾನವೀಯ ಒಂದು ಸಂದರ್ಭಗಳನ್ನ ಗಮನಿಸ್ತಾ ಇದ್ರೆ ಹಿಂದೆ ಅದೆಷ್ಟು ಮನುಷ್ಯ ಮನುಷ್ಯನ ನಡುವೆ ಒಂದು ರೀತಿಯ ಒಂದು ಏನು ಪ್ರಾಣಿ ಸಂಬಂಧಿ ತರಹದ ಏನು ಸಂಬಂಧಗಳಿತ್ತು ಅಂತಕ್ಕಂಥದ್ದು, ಮನುಷ್ಯ ಮತ್ತೊಬ್ಬ ಮನುಷ್ಯ ನನ್ನ ಹಾಗೆ ನನ್ನ ತರನೆ ಅವನು ಇರ್ತಾನೆ ಅಂತಕ್ಕಂಥದ್ದನ್ನು ಕೂಡ ಗಮನಿಸದೆ ವಿಚಾರ ಮಾಡ್ತಕ್ಕಂಥದ್ದು ಇದೆಯಲ್ಲ, ಇಂಥವನ್ನೆಲ್ಲ ಬಹಳ ದೊಡ್ಡ ಅಂದ್ರೆ ಮನುಷ್ಯ ಸಂಬಂಧಕ್ಕೆ ವಿರೋಧವಾಗಿರ್ತಕ್ಕಂಥವು ಅಂತ. ಅಂದ್ರೆ ಇನ್ನೊಂದು ರಾಜಪದಳವರ ಮಾತನ್ನ ಕೇಳಿಸ್ಕೊಳ್ತಾ ಅವ್ರು ಯಾರು ನಲ್ಲಿಕಾಯಿ ಮತ್ತು ಏನೋ ಮಾವಿನಕಾಯಿ ಹರ್ಕೊಂಡು ತಿಂತಿರ್ತಕ್ಕಂಥದ್ದು, ಆಮೇಲೆ ಅದೇ ಸ್ಥಳಕ್ಕೆ ನಾನು ಅತಿಥಿಯಾಗಿ ಹೋಗಿರ್ತಕ್ಕಂಥದ್ದು, ಇಂಥವನ್ನೆಲ್ಲ ಬಹಳ ಗಮನಿಸಬೇಕಾದಂತಹ ವಿಚಾರಗಳು. ಮತ್ತು ಇವನ್ನೆಲ್ಲ ನಾವು ಯೋಚನೆ ಮಾಡ್ತಾ ಹೋದ್ರೆ ಒಬ್ಬ ವ್ಯಕ್ತಿ ವಿದ್ಯಾವಂತನಾದ್ರೆ ಬುದ್ಧಿವಂತನಾದ್ರೆ ಏನೆಲ್ಲ ಪಡ್ಕೊಳ್ಬಹುದು, ಮತ್ತೆ ಈ ಸಮಾಜದಲ್ಲಿ ಹೇಗೆ ಒಂದು ಉನ್ನತಿಯನ್ನ ಸಾಧಿಸಬಹುದು, ಮತ್ತು ಅನೇಕ ಜನ ಈ ತರದ ಏನು ತಳ ಸಮುದಾಯದವರು ಮತ್ತೆ ಆಮೇಲೆ ಮಹಿಳೆಯರು ಮತ್ತೆ ಏನು ಆಸಕ್ತರು ಮತ್ತೆ ಬಡವರು ಇಂಥವರಿಗೆಲ್ಲ ಒಂದು ನ್ಯಾಯ ಕೊಡಿಸ್ತಕ್ಕಂಥ ಜಾಗದಲ್ಲಿ ಕೂತ್ಕೊಂಡು ಅನೇಕ ಜನಗೆ ಸಹಾಯ ಮಾಡಬಹುದು ಅಂತ. ಹಣ ಇದ್ದ ತಕ್ಷಣಕ್ಕೆ ಮನುಷ್ಯ ದೊಡ್ಡವನಾಗಕ್ಕೆ ಸಾಧ್ಯ ಇಲ್ಲ. ಹಣ ಇದ್ದವರು ಎಷ್ಟೋ ಜನ ಕೆಟ್ಟು ಹೋಗಿರ್ತಕ್ಕಂಥದ್ದು ನಾವು ನೋಡಿದೀವಿ. ಆದ್ರೆ ಬಡತನ ಮತ್ತು ಆಮೇಲೆ ಆ ಬಡತನ ಅನ್ನೋದಕ್ಕೂ ಅದಕ್ಕೆ ಅದರ ಮಿಗಿಲಾಗಿ ಆಚೆಗೆ ವಿದ್ಯೆಯನ್ನ ಕಲ್ತ್ಕೊಳ್ಳೋದು ಅಂದ್ರೆ ಒಬ್ಬ ಬುದ್ಧಿವಂತನಾಗುವಂತಕ್ಕಂಥದ್ದು ನಾಡಿಗೆ ಒಂದು ನ್ಯಾಯವನ್ನು ಕೊಡ್ತಕ್ಕಂತ ಒಂದು ಸ್ಥಾನದಲ್ಲಿ ಹೋಗೋದಿದೆಯಲ್ಲ ಅದು, ಅಂದ್ರೆ ಒಬ್ಬ ವ್ಯಕ್ತಿಯನ್ನ ವಿದ್ಯಾವಂತನಾಗಿ ಮಾಡಿದ್ರೆ ಅವನ್ನೆಲ್ಲವನ್ನು ಪಡ್ಕೋತಾನೆ ಅಂತಕ್ಕಂಥದ್ದು ಬಹುಶಃ ನಮ್ಗೆ ಸಿದ್ಧಲಿಂಗಯ್ಯನವರನ್ನ ನೋಡಿದ್ರೆ ಅದು ಅರ್ಥ ಆಗ್ತದೆ ಅಂತಕ್ಕಂಥದ್ದು. ಇಂಥ ಅನೇಕ ವಿಚಾರ ಅಂದ್ರೆ ಅದು ರಾಜಪದಲ್ಲವರು ಅದನ್ನ ಹೇಳಿದ್ರು, ಈ ತರದ ನವಿರಾದ ಹಾಸ್ಯಗಳು ಒಂದೊಂದು ತರದ ವಿಡಂಬನೆ ಇತ್ಯಾದಿಗಳನ್ನೆಲ್ಲ ಬದಿಗಿಟ್ಟು ಅದರ ಆಚೆಗೆ ಸಿದ್ಧಲಿಂಗಯ್ಯನವರ ಆತ್ಮಕಥನವನ್ನು ನೋಡ್ತಕ್ಕಂಥದ್ದು ಇವತ್ತು ಇದೆ ಅಂತಕ್ಕಂಥದ್ದು. ಹಾಗಾಗಿ ಸಂಶೋಧಕರಾದಂತಹ ವಿದ್ಯಾರ್ಥಿಗಳು ಆತ್ಮಕಥನದ ಬಗ್ಗೆನೂ ಕೂಡ ಸಂಶೋಧನೆಯನ್ನ ಅದರ ಆಚೆಗಿನ ವಿಚಾರಗಳನ್ನ ಮನುಷ್ಯ ಸಂಬಂಧಿ ವಿಚಾರಗಳನ್ನ ಮತ್ತೆ ಸಮಾಜದ ಕಲ್ಯಾಣವನ್ನು ಮಾಡ್ತಕ್ಕಂಥದ್ದು ಸಾಮಾಜಿಕ ನ್ಯಾಯವನ್ನ ಹೇಳ್ತಕ್ಕಂಥದ್ದು ಇವೆಲ್ಲವೂ ಕೂಡ ಇದರೊಳಗೆ ನಾವು ಕಂಡುಕೊಳ್ಳಬಹುದು ಅಂತಕ್ಕಂಥದ್ದು. ಒಟ್ಟಿನಲ್ಲಿ ಇವತ್ತು ತುಂಬಾ ಒಳ್ಳೆಯ ಕಾರ್ಯಕ್ರಮ ಆಗಿದೆ. ಪುಟೇನವರು ಮತ್ತು ರಾಜಪ್ಪದಳಯ್ಯವರು ಮತ್ತು ನಮ್ಮೆಲ್ಲ ಸ್ನೇಹಿತರು ಅದನ್ನ ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ನಾನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ನಮಸ್ತೆ ಸರ್. ಧನ್ಯವಾದಗಳು. ತಾವು ಬಿಡುವಿಲ್ಲದ ಸಮಯದಲ್ಲಿ ಕೂಡ ಕಾರ್ಯಕ್ರಮಕ್ಕೆ ಬಂದು ತಾವು ಅಧ್ಯಕ್ಷ ಭಾಷಣಗಳನ್ನ ನುಡಿಗಳನ್ನ ಆಡಿದ್ರಿ. ನಮಗೆ ನಮ್ಮ ಕೇಂದ್ರದಿಂದ ಯಾವುದೇ ಕಾರ್ಯಕ್ರಮ ಮಾಡ್ಬೇಕಂತ ತಮ್ಮಲ್ಲಿ ಕೇಳಿದಾಗ್ಲೂ ನೀವು ಅತ್ಯಂತ ಪ್ರೀತಿಯಿಂದ ಇದಕ್ಕೆ ಅನುಮತಿಯನ್ನು ಕೊಟ್ಟು ನಮಗೆ ಪ್ರೋತ್ಸಾಹ ಮಾಡ್ತಿದ್ರಿ. ತಮ್ಮ ಬೆಂಬಲ ಮತ್ತು ಪ್ರೋತ್ಸಾಹ ಹೀಗೆ ಮುಂದುವರಿಲಿ. ಈ ವೆಬಿನಾರ್ ನಲ್ಲಿ ಭಾಗವಹಿಸಿದ್ರೆ ಎಲ್ಲರ ಪರವಾಗಿ ಮತ್ತು ಕುವೆಂಪು ಕನ್ನಡ ಅಧ್ಯಯನ ಕೇಂದ್ರದ ಪರವಾಗಿ ನಮ್ಮ ವಿಸೂರಾಗಿರ್ತಕ್ಕಂತ ಕಚ್ಚಿ ರಮೇಶ್ ಅವರಿಗೆ ಅತ್ಯಂತ ಗೌರವಪೂರ್ವಕವಾದ ವಂದನೆಗಳನ್ನ ನಾನು ಹೇಳ್ತಿದ್ದೀನಿ. ಮತ್ತೆ ಒಂದು ಕೋರಿಕೆ ಈ ವೆಬಿನಾರ್ ನಲ್ಲಿ ಭಾಗವಹಿಸಿರ್ತಕ್ಕಂಥವ್ರಿಗೆ ಏನಂತಂದ್ರೆ, ಇದರಲ್ಲಿ ಭಾಗವಹಿಸಿದಂಥವ್ರು ನಮ್ಗೆ ಲಭ್ಯ ಇರತಕ್ಕಂಥ ಸಾಮಾನ್ಯ ಮಾಹಿತಿ ಪ್ರಕಾರ ವಿದ್ಯಾರ್ಥಿಗಳು ಸಂಶೋಧಕರಿದ್ದಾರೆ, ಕನ್ನಡ ಅಧ್ಯಾಪಕರಿದ್ದಾರೆ, ಹಿಸ್ಟ್ರಿಯರ್ ಇದ್ದಾರೆ, ಬೇರೆ 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 ಜ್ಞಾನ ಶಿಸ್ತಿನವರು ಇದಕ್ಕೆ ಜಾಯಿನ್ ಆಗಿದ್ದಾರೆ. ಇಲ್ಲಿ ನಡೆದಂತಹ ಚರ್ಚೆಯನ್ನ ಅವರು ಗಮನಿಸ್ತಾರೆ ಮತ್ತು ಅದ್ರ ಬಗ್ಗೆ ಮರು ಆಲೋಚಿಸ್ತಾರೆ, ವಿಮರ್ಶೆ ಮಾಡ್ತಾರೆ ಅಂತ ನಾನು ಭಾವಿಸ್ತೀನಿ. ಮತ್ತೆ ಇದು ಯೂಟ್ಯೂಬ್ಗೆ ಮುಂದೆ ಅಪ್ಲೋಡ್ ಆಗೋದ್ರಿಂದಲ್ಲಾದ್ರೂ ಇದನ್ನ ಆಸಕ್ತಿ ಇರೋರು ಗಮನಿಸ್ಬೋದು, ಇದ್ರ ಜೊತೆಗೆ ಅವರು ಸಂವಾದವನ್ನ ಮಾಡಬಹುದು ಅಂತ ನಾನು ಭಾವಿಸ್ತೀನಿ. ಈ ಸಾಹಿತ್ಯ ಸಂಸ್ಕೃತಿ ಸಂಶೋಧನಾ ಓದು ಮಾಲೆನಿದೆಯಲ್ಲ, ಈ ಮಾಲೆಯಲ್ಲಿ ಮೊದಲನೇ ವಿಶೇಷ ಉಪನ್ಯಾಸ. ಮತ್ತೆ ನಾವು ಇದೇ ತಿಂಗಳ 28ನೇ ತಾರೀಕು ಸೋಮವಾರ ಇದೆ 4 ಗಂಟೆಗೆ ಇಲ್ಲಿ ವೆಬಿನಾರ್ಲಿ ಸೇರೋಣ. ಆಗ ಮತ್ತೊಬ್ಬರು ಮತ್ತೊಂದು ಕೃತಿಯನ್ನು ಕುರಿತು ಸಾಹಿತ್ಯ ಸಂಸ್ಕೃತಿ ಸಂಶೋಧನಾ ಓದು ಎಂಬಂತ ವಿಶೇಷ ಉಪನ್ಯಾಸವನ್ನ ನೀಡ್ತಾರೆ. ನಮ್ಮ ವಿಶ್ವವಿದ್ಯಾಲಯದ ಈ ಸಾಹಿತ್ಯ ಸಂಸ್ಕೃತಿ ಸಂಶೋಧನಾ ಮಾಲೆ ಈ ನಿರಂತರವಾದ ಸರಣಿ ಕಾರ್ಯಕ್ರಮ ಉಪನ್ಯಾಸ ಮಾಲಿಕೆನಿದೆ, ಅದಕ್ಕೆ ತಮ್ಮೆಲ್ಲರ ಭಾಗವಹಿಸುವಿಕೆಯಿಂದ ಮಾತ್ರ ಭಾಗವಹಿಸುವಂತವರಿಗೆ ಉಪನ್ಯಾಸ ಮಾಡುವಂತವರಿಗೆ ಮತ್ತು ಸಂಘಟಿಸುವಂತ ನಮಗೆ ನೀವು ಭಾಗವಹಿಸೋದ್ರ ಮೂಲಕನೇ ಹೊಸ ಬಗೆಯ ಸ್ಫೂರ್ತಿಯನ್ನ ತುಂಬಬೇಕು.
ಇದು ಕನ್ನಡ ವಿಶ್ವವಿದ್ಯಾಲಯ ನಿಮ್ಮೆಲ್ಲರ ವಿಶ್ವವಿದ್ಯಾಲಯ ಮತ್ತು ಕನ್ನಡ ವಿಶ್ವವಿದ್ಯಾಲಯದ ವಿಭಾಗವಾಗಿರತಕ್ಕಂಥ ಕುವೆಂಪು ಕನ್ನಡ ಅಧ್ಯಯನ ಕೇಂದ್ರ ಅದು ನಿಮ್ಮೆಲ್ಲರ ಕನ್ನಡ ಅಧ್ಯಯನ ಕೇಂದ್ರ ಇದು ಕೂಡಿ ಮಾಡುವ ಕೆಲಸ ಕೂಡಿ ಕಟ್ಟುವ ಕೆಲಸ ಸಂಶೋಧನಾ ದಾರಿಯನ್ನ ಸಂಶೋಧನಾ ವಿಧಾನವನ್ನ ಈ ಬಗ್ಗೆ ವೆಬಿನಾರ್ಗಳ ಮೂಲಕ ನಾವು ಚರ್ಚೆ ಮಾಡ್ತಾ ಹೊಸ ದಾರಿಗಳನ್ನ ಕಂಡುಕೊಳ್ತಾ ಹೋಗೋಣ ನಿಮ್ಮೆಲ್ಲರ ಭಾಗವಹಿಸುವಿಕೆ ನಿರಂತರವಾಗಿರಲಿ ಅಂತ ತಮ್ಮಲ್ಲಿ ಅತ್ಯಂತ ಪ್ರೀತಿಯಿಂದ ಗೌರವದಿಂದ ನಾನು ಮುಖ್ಯಸ್ಥನಾಗಿ ಕೋರಿಕೊಳ್ತಿದ್ದೇನೆ ಈಗ ರತ್ನಾಕರ್ ಅವರು ವಂದನೆಗಳನ್ನ ತಿಳಿಸ್ಬೇಕಂತ ಅವರಲ್ಲಿ ಕೇಳ್ಕೊಳ್ತಿದ್ದೇನೆ ಕುವೆಂಪು ಕನ್ನಡ ಅಧ್ಯಯನ ಕೇಂದ್ರ ಹುಬ್ಬಳ್ಳಿ ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿ ಸಾಹಿತ್ಯ ಸಂಸ್ಕೃತಿ ಸಂಶೋಧನಾ ಮಾಲೆ ಒಂದರ ಆನ್ಲೈನ್ ವೆಬಿನಾರ್ ಕಾರ್ಯಕ್ರಮ ತುಂಬಾ ಅರ್ಥಪೂರ್ಣವಾಗಿ ನೆರವೇರಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಅಧ್ಯಕ್ಷೀಯ ನುಡಿಗಳನ್ನ ಆಡಿದ ಮಾನ್ಯ ಕುಲಪತಿಗಳಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ಸಿದ್ದಲಿಂಗಯ್ಯನವರ ಊರು ಕೇರಿ ಮೂರು ಸಂಪುಟಗಳನ್ನು ಓದುವ ಕ್ರಮದ ಕುರಿತು ಸವಿಸ್ತಾರವಾಗಿ ನಮ್ಮೊಂದಿಗೆ ವಿಷಯವನ್ನ ಹಂಚಿಕೊಂಡ ಡಾಕ್ಟರ್ ರಾಜಪ್ಪ ದಳವಾಯಿ ಸರ್ ಪ್ರಾಧ್ಯಾಪಕರು ಬೆಂಗಳೂರು ವಿಶ್ವವಿದ್ಯಾನಿಲಯ ಇವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ಇಡೀ ಕಾರ್ಯಕ್ರಮವನ್ನ ರೂಪಿಸಿ ಪ್ರಾಸ್ತಾವಿಕ ಮಾತುಗಳನ್ನಾಡಿರುವ ಕುವೆಂಪು ಕನ್ನಡ ಅಧ್ಯಯನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಬಿ ಎಂ ಪುಟ್ಟಯ್ಯ ಸರ್ ಇವರು ಕೂಡ ಕಾರ್ಯಕ್ರಮದ ಪರವಾಗಿ ವಂದಿಸ್ತಾ ಇದ್ದೇನೆ ಅದೇ ರೀತಿ ಸದಾ ನಮ್ಮೊಂದಿಗೆ ತಾಂತ್ರಿಕ ಸಹಕಾರ ನೀಡುತ್ತಿರುವ ವಿಶ್ವವಿದ್ಯಾನಿಲಯದ ಗಣಕ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಶ್ರೀ ವಿಜಯೇಂದ್ರ ಎಸ್ ಕೆ ಅವರಿಗೂ ಹಾಗೂ ವಿಶ್ವವಿದ್ಯಾನಿಲಯದ ಎಲ್ಲ ಗೌರವಾನ್ವಿತ ಕುಲಸಚಿವರುಗಳಿಗೂ ದೀನ ಅವರುಗಳಿಗೂ ಹಾಗೂ ಪ್ರಾಧ್ಯಾಪಕರುಗಳಿಗೂ ಮತ್ತು ಇಷ್ಟೊತ್ತು ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ ಮತ್ತು ಪಾಲ್ಗೊಂಡ ಎಲ್ಲ ಮಹನೀಯರಿಗೂ ವಂದಿಸುತ್ತಾ ಈ ಓದು ಮಾಲೆ ಒಂದನೇ ಕಾರ್ಯಕ್ರಮವನ್ನು ನಾವಿಲ್ಲಿಗೆ ಪೂರ್ಣಗೊಳಿಸ್ತಾ ಇದ್ದೇವೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಧನ್ಯವಾದಗಳು ಸರ್ ಧನ್ಯವಾದಗಳು ವಿಜೇಂದ್ರ ಸರ್ ಮುಗಿಸ್ಬೋದು ಏನ್ ಮಾಡಿದ್ರಿ ಸರ್ ಓಕೆ ಓಕೆ ಥ್ಯಾಂಕ್ಸ್ ಥ್ಯಾಂಕ್ ಯು ಧನ್ಯವಾದಗಳು ಸರ್